सच्चा स्त्रो दीतावर्त्मना पदामीदम ध्यायन मधंकं कीतो मनमंत्रम् शास्त्र संपदा मतो दास्यामी सह। तत्तत्त्वान्यपि बोधयामि तदनुप्राप्यो मदङ्घ्रिर्भवे दित्याघोषयति वयकरचयैस्तम्वाजिवक्त्रं भजे सत्संगम मानस सरोवर मध्ये वर्ती कृष्णं कमलार्पित चित्तवृत्तिः शास्त्रति मंजुपदरंजित रम्यसंसत अस्माकहर्त सरसि जेस्तु समद्वहं विमलसकलगात्रं शुद्धकैवल्यपात्रं शुभगुणगणसान्द्रं भूमिभूषामणीन्द्रम् विदितसकलशास्त्रं साधुचित्तं यतीन्द्रं तुरगवदनभाजं नौमि सद्वादिराजम् श्रीराघवेन्द्रसकलप्रदाता स्वपादकञ्जद्वयभक्तिमद्भ्यः अघाद्रिसम्भेदनदृष्टिवज्रः क्षमासुरेन्द्रोऽवतु मां सदायम् श्रीगुरुभ्यो नमः क्षेम इति वाचि जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेनेब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा ಸದಾ ನಿರಸ್ತುಹ ಪರೀಕ್ಷಿತ ಪ್ರಾಯೋಪವೇಶವ್ರತವನ್ನು ಕೈಗೊಂಡಿದ್ದಾನೆ ತಕ್ಷಕ ಕಚ್ಚಿ ಸಾಯಿಲಿ ಅಂತ ಮಗ ಶಾಪ ಕೊಟ್ಟ ಈ ವಿಷಯವನ್ನು ಪರೀಕ್ಷಿತನಿಗೆ ತಿಳಿಸಿದ ಮೇಲೆ ಪರೀಕ್ಷಿತ ತಪ್ಪಿಗೆ ಪ್ರಾಯಶ್ಚಿತ್ತ ಪಟ್ಟುಕೊಂಡ ಮಾಡಿದ ತಪ್ಪು ಪರಿಹಾರ ಆಗುವುದು ಯಾವ ಕೇಳಿದ್ರೆ ಪ್ರಾಯಶ್ಚಿತ್ತ ಆ ತಪ್ಪಿನ ಅರಿವು ಬೇಕು ಆ ಅರಿವು ಪರೀಕ್ಷಿತನಿಗೆ ಬಂತು ಧ್ರುವಂ ತಥೋಬೇ ಕೃತ ದೇವ ಹೇಳಾತ್ ದುರತ್ಯಯಂ ವ್ಯಸನಂ ನಾತಿದೀರ್ಘಾತ್ ಪರೀಕ್ಷಿತ ಹೇಳ್ತಾನೆ ನಾನು ದೊಡ್ಡ ಅಪರಾಧ ಮಾಡಿದ್ದೇನೆ ಈ ಅಪರಾಧಕ್ಕೆ ತಕ್ಕ ಶಿಕ್ಷೆ ನನಗೆ ಆಗಲೇಬೇಕು ಅಂತ ಪರೀಕ್ಷಿತನೇ ಹೇಳುದು ಎಂಥದ್ದು ಕೃತ ದೇವ ಹೇಳಾತ್ ಬರೀ ಶಮೀಕರಿಗೆ ನಾನು ಅವಮಾನ ಮಾಡಿದ್ರೆ ಒಂದು ರೀತಿ ಬೇರೆ ಅದು ಮಾಡಬಾರ್ದು ಅದು ವೈಷ್ಣವ ದ್ವೇಷದಲ್ಲಿ ಪರ್ಯವಸಾನ ಹೊಂದದೆ ಆದರೆ ಸಮಾಧ್ಯವಸ್ಥೆಗೆ ಒಳಗಾದ ಅಂದರೆ ಹೊರಗಿನ ಪ್ರಪಂಚದ ಜ್ಞಾನವೇ ಶಮೀಕರಿಗೆ ಇರಲಿಲ್ಲ ಒಳಗಿನಿಂದ ಭಗವಂತನನ್ನು ಕಾಣ್ತಾ ಇದ್ರು ಅವರು ಹೊರಗಿನ ಪ್ರಪಂಚದ ಅರಿವೇ ಇಲ್ಲದಿರುವಾಗ ಒಳಗಿನಿಂದ ಭಗವಂತನನ್ನು ಕಾಣ್ತಾ ಇದ್ರು ಕ್ಷಮೀಕರು ಆ ಹೊತ್ತಿಗೆ ಇವನಿಗೆ ಬಾಯಾರಿಕೆ ಆಗ್ತದೆ ಅಂತ ಇವ ಸಿಟ್ಟಿನಿಂದ ಕ್ಷಮೀಕರು ಎದ್ದು ನಿಲ್ಲಿಲ್ಲ ಅಂತ ಸಪ್ತಾಹವನ್ನು ನಾನು ಹಾಕಿದೆ ಇದು ದೊಡ್ಡ ಅನ್ಯಾಯ ಸಮಾಧ್ಯವಸ್ಥೆಗೆ ಒಳಗ ದೇವರನ್ನು ಕಾಣ್ತಾ ಇದ್ರವರು ಅಂಥವರಿಗೆ ನಾನು ಅವಮಾನ ಮಾಡಿದೆ ಈ ತಪ್ಪಿಗೆ ತಕ್ಕ ಶಿಕ್ಷೆ ನನಗೆ ಬೇಕಂತ ಪರೀಕ್ಷಿತನೇ ಹೇಳ್ಕೊಳ್ತಾನೆ ಶೃಂಗಿ ಶಾಪ ಕೊಡದು ಹೋಗಲಿ ಪರೀಕ್ಷಿತ ತಪ್ಪಿನ ಅರಿವಾಗ್ತದೆ ಆದ್ರಿಂದ ಇದು ದೊಡ್ಡ ದೇವ ಹೇಳ ಕೇವಲ ವೈಷ್ಣವರನ್ನೇ ದ್ವೇಷ ಮಾಡಬಾರ್ದು ಒಳ್ಳೆಯ ಅನುಷ್ಠಾನ ಮಾಡುವವರನ್ನು ದ್ವೇಷ ಅಂಥದ್ರಲ್ಲೂ ಸಮಾಜ ವ್ಯವಸ್ಥೆಗೆ ಒಳಗಾದಂತಹ ಒಬ್ಬ ಋತ್ವಿಕ ಋತ್ವಿಜನನ್ನು ದ್ವೇಷ ಮಾಡುವುದಂದರೆ ಒಂದು ಅವನಿಗೆ ಅವಮಾನ ಮಾಡುವುದಂದ್ರೆ ಇದು ದೊಡ್ಡ ಪಾಪ ಅಂತಹ ಪಾಪವನ್ನು ಮಾಡಿದೇನೆ ಇದಕ್ಕೆ ಸರಿಯಾದ ಶಿಕ್ಷೆ ನನಗೆ ಆಗಲೇಬೇಕು ಹೇಳ್ತಾನೆ ತದಸ್ತು ಕಾಮ ಮಘ ನಿಗೃ ನಿಷ್ಕೃತಾಯಮೆ ಯಥಾ ನ ಕುರಿಯ ಪುನರೇವ ಮದ್ದ ಇನ್ನು ಮುಂದೆ ನಾನು ಅಂತಹ ಪಾಪ ಮಾಡಬಾರ್ದು ಆ ರೀತಿಯಾದಂಥ ಶಿಕ್ಷೆ ನನಗೆ ಆಗಬೇಕು ಅಂತ ಪರೀಕ್ಷಿತ ಹೇಳಿಕೊಳ್ತಾ ಇದನ್ನೇ ಆಚಾರ್ಯ ಮಧ್ವರು ಕೃತ್ ಕೃತೆ ಪಾಪೇನು ತಾಪವೈ ಯಸ್ಯ ಪುಂಸಃ ಪ್ರಜಾಯತೆ ಪ್ರಾಯಶ್ಚಿತ್ತಂತೂ ತಸ್ಯೋಕ್ತಂ ಹರಿ ಸಂಸ್ಮರಣಂ ಪರಂ ಕೃಷ್ಣಾಮೃತ ಮಹಾರಣದಲ್ಲಿ ಆಚಾರ್ಯ ಮಧ್ವರೊಂದು ಮಾತಂತಾರೆ ಎಲ್ಲ ಪಾಪಕ್ಕೂ ಪ್ರಾಯಶ್ಚಿತ್ತ ಎಲ್ಲಿ ಕೇಳಿದರೆ ಅನುತಾಪವೈ ಈ ಪಶ್ಚಾತ್ತಾಪವೇ ಮೊದಲು ಪ್ರಾಯ ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆ ಪಶ್ಚಾತ್ತಾಪದ ಮೂಲಕ ಭಗವಂತನ ಹರಿ ಎಂಬ ರೂಪವನ್ನು ಚಿಂತನೆ ಮಾಡಬೇಕು ಹರತಿ ನಮ್ಮ ಪಾಪವನ್ನು ಹರಣ ಮಾಡುವುದರಿಂದ ಅವನನ್ನು ಹರಿ ಅದು ಯಾವ ರೀತಿಯಾಗಿ ಪ್ರಾಯಶ್ಚಿತ್ತ ರೂಪದಲ್ಲಿ ನಾವು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತ ನಮಗಿರಬೇಕು ಆ ಪ್ರಾಯಶ್ಚಿತ್ತ ರೂಪದಲ್ಲಿ ಹರಿಯನ್ನು ಸ್ಮರಣೆ ಮಾಡಬೇಕು ಹರಯೇ ನಮಃ ಶ್ರೀ ಹರಯೇ ನಮಃ ಶ್ರೀ ನಮ್ಮ ಪಾಪವನ್ನು ಪರಿಹಾರ ಮಾಡುವವ ಹರಣ ಮಾಡುವವ ಭಗವಂತ ನಮ್ಮ ಪಾಪವನ್ನು ಹರಣ ಮಾಡ್ತಾನೆ ಆದ್ರಿಂದ ಅವನು ಹರಿ ಅಂತ ಕರೆಯು ಅಂತಹ ಪ್ರಾಯಶ್ಚಿತ್ತ ರೂಪದಲ್ಲಿರುವಂತ ಯಾವಾಗ ನಾವು ಮಾಡಿದ ಪಶ್ಚಾತ್ತಾಪ ಪಟ್ಕೊಂಡು ಭಗವಂತನ ಸ್ಮರಣೆ ಮಾಡಬೇಕು ಇವ ಜನ ಜನಮೇಜನಿಗೆ ರಾಜ್ಯವನ್ನು ಒಪ್ಪಿಸಿದ ಅಲ್ಲಿಗೆ ಶುಕಾಚಾರ್ಯರು ಆಗಮನ ಮಾಡಿದ್ರು ಎಲ್ಲಿಗೆ ಪರೀಕ್ಷಿತ ಇದ್ದಲ್ಲಿಗೆ ಶುಕಾಚಾರ್ಯರು ಬಂದರು ಎದುರುಚ್ಚಯ ಎದುರುಚ್ಛಯ ಶುಕಾಚಾರ್ಯರು ಬಂದ್ರು ಎದುರುಚ್ಛಯ ಅಂದರೆ ಆಚಾರ್ಯ ಮಧ್ವರು ಹೇಳ್ತಾರೆ ತದಿಚ್ಛ ತದಿಚ್ಛಾ ಸ್ಯಾತ್ ತದಿಚ್ಛಾ ಸ್ಯಾತ್ ಅಂದರೆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಶುಕಾಚಾರ್ಯರು ಪರೀಕ್ಷಿತ ಇಲ್ಲ ಇದ್ದಲ್ಲಿಗೆ ಬಂದರು ನಮ್ಮ ಸಿದ್ಧಾಂತದಲ್ಲಿ ಎದುರುಚ್ಛಯ ಅಂದರೆ ಆಕಸ್ಮಿಕವಾಗಿ ಬಂದದ್ದಲ್ಲ ನಮ್ಮ ಸಿದ್ಧಾಂತದಲ್ಲಿ ಆಕಸ್ಮಿಕ ಎನ್ನುವುದು ಇಲ್ಲವೇ ಇಲ್ಲ ಆಕಸ್ಮಿಕವಾಗಿ ಈ ಘಟನೆ ನಡೆಯಿತು ಅಂತ ನಾವು ಅಲ್ವಾ ಆಕಸ್ಮಿಕವಾಗಿ ಆಗುವುದು ಯಾವೇ ಯಾವುದೇ ಘಟನೆ ಆಗುವುದೇ ಇಲ್ಲ ಅದು ಏನೇ ಆಗಿರಲಿ ಇವತ್ತು ನಾನು ಆಕಸ್ಮಿಕವಾಗಿ ಅಲ್ಲಿಗೆ ಹೋದೆ ಆಕಸ್ಮಿಕವಾಗಿ ಅಲ್ಲಿಗೆ ಹೋದದ್ದಲ್ಲ ನೀವು ಅಲ್ಲಿಗೆ ಹೋಗಬೇಕಂತ ಭಗವಂತನ ಇಚ್ಛೆ ಇತ್ತು ಮೊದಲೇ ಭಗವಂತನ ಇಚ್ಛೆ ಇದ್ದದ್ದರಿಂದ ನೀವು ಹೋದದ್ದು ಹೊರದು ಆಕಸ್ಮಿಕವಾಗಿ ನೀವು ಅಲ್ಲಿಗೆ ಹೋದದ್ದಲ್ಲ ಇದನ್ನು ಎದುರುಚ್ಛಯ ಅಂದರೆ ತದಿಚ್ಛಯ ಭಗವಂತನ ತತ್ ತತ್ ಅಂದರೆ ಭಗವಂತ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಶುಕಾಚಾರ್ಯರು ಪರೀಕ್ಷಿತ ಇದ್ದಲ್ಲಿಗೆ ಬಂತು ಯಾಕೆ ಗೊತ್ತಾ ಈ ಶುಕಾಚಾರ್ಯರೆಲ್ಲ ಮೊದಲು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟದ್ದು ಪರೀಕ್ಷಿತನನ್ನು ಶುಕಾಚಾರ್ಯರು ಅಶ್ವತ್ಥಾಮಾಚಾರ್ಯರಾಗಿ ಇರುವಾಗ ಇವರೆಲ್ಲ ಕೊಲ್ಲ ಬ್ರಹ್ಮಾಸ್ತ್ರದ ಮೂಲಕ ಉತ್ತರೆಯ ಗರ್ಭವನ್ನು ಪಾಂಡವರ ಸಂತತಿಯನ್ನು ನಾಶ ಮಾಡುತ್ತೇನೆ ಅಂತ ಹೊರಟದ್ದು ಆ ತಪ್ಪಿನ ಪ್ರಾಯಶ್ಚಿತ್ತಕ್ಕೆ ಭಗವಂತ ಕಳಿಸಿದ್ದು ಹೋಗು ಉಪದೇಶ ಮಾಡೋವರಿಗೆ ತಪ್ಪು ಮಾಡಿದ್ದಿ ಮೊದಲು ಪರೀಕ್ಷಿತನನ್ನು ಕೊಲ್ಲಿಕೆ ತಪ್ಪು ಮಾಡಿದವನೇ ನೀನು ಆ ಪಾಪದ ಪರಿಹಾರ ಹೋಗಿ ಈಗ ಉಪದೇಶ ಮಾಡು ಉಪದೇಶ ಮಾಡುವ ಮೂಲಕ ನಿನ್ನ ಪಾಪವನ್ನು ಪರಿಹಾರ ಮಾಡಿಕೋ ಎನ್ನುವುದಕ್ಕೆ ಶುಕಾಚಾರ್ಯರನ್ನು ಭಗವಂತ ಕಳುಹಿಸಿದ ಸಂಧಾತ ಶ್ರೀ ಸಂಧಾತ್ರೇ ನಮಃ ಶ್ರೀ ಜೋಡಿಸುವವನು ಜೀವನದಲ್ಲಿ ನಮಗೆ ಯಾರ ಯಾರ ಜೊತೆಗೆ ಜೋಡಿಸ್ಬೇಕೆನ್ನುವುದು ಭಗವಂತ ಮೊದಲೇ ಸಂಕಲ್ಪ ಮಾಡಿರ್ತಾನೆ ನಾವು ಅಂದ್ಕೊಳ್ಳೋದು ಅಷ್ಟೇ ನಾವು ಇಷ್ಟು ಪ್ರಯತ್ನ ಪಟ್ಟದಕ್ಕೆ ನನ್ನ ಮಗನಿಗೆ ಒಂದು ಹೆಣ್ಣು ಸಿಕ್ಕಿತು ನಾವು ಹುಡುಕುದಲ್ಲ ಭಗವಂತ ಮೊದಲೇ ಸಂಧಾತ ಎಲ್ಲ ಜೋಡಿಸಿರ್ತಾನೆ ಯಾರ್ಯಾರಿಗೆ ಯಾರ್ಯಾರು ಸಿಗಬೇಕು ಯಾರ್ಯಾರಿಗೆ ಯಾರ್ಯಾರು ಮಕ್ಕಳಾಗಿ ಬರಬೇಕು ಎಲ್ಲವೂ ಭಗವಂತನ ಇಚ್ಛೆಯಲ್ಲಿ ಇದ್ದು ಬಿಡ್ತದೆ ಆದ್ರಿಂದ ಸಂಧಾತ ಪರೀಕ್ಷಿತನಿಗೆ ಶುಕಾಚ ಶುಕಾಚಾರ್ಯರನ್ನು ಜೋಡಿಸಿದವನು ಸಂಧಾತ ಶ್ರೀ ಸಂಧಾತ್ರೇ ನಮಃ ಶ್ರೀ ನಮ್ಮ ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗಿದ್ರೆ ಅಥವಾ ನಮ್ಮ ನಮ್ಮ ಮಕ್ಕಳು ನಮ್ಮ ಮೇಲೆ ಪ್ರೀತಿ ಇರ್ತದೆ ಆದರೆ ಅಮೆರಿಕಕ್ಕೆ ಹೋಗಿ ಕೂತ್ಕೊಂಡಿರ್ತಾರೆ ವರ್ಷಕ್ಕೆ ಒಮ್ಮೆ ಬರುವುದು ಕಷ್ಟದಲ್ಲಿ ಬಂದರೆ ಬಂದರು ಇಲ್ಲದಿದ್ದರೆ ಇಲ್ಲ ಆ ಹೊತ್ತಿಗೆ ಭಗವಂತನು ಸಂಧಾತ ಶ್ರೀ ಸಂಧಾತ್ರೇ ನಮಃ ಶ್ರೀ ಜೋಡಿಸುವವನು ಎಲ್ಲಿಯೋ ಇದ್ದ ಮಕ್ಕಳಿಗೆ ಪ್ರೇರಣೆ ಮಾಡಿ ಆ ಮಕ್ಕಳು ನಿಮ್ಮ ಹತ್ತಿರ ಬರುವಂತೆ ಮಾಡ್ತಾನೆ ನಮಗೆ ಬೇಕಾದವರು ನಮ್ಮನ್ನು ಬಿಟ್ಟು ಹೋಗಿದ್ರೆ ಅವರನ್ನು ಕಾಣಬೇಕೆಂದು ನಮಗೆ ತುಂಬ ಆಸೆ ಇತ್ತು ಎಂಬ ಆದ ಪಕ್ಷದಲ್ಲಿ ಭಗವಂತನು ಶ್ರೀ ಸಂಧಾತ್ರೇ ನಮಃ ಶ್ರೀ ಅಂತ ಉಪಾಸನೆ ಮಾಡೋಣ ಆ ವ್ಯಕ್ತಿಯನ್ನು ನಮ್ಮ ಜೊತೆಗೆ ಭಗವಂತ ಜೋಡಿಸ್ತಾನೆ ಎಷ್ಟೇ ದೂರ ಆಗಿರಲಿ ಗೌತಮ ಅಹಲ್ಯ ಭಾರಿ ದೂರ ಆಗಿದ್ರು ಶಾಪ ಕೊಟ್ಟು ರಾಮ ಜೋಡಿಸ್ತಿಲ್ವಾ ಮತ್ತೆ ಸುಯೋಜಯಾಮಾಸ ಅಂತ ಹೇಳ್ತಾರೆ ಆಚಾರ್ಯ ಮಧ್ವರು ಮತ್ತೆ ಅವರಿಬ್ಬರು ಬೇರೆ ಆಗ್ಲೇ ಇಲ್ಲ ಅಂತೆ ಜೀವಮಾನ ಪರ್ಯಂತ ಭಗವಂತನ ಜೋಡುವಿಕೆ ಅಂದರೆ ಹಾಗೆ ನಾವು ಮೇಲ್ನೋಟಕ್ಕೆ ಜಾತಕ ನೋಡಿ ಓ ಫಸ್ಟ್ ಕ್ಲಾಸ್ ಉಂಡೆ ಮತ್ತೆ ಅಷ್ಟು ಜಾತಕ ನೋಡಿ ಅವರೇ ಮೊದಲು ಡೈವರ್ಸ್ ಆಗು ಈ ಜಾತಕ ನೋಡದೆ ಮದುವೆ ಆಗಿದ್ದವ್ರು ಬೇಗ ಒಳ್ಳೆ ರೀತಿ ಇರ್ತಾರೆ ಅದು ಏನು ಕೇಳಿ ನಾವು ಜಾತಕ ನೋಡಿ ಅದು ನಮ್ಮ ಅಹಂಕಾರ ಇತ್ತು ಆಗ ನೋಡ್ಕೊ ನೀನೇ ನೋಡ್ಕೋ ಭಗವಂತ ಬರುವುದೇ ಇಲ್ಲ ಆದ್ದರಿಂದ ಭಗವಂತ ಜೋಡಿಸುವವ ಈ ಇಬ್ಬರನ್ನು ಜೋಡಿಸಿ ಭಗವಂತ ಶುಕಾಚಾರ್ಯರತ್ತ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ ಸಾಧನೆಗೆ ಯಾವುದು ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ ಸಾಯ್ಲಿಕ್ಕೆ ಸಿದ್ಧ ಆಗಿದೆ ಈಗ ಏನು ದೊಡ್ಡ ಸಾಧನೆ ಯಾವುದು ಮಾಡಬೇಕಂತ ಪ್ರಾರಂಭ ಮಾಡುವಾಗ ಶುಕಾಚಾರ್ಯರು ದ್ವಿತೀಯ ಸ್ಕಂದವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ವರಿಯಶ್ ಲೋಕ ಆತ್ಮವಿ ಪುಂಸಾಂ ಪುಂಸ ಯಃ ಪರ ಪರೀಕ್ಷಿತ ವರಿಯನ್ ವರಿಯಾನ್ ಪ್ರಶ್ನ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದೆ ಭಾರಿ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದೆ ನೀನು ಪ್ರಶ್ನೆ ಪ್ರಶ್ನೆಯನ್ನು ಮೊದಲೇ ಪರೀಕ್ಷಿತನನ್ನು ಪರೀಕ್ಷಿತ ಪ್ರಶ್ನೆ ಮಾಡಿದ್ದನ್ನು ಕೇಳಿ ಶುಕಾಚಾರ್ಯರು ಮೊದಲೇ ಹೊಗಳ್ತಾ ಇದ್ದಾರೆ ಅದ್ಭುತ ಪ್ರಶ್ನೆ ಮಾಡಿದೆ ನಾವು ಸಾಯುವ ಕಾಲಕ್ಕೆ ಏನು ಯೋಚನೆ ಮಾಡ್ತೇವೆ ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಿಟ್ಟಿದ್ದೇವೆ ಅವರಿಗೆ ಎಷ್ಟು ಆಸ್ತಿ ಮಾಡಿ ಪರೀಕ್ಷಿತ ಯಾವುದು ಯೋಚನೆ ಮಾಡಲಿಲ್ಲ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ ಅದಕ್ಕೆ ಶುಕಾಚಾರ್ಯರಿಗೆ ಭಾರಿ ಖುಷಿಯಾಯ್ತು ಒಳ್ಳೆ ಪ್ರಶ್ನೆ ಮಾಡಿದಿ ಪರೀಕ್ಷಿತ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇ ಭಯಂ ಅಭಯ ಮೋಕ್ಷವನ್ನು ಬಯಸುವವನು ಅವನು ಮೊದಲು ಶ್ರವಣವನ್ನು ಮಾಡಲಿಕ್ಕೆ ಕಲಿಬೇಕು ಮತ್ತೆ ಅದನ್ನು ಮನನವನ್ನು ಮಾಡಬೇಕು ಮತ್ತು ನಿಧಿಧ್ಯ ಯಾರು ಭಗವಂತನನ್ನು ಕಾಣಬೇಕಂತ ಇಷ್ಟ ಇಚ್ಛೆ ಪಡ್ತಾರೆ ಅವರು ಮೊದಲು ಒಳ್ಳೆ ಶ್ರವಣ ಮಾಡಬೇಕು ಶ್ರವಣ ಮಾಡಲಿಲ್ವಾ ಭಗವಂತ ಮನನ ಆಗಲ್ಲ ಮನನ ಮಾಡಲಿಲ್ಲ ನಿಧಿಧ್ಯಾಸನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಶ್ರವಣ ಮಾಡಬೇಕು ಭಗವಂತನ ಬಗ್ಗೆ ಶ್ರವಣ ಮಾಡಬೇಕಂತ ಹೊರಟಿದಿ ಇದು ಬಾರಿದು ಒಳ್ಳೆಯ ಪ್ರಶ್ನೆ ಅಂತ ಅವನ ಪ್ರಶ್ನೆಯನ್ನು ಶುಕಾಚಾರ್ಯರು ಪ್ರಶಂಸಿಸ್ತಾರೆ ಹಾಗಾದರೆ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ ಏನು ಇದಂ ಭಾಗವತಂ ನಾಮ ಪುರಾಣ ಬ್ರಹ್ಮ ಸಂಹಿತ ವೇದಕ್ಕೆ ಸದೃಶವಾದಂತಹ ವೇದಕ್ಕೆ ಸದೃಶ ಅಂದರೆ ವೇದದಷ್ಟೇ ತುಲ್ಯ ಗಾಯತ್ರಿ ಭಾಷ್ಯ ರೂಪೋಸೋ ಅಂತ ಹೇಳ್ತಾರೆ ಭಾಗವತಕ್ಕೆ ಗಾಯತ್ರಿ ಅರ್ಥವನ್ನು ಹೇಳ್ತದೆ ಭಾಗವತ ವೇದಕ್ಕೆ ಸದೃಶವಾದಂತಹ ಭಾಗವತದ ಪುರಾಣ ಲಕ್ಷಣವನ್ನು ಒಳಗೊಂಡ ಈ ಪುರಾಣವನ್ನು ನಿನಗೆ ತಿಳಿಸ್ತೇನೆ ನನ್ನ ತಂದೆ ವೇದವ್ಯಾಸರು ನನಗೆ ಇದನ್ನು ಉಪದೇಶ ಕೊಟ್ಟಿದ್ದಾರೆ ನಾನು ಇದನ್ನು ಈಗ ನಿನಗೆ ಹೇಳ್ತೇನೆ ಅಂದರೆ ಭಾಗವತವನ್ನು ಹೇಳುವುದಂದರೆ ಹೇಗೆ ಮೊದಲು ವೇದವ್ಯಾಸರು ನನಗೆ ಉಪದೇಶ ಕೊಟ್ಟಿದ್ದಾರೆ ನಮಗೆಲ್ಲ ಪಾಠ ಭಾಗವತನನ್ನು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿ ಸುಧಾದಿ ಗ್ರಂಥವನ್ನು ನಾವು ಹೇಗೆ ಅಧ್ಯಯನ ಮಾಡುತ್ತೇವೋ ಅದೇ ರೀತಿಯಾದಿ ಭಾಗವತಾದಿ ಗ್ರಂಥಗಳನ್ನು ಒಳ್ಳೆ ರೀತಿಯಾಗಿ ಅಧ್ಯಯನ ಮಾಡಿ ಮತ್ತೆ ಅಧ್ಯಾಪನ ಮಾಡಬೇಕು ಇನ್ನೊಬ್ಬರಿಗೆ ಹೇಳಬೇಕು ಅವರು ಮೊದಲು ಹೇಳುವುದು ಅದೇ ನಾನು ವೇದವ್ಯಾಸರಿಂದ ಇದನ್ನು ಕೇಳಿದ್ದೇನೆ ಅದನ್ನು ನಿನ್ನ ಮುಂದೆ ಈಗ ಇಡ್ತೇನೆ ಅಂತ ವೇದವ್ಯಾಸ ಶುಕಾಚಾರ್ಯರು ಪರೀಕ್ಷಿತರಿಗೆ ತಿಳಿಸ್ತಾ ಇದ್ದಾರೆ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ ಹೌದು ಶುಕಾಚಾರ್ಯರೇ ನನಗೆ ಇರುವುದು ಏಳು ದಿವಸ ಏಳು ದಿವಸದಲ್ಲಿ ದೇವರನ್ನು ಕಾಣಲಿಕ್ಕಾಗ್ತದ ಇಷ್ಟು ದಿವಸ ನನಗೆ ದೇವರನ್ನು ಕಾಣಲಿಕ್ಕಾಗಲಿಲ್ಲ ಇನ್ನು ಉಳಿದ ಏಳು ದಿವಸದಲ್ಲಿ ದೇವರನ್ನು ಕಾಣಬಹುದಾ ಅಂತ ಪ್ರಶ್ನೆ ಮಾಡ್ತಾನೆ ಕಿಂ ಪ್ರಮತ್ತಿ ಪರೋಕ್ಷೈರಿಹಾಯ ಪರ ಪರಂ ಮುಹೂರ್ತೇ ಶ್ರೇಯಸೇ ಶ್ರೇಯಸೇಯತಃ ಪರೀಕ್ಷಿತ ಭಗವಂತನ ಸ್ಮರಣೆ ಇಲ್ಲದೆ ಈ ಭೌತಿಕ ಶರೀರದಲ್ಲಿ ತೊಡಗಿ ಬಹುಬಿಹಿ ನೂರಾರು ವರ್ಷಗಳ ಕಾಲ ಬದುಕಿದ ಬದುಕಿಯಾದ ಅದು ಪ್ರಯೋಜನವೇ ದೇವರ ಸ್ಮರಣೆ ಇಲ್ಲ ದೇವರ ಸ್ಮರಣೆ ಇಲ್ಲದೆ ನೂರಾರು ವರ್ಷ ನಾವು ಬದುಕಿಯಾದರೂ ಪ್ರಯೋಜನವೇನು ದೇವರ ಸ್ಮರಣೆ ಮಾಡಿ ಒಂದು ಮುಹೂರ್ತದಷ್ಟು ಕಾಲ ಬದುಕಿದರೂ ಕೂಡ ಅದು ದೊಡ್ಡ ಸಾಧನೆ ಭಾರಿ ದೊಡ್ಡ ಸಾಧನೆ ಅದರಿಂದ ದೇವರನ್ನು ಸ್ಮರಿಸ್ತಾ ಒಂದು ಕ್ಷಣ ನಾವು ಬದುಕಿದ್ರೂ ಸಾಕು ಅದಕ್ಕೋಸ್ಕರನೇ ಭಗವಂತನ್ನು ಸಮಯಜ್ಞ ಅಂತ ಕರೆಯುತ್ತೆ ಶ್ರೀ ಸಮಯಜ್ ವಿಷ್ಣು ಸಹಸ್ರಾಮದಲ್ಲಿ ಸಮಯಜ್ಞ ಅಂತ ಒಂದು ನಾಮ ಬರ್ತದೆ ಸಮಯಜ್ಞ ಏನು ಹೇಳಿದರೆ ಸಮಯ ಜ್ಞಾಪಯತಿ ಸಮಯವನ್ನು ನಮಗೆ ಕೊಡುವವನು ಯ ಸಮಯ ಒಂದೊಂದು ಕ್ಷಮಯವು ನಮಗೆ ಅತ್ಯಮೂಲ್ಯ ಭಗವಂತನ ವಿಸ್ಮರಣೆ ಇದ್ದರೆ ಏನೂ ಪ್ರಯೋಜನ ಇಲ್ಲ ಅಂದ ಸಚಾಂದ ಜಡ ಮೂಕತ ಅಂತ ಹೇಳ್ತಾರೆ ಆಚಾರ್ಯ ಮದ್ವರು ದೇವರ ಸ್ಮರಣೆ ಇಲ್ಲದೆ ನೀನು ಯಾವ ಸಮಯವನ್ನು ಕಲಿತಿ ಅದೇ ದೊಡ್ಡ ಅಂಧತ್ವ ಕಣ್ಣು ಇಲ್ಲದೆ ಇರುವುದು ಕಣ್ಣು ಇಲ್ಲದೆ ಇರುವ ಕಣ್ಣು ಇಲ್ಲದೆ ಇರುವುದಲ್ಲ ದೇವರನ್ನು ಸ್ಮ ಸ್ಮರಿಸದೆ ಇದ್ದ ಹೊತ್ತೆ ಕಣ್ಣಿ ಕಣ್ಣು ಇದ್ದು ಕಣ್ಣು ಇಲ್ಲದಂತೆ ಅದು ಮೂಕತ್ವ ಯಾವುದು ಬಾಯಿ ದೇವರ ಸ್ಮರಣೆ ಮಾಡದೆ ಒಂದು ಬ ಮುಹೂರ್ತವನ್ನು ನೀನು ಕಲಿತ ಅದೇ ಮೂಕತ್ವ ಬೇರೆ ಅಂಧತ್ವ ಬೇರೆ ಮೂಕತ್ವ ಇಲ್ಲ ದೇವರನ್ನು ಯಾವ ಕ್ಷಣದಲ್ಲಿ ನಾವು ಮರಿತೇವೆ ಅದೇ ದೊಡ್ಡ ಅಂಧತ್ವ ಅದೇ ದೊಡ್ಡ ಮೂಕತ್ವ ಆದ್ರಿಂದ ಅಂತಹ ಪರಿಸ್ಥಿತಿ ನಮ್ಮ ಜೀವ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಎಲ್ಲದ್ರಲ್ಲೂ ದೇವರನ್ನು ನಾವು ಕಾಣಬೇಕು ಅದಕ್ಕೋಸ್ಕರ ಭಗವಂತನ್ನು ಸಮಯಜ್ಞ ಶ್ರೀ ಸಮಯಜ್ಞಾಯ ನಮಃ ಶ್ರೀ ಸಮಯವನ್ನು ಜ್ಞಾಪಿಸಿಕೊಡುವವನು ನಾವು ಒಂದು ಕ್ಷಣವನ್ನು ಸುಮ್ಮನೆ ಕಳೀತಾ ಇದ್ರೂ ಕೂಡ ಆ ಸಮಯದಲ್ಲಿ ದೇವರ ಸ್ಮರಣೆ ಬರುವಂತೆ ಭಗವಂತ ನಮಗೆ ಬುದ್ಧಿ ಕೊಡ್ತಾನೆ ಸಮಯ ನಾಮಕ ಭಗವಂತ ನಮಗೆ ಆ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾನೆ ಹಾಗಾದರೆ ಪ್ರತಿನಿತ್ಯ ಭಗವಂತನು ಶ್ರೀ ಸಮಯ ಜ್ಞಾನ ನಮಃ ಶ್ರೀ ಶ್ರೀ ಸಮಯ ಜ್ಞಾಯ ಶ್ರೀ ಅಂತ ಉಪಾಸನೆ ಮಾಡೋಣ ಪರೀಕ್ಷಿತಮ ಪರೀಕ್ಷಿತ ಅದನ್ನು ಉಪಾಸನೆ ಮಾಡಿದ ಫಲ ದೇವರನ್ನು ಏಳೇ ದಿವಸದಲ್ಲಿ ಕಂಡ ನಾವು ಹೇಳಲ್ಲ ಎಪ್ಪತ್ತಾದರೂ ನಮಗೆ ದೇವರನ್ನು ಬಿಟ್ಟು ಮತ್ತೆಲ್ಲ ಕಾಣ್ತೇವೆ ನಾವು ಆ ರೀತಿಯಾಗಿ ಸಮಯಜ್ಞ ಭಗವಂತನು ಉಪಾಸ ಶುಕಾಚಾರ ಒಂದು ಮುಹೂರ್ತ ಬದುಕಿದ್ರು ಸಾಕು ಪರೀಕ್ಷಿತ ನಿಂಗೊಂದು ಕತೆ ಹೇಳ್ಬೇಕಾ ಕಟ್ವಾಂಗ ಎಂಬ ಋಷಿ ಇದ್ದ ಒಂದೇ ಶ್ಲೋಕದಲ್ಲಿ ಮುಗಿಸಿಬಿಡ್ತಾರೆ ವೇದವ್ಯಾಸ ಕಟ್ವಾಂಗ ಎಂಬ ಋಷಿ ಇದ್ದ ಅವನಿಗೆ ಸಾಯುವ ನಾನು ಇನ್ನು ಒಂದು ಕ್ಷಣದಲ್ಲಿ ಸಾಯಿತೇನೆ ಅಂತ ಅವನಿಗೆ ಯಾರೋ ಬಂದು ಹೇಳಿದರು ಆಗ ಅವನು ಒಂದು ಮುಹೂರ್ತದಲ್ಲೇ ಸಾಧನೆಯನ್ನು ಮಾಡಿ ದೇವರನ್ನು ಕಂದು ಕಂಡುಬಿಟ್ಟ ಕಟ್ವಾಂಗ ಎಂಬ ಋಷಿಗೆ ಸಾಯುವುದಕ್ಕಿಂತ ಒಂದು ಕ್ಷಣದ ಮುಂಚೆ ಒಂದು ಮುಹೂರ್ತದ ಮುಂಚೆ ಯಾರೋ ಬಂದು ತಿಳಿಸ್ ತಿಳಿಸ್ತಾರೆ ನೀನು ಅಂತ ಆ ಒಂದು ಮತ್ತೆ ಅವನು ಒಂದು ಮುಹೂರ್ತದಲ್ಲಿ ದೇವರನ್ನು ಚಿಂತನೆ ಮಾಡ್ತಾ ಮೋಕ್ಷವನ್ನೇ ಹೊಂದಿಬಿಟ್ಟ ಒಂದು ಮುಹೂರ್ತದ ಕಾಲದಲ್ಲಿ ಪರೀಕ್ಷಿತ ನಿನಗೆ ಹಾಗಲ್ಲ ನಿನಗೆ ಒಂದು ಮುಹೂರ್ತದಷ್ಟು ಕಾಲ ಅಲ್ಲ ತವೆಪ್ಯ ತವೇಪ್ಯೇ ತರ್ಹಿ ಕೌರವ್ಯ ಸಪ್ತಾಹಂ ಜೀವಿ ಉಪಕಲ್ಪಯ ತವ ಎತ್ ಸಾಂಪರಾಯಿ ಪರೀಕ್ಷಿತ ನಿನಗೆ ಒಂದು ಮುಹೂರ್ತ ಅಲ್ಲ ಏಳು ದಿವಸ ಏಳು ದಿವಸದಷ್ಟು ಅವಕಾಶ ಉಂಟು ಏಳು ದಿವಸದಲ್ಲಿ ಎಷ್ಟು ಸಾಧನೆ ಮಾಡ್ಬೋದು ಆದ್ರಿಂದ ಏಳು ದಿವಸ ಉಂಟು ನೀನು ಸಾಕಾಗುವುದಿಲ್ಲ ಹೇಳ್ತಾ ಇದ್ಯಾ ಸಾಕಾಗ್ತದೆ ಅದನ್ನು ಸರಿಯಾಗಿ ಉಪಯೋಗಿಸುವ ಅಂತ ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶವನ್ನು ಮಾಡ್ತಾರೆ ಮತ್ತೆ ಹೀಗೆ ಉಪದೇಶವನ್ನು ಮಾಡ್ತಾ ಮಾಡ್ತಾ ಭಗವಂತನ ಭಗವಂತನ ಸ್ತುತಿ ಮಾಡ್ತಾ ಬರ್ತಾರೆ ಅಲ್ಲಿ ಒಬ್ಬ ಸಾಧಕನಾದವ ಏನು ಮಾಡಬೇಕು ಎನ್ನುವುದನ್ನು ತಿಳಿಸ್ತಾರೆ ಮೊದಲು ಏನು ಅವನಲ್ಲಿ ಇರಬೇಕು ತಪಸ್ವಿನೋ ದಾನಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದು ಮಂಗಲ ಕ್ಷೇಮನಾಯ ದರ್ಪಣಂ ತಸ್ಮೈ ಸುಭದ್ರ ಶವಸೇ ನಮೋ ನಮಃ ಒಬ್ಬ ಸಾಧನೆ ಮಾಡಲಿಕ್ಕೆ ಹೊರಟಾಗ ಹೇಗಿರಬೇಕು ಅವನು ಎಷ್ಟೇ ದೊಡ್ಡ ತಪಸ್ವಿ ಬೇಕಾದರೂ ಆಗಿರಲಿ ಅಥವಾ ದಾನ ಪರ ಎಷ್ಟೇ ದೊಡ್ಡ ದಾನ ಮಾಡೋನಾಗಿರಲಿ ಅಥವಾ ಯಶಸ್ವಿನ ಲೋಕದಲ್ಲಿ ಒಳ್ಳೆಯ ಕೀರ್ತಿ ಎಷ್ಟು ಬೇಕಾದರೂ ಅವನಿಗೆ ಇರಲಿ ಮಂತ್ರವಿಧ ಎಂತದೇ ಮಂತ್ರಜ್ಞ ಅಷ್ಟಮಹಾಮಂತ್ರ ಅಥವಾ ತಂತ್ರಸಾರದಲ್ಲಿ ಬರುವಂಥ ಎಪ್ಪತ್ತೆರಡು ಮಹಾಮಂತ್ರವನ್ನು ಜಪಿಸುವವನೇ ಆಗಿರಲಿ ಒಳ್ಳೆಯ ಮನೋನಿಗ್ರಹವನ್ನು ಹೊಂದಿರುವವನು ಬೇಕಾದರೂ ಆಗಿರಲಿ ಸದಾಚಾರ ಸಂಪನ್ನನೇ ಆಗಿರಲಿ ಅವನು ಕರ್ಮ ಸ್ವಾತಂತ್ರ್ಯವನ್ನು ಭಗವಂತನಿಗೆ ಒಪ್ಪಿಸದೇ ಇದ್ದರೆ ಅದರಿಂದ ಯಾವ ಫಲವೂ ಕೂಡ ಇಲ್ಲ ನಾವು ಮಾಡುವ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಮೊದಲು ಅರ್ಪಣೆ ಮಾಡಬೇಕು ನಂತರವೂ ಅರ್ಪಣೆ ಇವು ಇನ್ನೂ ಭಾಗವತ ಶುರು ಮಾಡಲಿಲ್ಲ ಮೊದಲು ಒಂದು ರೀತಿಯಾಗಿ ಅರ್ಪಣೆ ಮಾಡಿದರು ಮಂತ್ರ ಮೇಲೆ ಪುನಃ ಅರ್ಪಣೆ ಮಾಡ್ತಾರೆ ಅದರಿಂದ ಎಂಥವನೇ ಆಗಿರಲಿ ಕರ್ಮ ಸಮರ್ಪಣೆಯನ್ನು ದೇವರಿಗೆ ಅರ್ಪಣೆ ಮಾಡಲಿಲ್ಲ ಅಂತಾದರೆ ಅವನಿಗೆ ಅದರಿಂದ ಯಾವುದೇ ಫಲ ಇಲ್ಲ ಎಲ್ಲ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಹೇಗೆ ಅರ್ಪಣೆ ಮಾಡಬೇಕೆನ್ನುವುದನ್ನು ತರ್ಕ ನಮಗೆ ತಿಳಿಸಿಕೊಡ್ತದೆ ಕರ್ಮ ಸಮರ್ಪಣೆ ಮಾಡಬೇಕಂತ ಇಲ್ಲಿ ಹೇಳಿದ್ದಾರೆ ಹೇಗೆ ಮಾಡಬೇಕು ಎಂಬುದನ್ನು ಬ್ರಹ್ಮತರ್ಕ ಹೇಳ್ತದೆ ನಾಹಂ ಕರ್ತಾನ್ ಹರಿಕ್ಕರ್ತ ತತ್ಪೂಜಾ ಚಾಖಿಲಂ ನಾಹಂ ಕರ್ತ ಹರಿ ಕರ್ತ ನಾನು ಕರ್ತನೇ ಅಲ್ಲ ನಾನು ಈ ಕ್ರಿಯೆಗೆ ನನ್ನಲ್ಲಿ ಸ್ವಾತಂತ್ರ್ಯವೇ ಇಲ್ಲ ಮತ್ತೆ ಹರಿ ಕರ್ತ ಭಗವಂತನೇ ನನ್ನಿಂದ ಈ ಕರ್ಮವನ್ನು ಮಾಡಿಸ್ತಾ ಇರುವುದು ತತ್ಪೂಜಾ ಕರ್ಮ ಚಾಕಿಲಂ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದೇ ಇಲ್ಲ ಅದೆಲ್ಲವೂ ಕೂಡ ಅವನ ಪೂಜೆ ಈಗ ಪ್ರವಚನ ಕೇಳುವುದು ಹೇಗೆ ಪೂಜೆಯೋ ನೀವು ಪ್ರವಚನ ಕೇಳಲಿಕ್ಕೆ ಮನೆಯಿಂದ ಗಾಡಿಯಲ್ಲಿ ಇಲ್ಲಿಗೆ ಆಗಮಿಸಿದ್ರಿ ಅದು ಕೂಡ ದೇವರ ಪೂಜೆ ತತ್ಪೂಜಾ ಕರ್ಮ ಚಾಕಿಲಂ ಅದಕ್ಕೆ ಸಂಬಂಧಪಟ್ಟದ್ದು ಆ ಸಾಧನೆ ಮಾಡಲಿಕ್ಕೆ ಸಂಬಂಧಪಟ್ಟದ್ದು ಯಾವುದೇ ನೀವು ಮಾಡಿದರೆ ಅದೆಲ್ಲವೂ ಕೂಡ ದೇವರ ಪೂಜೆ ಗಾಡಿಯಿಂದ ಬಂದಿರಿ ಕಾರಿಂದ ಬಂದಿರಿ ಯಾವುದಿಂದ ಬೇಕಾದರೂ ಬನ್ನಿಲ್ಲ ದೇವರ ಪೂಜೆ ತಥಾಪಿ ಮತ್ಕೃತ ಪೂಜಾ ಭಗವಂತನಿಗೆ ನಮ್ಮನ್ನು ಉದ್ದೇಶವಾಗಿಟ್ಟುಕೊಂಡು ಅವನು ಅವನ ಅವನ ಪೂಜೆಯನ್ನು ಅವನೇ ಮಾಡಿಸ್ಕೊಳ್ತಾನೆ ನಾವು ಮಾಡೋದಲ್ಲ ನಮ್ಮ ಮತ್ತೆ ಪುನಃ ನಮ್ಮ ಒಳಗಿದ್ದು ದೇವರೇ ಮಾಡಿಸು ಅದು ನಮ್ಮನ್ನು ಉದ್ದೇಶವಾಗಿಟ್ಟು ಮಾಡ್ತಾನೆ ತತ್ ಮತ್ತೇನು ತತ್ಪ್ರಸಾದೇನ ನಾನು ನಿನ್ನ ಪ್ರಸಾದ ಮಾತ್ರ ನನಗೆ ಅದು ಬೇರೆ ಬಿಟ್ಟು ಮತ್ತೇನು ಕೇಳಲಿಕ್ಕೆ ಆಗಲ್ಲ ತದ್ಭಕ್ತಿ ತತ್ಫಲಂ ಮಹ್ಯಂ ನಿನ್ನ ಮೇಲೆ ಭಕ್ತಿ ತತ್ ಪ್ರಸಾದ ನಿನ್ನ ಪ್ರಸಾದ ನಂಗೆ ಆಗ್ತಾ ಇರ್ಬೇಕು ಇಂತಹ ಕರ್ಮನ್ಯಾಸೋ ಹರಾವೇವಂ ವಿಷ್ಣು ತೃಪ್ತಿಕರ ಸದಾ ಇಂತಹ ಕರ್ಮನ್ಯಾಸ ಕರ್ಮ ಸಮರ್ಪಣೆ ಉಂಟಲ್ಲ ಇದು ಭಗವಂತನಿಗೆ ಭಾರಿ ಖುಷಿಯನ್ನು ತಂದು ಕೊಡ್ತದೆ ಅದರಿಂದ ನಾವು ಮಾಡುವ ಕರ್ಮವನ್ನು ಸಮರ್ಪಣೆ ಮಾಡಬೇಕು ಯಾಕಂದರೆ ನಾವು ಮಾಡುವ ಕರ್ಮದಲ್ಲಿ ತುಂಬ ಲೋಷ್ ಲೋಪದೋಷಗಳಿರ್ತದೆ ರೀ ಆ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಲಿಲ್ಲ ಅಂತಾದರೆ ಆ ದೋ ಮಾಡಿ ಕರ್ಮ ಮಾಡಿದಾಗ ಏನು ಲೋಪದೋಷ ಆಗಿರ್ತವೆ ಅದರ ಸಮಸ್ಯೆಯನ್ನು ನಾವು ಎದುರು ಎದುರಿಸಬೇಕಾಗ್ತದೆ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರೆ ಭಗವಂತ ಅದನ್ನು ಅಲ್ಲಲ್ಲಿ ಚುಪ್ತಾ ಮಾಡಿಬಿಡ್ತಾನೆ ಅದಕ್ಕೋಸ್ಕರ ಭಗವಂತನ ಪೂರ್ಣ ಪೂರೈತ ಅಂತ ಹೇಳ್ತಾರೆ ಪೂರೈತ ಶ್ರೀ ಪೂರೈತ್ರೇ ನಮಃ ಪೂರೈತ ಅಂದರೆ ಪೂರ್ತಿಗೊಳಿಸುವವ ನಾವು ಮಾಡುವ ಕರ್ಮದಲ್ಲಿ ತುಂಬ ಲೋಪದೋಷಗಳಾಗಿರ್ತವೆ ಈ ಲೋಪದೋಷಗಳನ್ನು ಪೂರ್ತಿಗೊಳಿಸುವವನು ಯಾರು ಅದು ಭಗವಂತ ದೇವಸ್ಥಾನಕ್ಕೆ ಬಂದಿರ್ತೇವೆ ದೇವರಿಗೆ ಪ್ರದಕ್ಷಿಣೆ ಹಾಕ್ತಾ ಇರ್ತೇವೆ ಮನೆಯಲ್ಲಿ ನನ್ನ ಹೆಂಡತಿ ಏನು ಮಾಡ್ತಿದ್ದಾಳೆ ಅಂತ ಇದ್ದಕ್ಕಿದ್ದಂತೆ ಅಲ್ಲಿಗೆ ಯೋಚನೆ ಹೋಗ್ತದೆ ನಾನು ಚಪ್ಪಲನ್ನು ಹೊರಗಿಟ್ಟು ಬಂದೆ ಕಳ್ಳ ಕಳ್ಳ ತಗೊಂಡು ಹೋಗಿದ್ದಾನೆ ಅಲ್ಲೇ ಉಂಟ ಯೋಚನೆ ಬರ್ತದೆ ಇದೆಲ್ಲ ಕರ್ಮದಲ್ಲಿ ಆಗುವಂತಹ ದೋಷ ದೇವರ ಕಡೆಗೆ ಬಂದಾಗ ನಮ್ಮ ಮನಸ್ಸು ದೇವರಲ್ಲಿ ನಿಲ್ಲಬೇಕು ಹೊರಗೆ ಹೋಗಬಾರ್ದು ಆದರೂ ರಕ್ತ ಮಾಂಸದಿಂದ ತುಂಬಿದ ಶರೀರ ಇದು ಪ್ರ ಹೋಗ್ತದೆ ಏನು ಮಾಡುವುದು ಅಂತಹ ಕರ್ಮವನ್ನು ಪೂರ್ತಿಗೊಳಿಸೋನು ಯಾರು ಕೇಳಿದರೆ ಭಗವಂತನ ಪೂರಹಿತ ಎಂಬ ರೂಪ ಅದಕ್ಕೋಸ್ಕರ ಕರ್ಮ ಸಮರ್ಪಣೆ ಮಾಡಬೇಕು ನಾವು ಮಾಡಿ ಇಲ್ಲದ್ರೆ ತುಂಬ ಅದರಿಂದ ಹಾನಿ ಉಂಟು ಕರ್ಮವನ್ನು ತಪ್ಪು ತಪ್ಪು ಮಾಡಿದ ಅದರಿಂದ ಹಾನಿ ಉಂಟು ಹಾಗಾದ್ರೆ ನಾವು ಎಲ್ಲದಕ್ಕೂ ಹಾನಿ ಅನುಭವಿಸ್ತದೆ ಬದುಕಲಿಕ್ಕಾಗ್ತದೆ ಲೋ ಜೀವನದಲ್ಲಿ ಪ್ರತಿನಿತ್ಯ ನಾವು ಅರ್ಧ ಗಂಟೆ ಸಂಧ್ಯಾ ವಂದನೆ ಮಾಡಿ ಅದರಲ್ಲಿ ಇಷ್ಟು ದೋಷ ಅದಕ್ಕಿಷ್ಟು ಪಾಪ ಬಂದರೆ ಜೀವಿಸುವುದಾದ್ರೂ ಹೇಗೆ ಎಲ್ಲದಕ್ಕೂ ಶಿಕ್ಷೆ ಆಗ್ತಾ ಕುತ್ಕೊಂಡ್ರೆ ಅದಕ್ಕೋಸ್ಕರ ಭಗವಂತನು ಪೂರ ಶ್ರೀ ಪೂರ ಇತ್ರೇ ನಮಃ ಶ್ರೀ ಪೂರ್ತಿಗೊಳಿಸುವವ ನಾವು ಮಾಡುವ ಕರ್ಮದಲ್ಲಿ ಏನಾದರೂ ಲೋಪ ದೋಷಗಳು ಇತ್ತು ಅಂತಾದರೆ ಆ ಕರ್ಮವನ್ನು ಪೂರ್ತಿಗೊಳಿಸುವವನು ಅದಕ್ಕೋಸ್ಕರ ಶುಕಾಚಾರ್ಯರು ಅಂತ ಇದ್ದಾರೆ ಪರೀಕ್ಷಿತ ಎಂಥವನೇ ಆಗಿದ್ರು ಅವನು ಎಷ್ಟೇ ಬುದ್ಧಿ ಮಂತ್ರಜ್ಞ ಏನೇ ಆಗಿದ್ದರೂ ಕೂಡ ಕರ್ಮ ಸಮರ್ಪಣೆಯನ್ನು ಭಗವಂತನಿಗೆ ಮಾಡಬೇಕು ಯಾರಿಗೆ ಮಾಡಬೇಕು ಭಗವಂತನಿಗೆ ಮಾಡಬೇಕು ನನಗೆ ಮಾಡುವುದಲ್ಲ ಶುಕಾಚಾರ್ಯರು ಯಾರ ಅವತಾರ ರುದ್ರನ ಅವತಾರ ರುದ್ರನಾದ ನನಗೆ ಕರ್ಮ ಸಮರ್ಪಣೆ ಮಾಡಬೇಡ ನನ್ನ ಅಪ್ಪನಾದ ಕೃ ಭಗವಂತನಿಗೆ ಕರ್ಮ ಸಮರ್ಪಣೆ ಮಾಡು ಭಗವಂತನಿಗೆ ಕರ್ಮ ಸಮರ್ಪಣೆ ಮಾಡಬೇಕು ಮತ್ತೆ ಯಾರಿಗೂ ನಾವು ನವ ನವಗ್ರಹ ಹೋಮ ಮಾಡಿದರೆ ನವಗ್ರಹ ಪ್ರಿಯತಾಂ ರುದ್ರ ಹೋಮ ಮಾಡಿದ್ರೆ ರುದ್ರ ಪ್ರಿಯತಾಂ ಗಣ ಮಾಡಿದೆ ಗಣಪತಿ ಪ್ರಿಯತಾಂ ಅಂತ ಹೇಳುದಲ್ಲ ಅವನ ಒಳಗಿರುವ ಅಪ್ಪನಿಗೆ ಕರ್ಮ ಸಮರ್ಪಣೆ ಮಾಡಬೇಕು ಎನ್ನುವುದನ್ನು ಸ್ವತಃ ರುದ್ರದೇವರೇ ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ ಬೇರೆಯವರಲ್ಲ ಬೇರೆಯವರು ಹೇಳಿದರೆ ಬಿಡೋಣ ಸ್ವತಃ ರುದ್ರದೇವರೇ ಕರ್ಮ ಸಮರ್ಪಣೆಯನ್ನು ದೇವರಿಗೆ ಮಾಡಬೇಕು ಹೊರತು ನನಗೆ ಮಾಡುವುದಲ್ಲ ಎಂಬುದನ್ನು ತೋರಿಸ್ತಾ ಮುಂದೆ ಈ ರೀತಿಯಾಗಿ ಹೇಳಿ ಒಂದು ಮಾತನ್ನಂತಾರೆ ಭೂತೆ ಮಹದ್ ಯ ಇರ್ ನಿರ್ಮ ಗುಣಾನ್ ಷೋಡಶ ಷೋಡಶಾತ್ಮಕ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ ಪಂಚಮಹಾಭೂತಗಳಿಂದ ಸೃಷ್ಟವಾದಂತಹ ಈ ಶರೀರವನ್ನು ಭಗವಂತ ನಿರ್ಮಿಸಿದಾನೆ ಪಂಚಮಹಾಭೂತಗಳಿಂದ ಸೃಷ್ಟವಾದಂಥ ಶರೀರ ನಮ್ಮದು ಅಂತಹ ಶರೀರವನ್ನು ಕೊಟ್ಟವ ಭಗವಂತ ಅಂತಹ ಭಗವಂತ ಏನು ಮಾಡಬೇಕೇಳಿದ್ರೆ ವಚ ಮೇ ವಚಾನ್ಸಿ ಅಲಂಕೃಷಿಷ್ಟ ನನ್ನ ಮಾತಿನಲ್ಲಿ ಬಂದು ನೆಲೆಸಿ ಅಂದರೆ ಭಾಗವತನು ಉಪದೇಶ ಮಾಡ್ತಾ ಇದ್ದೇನೆ ಭಾಗವತನ ಉಪದೇಶ ಮಾಡಲಿಕ್ಕೆ ನನ್ನಲ್ಲಿ ತಾಕತ್ತಿಲ್ಲ ಭಗವಂತ ನನ್ನ ಮಾತಿನಲ್ಲಿ ನೆಲೆಸಿದ ಅಂತಾದರೆ ನಾನು ಹೇಳಿದ್ದು ನಿನಗೆ ಹಿತವಾಗ್ತದೆ ನನ್ನ ಮಾತಿನಲ್ಲಿ ಭಗವಂತ ನೆಲೆಸಲಿಲ್ಲ ಅಂತಾದರೆ ನಾವು ಎಷ್ಟೇ ಹೇಳಿದರೂ ಇನ್ನೊಬ್ಬರಿಗೆ ಹಿತ ಆಗೋಲ್ಲ ಆದ್ದರಿಂದ ಶುಕಾಚಾರ್ಯರು ಅಂತ ಇದ್ದಾರೆ ಪರೀಕ್ಷಿತ ನತ್ರ ನನ್ನ ನಾನು ನಿನಗೆ ಭಾಗವತವನ್ನು ಹೇಳ್ತಾ ಇದ್ದೇನೆ ಭಗವಂತ ನನ್ನ ಮಾತಿನಲ್ಲಿ ಬಂದು ನೆಲೆಸ್ಲಿ ಅಂತ ಶುಕಾಚಾರ್ಯರು ತಿಳಿಸ್ತಾ ಇದ್ದಾರೆ ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ವಾಚಸ್ಪತಯೇ ನಮಃ ವಾಚಸ್ಪತಿ ಅಂತ ಒಂದು ನಾಮ ಬರ್ತದೆ ಅಂದರೆ ಮಾತಿಗೆ ಒಡೆಯನಾದವ ಭಗವಂತ ನಮ್ಮ ಮಾತಿಗೆ ಒಡೆಯ ಅಂತ ನಾವು ಚಿಂತನೆ ಮಾಡಿದರೆ ಆವಾಗ ನಮ್ಮ ಮಾತು ಹತ್ತು ಜನಕ್ಕೆ ಹಿತವಾಗಿ ಕಾಣ್ತದೆ ಇಲ್ಲದ್ರೆ ನಾವು ಎಷ್ಟೇ ಬೊಬ್ಬೆ ಹೊಡೆದ್ರೂ ಕೂಡ ಯಾರಿಗೂ ಕೂಡ ನಮ್ಮ ಮಾತು ಇಷ್ಟವಾಗಲ್ಲ ಸ್ವತಃ ರುದ್ರದೇವರೇ ಹೇಳ್ತಾ ಇದ್ದಾರ್ರೀ ಹಾಗಾದರೆ ರುದ್ರದೇವರು ಸರ್ವೋತ್ತಮನ ರುದ್ರದೇವರಕ್ಕಿಂತ ಸರ್ವೋತ್ತಮ ಯಾರು ಅವನಪ್ಪ ಭಗವಂತ ನಾರಾಯಣ ಕೃಷ್ಣ ಸ್ವತಃ ರುದ್ರದೇವರೇ ಹೇಳ್ತಾ ಇದ್ದಾರೆ ಭಗವಂತ ನನ್ನ ಮಾತಿನಲ್ಲಿ ನೆಲೆಸಲಿ ವೈಷ್ಣವರಲ್ಲಿ ಅಗ್ರೇಸರು ರುದ್ರದೇವರು ವೈಷ್ಣವರಲ್ಲಿ ಅಗ್ರೇಸರ ಯಾರು ಕೇಳಿದರೆ ಶಾಸ್ತ್ರ ಹೇಳುವಾಗ ರುದ್ರದೇವರನ್ನು ಮೊದಲು ಹೇಳ್ತದೆ ವಾಯುದೇವರನ್ನು ಬಿಟ್ಟು ವಾಯುದೇವರು ಇವರಕ್ಕಿಂತ ಅಗ್ರೇಸರರು ಅಲ್ಲಿ ಹೇಳುವಾಗ ವಾಯುದೇವರನ್ನು ಬಿಟ್ಟು ಅಂತ ನಾವು ಇಟ್ಕೊಳ್ಬೇಕು ಶಾಸ್ತ್ರಗಳು ಭಗವಂತನ ತೊಡೆಯಲ್ಲಿ ಕೂತ್ಕೊಂಡವರು ಚತುರ್ಮುಖ ಬ್ರಹ್ಮ ಮತ್ತೆ ವಾಯುದೇವರಿಗೆ ಮಾತ್ರ ಅವಕಾಶ ಅಂತ ಹೇಳ್ತದೆ ಲಕ್ಷ್ಮೀದೇವಿ ಕೂತ್ಕೊಳ್ತಾರೆ ಹೇಳುವಾಗ ಅವರಿಬ್ಬರನ್ನು ಕೆಲವು ಕೆಲವು ಅಲ್ಲಿ ಪಟ್ಟಿ ಮಾಡ್ತಾರೆ ಅದೇ ರೀತಿಯಾಗಿ ವಾಯುದೇವರನ್ನು ಬಿಟ್ಟು ವೈಷ್ಣವರಲ್ಲಿ ಅಗ್ರೇಸರು ರುದ್ರದೇವರು ಆ ರುದ್ರದೇವರೇ ಹೇಳ್ತಾ ಇದ್ದಾರೆ ನನ್ನ ಮಾತಿನಲ್ಲಿ ಭಗವಂತ ಬಂದು ಕೂತ್ಕೊಳ್ಳಿ ಆವಾಗ ನನ್ನ ಮಾ ಒಳ್ಳೆಯ ಮಾತು ಅಲಂಕೃಶಿಷ್ಟ ಅಲಂಕಾರಪ್ರಾಯವಾದಂಥ ಮಾತು ನನ್ನ ಬಾಯಿಂದ ಬರಲಿ ಅಂತ ರುದ್ರದೇವರು ಪರಿ ಶುಕಾಚಾರ್ಯರು ಪರೀಕ್ಷಿತನಿಗೆ ತಿಳಿಸ್ತಾ ಇದ್ದಾರೆ ಅದರಿಂದ ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ವಾಚಸ್ಪತಿ ಮಾತಿಗೆ ಒಡೆಯನಾದವನು ಭಗವನ್ ನಾವು ಯಾರತ್ರ ಅದು ಒಂದು ಮಾತನ್ನು ಆಡುವಾಗ ನಮ್ಮ ಮಾತು ಅವರಿಗೆ ಹಿಡಿಸ್ಬೇಕಂತ ಇದ್ರೆ ಭಗವಂತನನ್ನು ಭಗವಂತನ ವಾಚಸ್ಪತಿ ಎಂಬ ರೂಪವನ್ನು ಚಿಂತನೆ ಮಾಡುತ್ತಾ ಅವರಲ್ಲಿ ಮಾತಾಡೋಣ ನಮ್ಮ ನಮ್ಮ ಮಕ್ಕಳಲ್ಲಿ ಮಾತಾಡುವಾಗ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಬೇಕಂತ ಇದ್ರೆ ಭಗವಂತನು ಶ್ರೀ ವಾಚಸ್ಪತಯೇ ನಮಃ ಶ್ರೀ ಮಾತಿಗೆ ಒಡೆಯನಾದವನು ಎಂಬ ಅನುಸಂಧಾನದೊಂದಿಗೆ ಅವರಲ್ಲಿ ಮಾತಾಡೋಣ ಆವಾಗ ನಮ್ಮ ಮಾತು ಮಕ್ಕಳಿಗೆ ಹಿತವಾಗಿ ಕಾಣ್ತದೆ ಇಲ್ಲಾದ್ರೆ ನೀವು ಎಷ್ಟೇ ಬೊಬ್ಬೆ ಹೊಡೆದ್ರೂ ಕೂಡ ನಮ್ಮ ಮಾತನ್ನು ಯಾರೂ ಕೇಳಲ್ಲ ಸ್ವತಃ ರುದ್ರದೇವರೇ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ರುದ್ರದೇವರು ಶುಕಾಚಾರ್ಯರು ಹೇಳಿದ್ರು ಮುಂದೆ ಚತುರ್ಮುಖ ಬ್ರಹ್ಮ ನಾರದರಿಗೆ ಉಪದೇಶ ನೀಡುವುದ ಕಥೆಯನ್ನು ಶುಕಾಚಾರ್ಯರು ಮುಂದುವರಿಸ್ತಾ ಇದ್ದಾರೆ ನಾರದರು ನಾರದಿಗೆ ಚತುರ್ಮುಖ ಬ್ರಹ್ಮ ದೇವರೊಂದು ಉಪದೇಶ ಕೊಡ್ತಾರೆ ಆ ಪ್ರಸಂಗವನ್ನು ಸಿಡಿಸ್ತಾ ಇದ್ದಾರೆ ಚಿನ್ಮೇ ಸತ್ಪತತ್ಯ ಸತ್ಪಥೇ ಎನ್ಮೇ ಹೃದೋತ್ಕಂಠ್ಯವತಾಧೃತೀ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ನೀಡುವಂತಹ ಉಪದೇಶ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಇಷ್ಟು ತಾಕತ್ತು ತ ಚತುರ್ಮುಖ ಬ್ರಹ್ಮದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಲ್ಲ ರೀ ಹೇಗೆ ಹೇಳ್ತಾರೆ ಗೊತ್ತಾ ಎಲೈ ನಾರದರೇ ಅಂಗ ನನ್ನ ಮನಸ್ಸುಂಟಲ್ವಾ ನನ್ನ ಮಾತುಂಟಲ್ವಾ ಮೃಷಃ ಉಪಲಕ್ಷತೆ ಎಂದೂ ಕೂಡ ಸುಳ್ಳು ಮಾತಾಡುವುದೇ ಇಲ್ಲ ಇಷ್ಟು ತಾಕತ್ತು ಯಾರಿಗೂ ಅಂತ ಹೇಳಿ ಚತುರ್ಮುಖ ಬ್ರಹ್ಮನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ನನ್ನ ಮಾತು ಎಂದಿಗೂ ಕೂಡ ಸುಳ್ಳು ಸುಳ್ಳು ಮಾತಾಡುವುದೇ ಇಲ್ಲ ಮೃಷ್ ಮೇ ಕರ್ ಚಿತ್ ನನ್ನ ಮನಸ್ಸು ನನ್ನ ಮನಸ್ಸು ಎಂದು ಕೆಟ್ಟ ಯೋಚನೆ ಯಾವತ್ತೂ ಕೂಡ ಮಾಡಲಿಲ್ಲ ಹಿಂದೆಯೂ ಮಾಡಲಿಲ್ಲ ಮುಂದೆಯೂ ಮಾಡುವುದಿಲ್ಲ ಈವಾಗಲೂ ಮಾಡಲಿಲ್ಲ ಮಾಡುವುದಿಲ್ಲ ಮಾಡ್ತಾ ಇಲ್ಲ ಇದನ್ನು ಬೇರೆ ಯಾವ ದೇವತೆಗಳಿಗೂ ಹೇಳಲಿಕ್ಕಾಗಲ್ಲ ಕೆಲವೊಮ್ಮೆ ದೇವತೆಗಳು ತಪ್ಪಿ ಬಿದ್ದದ್ದುಂಟು ಮನಸ್ಸು ಕೆಟ್ಟು ಅವತಾರ ಕಾರ್ಯದಲ್ಲಾದರೂ ತಪ್ಪು ಮಾಡಿದ ಘಟನೆಗಳು ನಾವು ಕಾಣ್ತೇವೆ ಸ್ವತಃ ರುದ್ರ ಶುಖಾಚಾರ್ಯರು ನಾರದ ಚತುರ್ಮುಖ ಬ್ರಹ್ಮ ಹೀಗೆ ಹೇಳ್ತಾ ಇದ್ದ ಅಂತ ಹೇಳ್ತಾರೆ ಶುಕಾಚಾರ್ಯರು ರುದ್ರ ರುದ್ರದೇವರು ಈ ರಾವಣ ಸತ್ತಾಗ ರಾಮ ರಾವಣನ್ನು ಕೊಂದಾಗ ಮೂಲ ರೂಪದಲ್ಲೇ ಬಂದು ರಾಮನ ಹತ್ರ ಯುದ್ಧ ಮಾಡಿಬಿಟ್ರು ನನ್ನ ಭಕ್ತನನ್ನು ಕೊಂದಿಯಾ ಅಂತ ಮತ್ತೆ ಅವರು ಆ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಅದನ್ನು ನಾವು ಪದೇ ಪದೇ ಹೇಳಲಿಕ್ಕಿಲ್ಲ ಯಾಕೆ ಗೊತ್ತಾ ನಾವು ಪ್ರತಿನಿತ್ಯ ತಪ್ಪು ಮಾಡುವವರೇ ಹೆಜ್ ಒಂದೊಂದು ಸೆಕೆಂಡಿಗೂ ತಪ್ಪು ಮಾಡುವರೆ ದೇವತೆಗಳು ಯಾವ ಯಾವಾಗಲೂ ಒಂದು ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ಅವರು ಆ ತಪ್ಪಿಗೆ ಬೇಕಾದಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡು ಬಿಡ್ತಾರೆ ಆದರೆ ಚತುರ್ಮುಖ ಬ್ರಹ್ಮ ನಮ್ಮ ಆಚಾರ್ಯ ಮಧ್ವರು ಎಂದಿಗೂ ಕೂಡ ತಪ್ಪು ಮಾಡಲ್ಲ ನಮ್ಮ ದೊಡ್ಡ ಭಾಗ್ಯ ಆಚಾರ್ಯ ಮಧ್ವರ ಸಿದ್ಧಾಂತ ಪರಂಪರೆಯಲ್ಲಿ ನಾವು ಬಂದಿದೆವಲ್ವ ಗುರುಗಳನ್ನಾಗಿ ಪಡ್ಕೊಂಡಿದ್ದೇವಲ್ವಾ ಇದು ದೊಡ್ಡ ಭಾಗ್ಯ ಎಂದೂ ಕೂಡ ತಪ್ಪು ಮಾಡದ ಗುರುಗಳು ನಮಗೆ ಮೂಲ ಗುರುಗಳು ಒಂದು ಬಾರಿಯೂ ಜೀವನದಲ್ಲಿ ಇಡೀ ಆದಿಯಿಂದ ಅನಾದಿಯಿಂದ ಅಂತ್ಯ ಅವರಿಗೆ ಮೋಕ್ಷ ಆಗುವ ತನಕ ಮೋಕ್ಷ ಆದಮೇಲೂ ಕೂಡ ತಪ್ಪು ಮಾಡದವರು ತಪ್ಪು ಮಾಡದವರು ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ ಇದ್ದಾರೆ ನನ್ನ ಮನಸ್ಸು ಎಂದಿಗೂ ಕೂಡ ಕೆಟ್ಟ ಯೋಚನೆ ಮಾಡಲ್ಲ ಮತ್ತೆ ನನ್ನ ಇಂದ್ರಿಯಗಳು ನೃ ನಮೇ ಋಷಿಕಾಣಿ ಪತತಿ ಅಸತ್ಪತಿ ಕೆಟ್ಟ ಮಾರ್ಗದಲ್ಲಿ ನನ್ನ ಇಂದ್ರಿಯಗಳು ಹೋಗುವುದೇ ಇಲ್ಲ ಹೇಗೆ ಗೊತ್ತಾಯಿತು ಇದಕ್ಕೆಲ್ಲ ಒಂದು ಉತ್ತರ ಕೊಡ್ತಾ ಇದ್ದಾರೆ ನನ್ನ ಹೃದಯದಲ್ಲಿ ನಾನು ಭಗವಂತನ್ನು ಯಾವಾಗಲೂ ಇಟ್ಕೊಂಡಿರ್ತೇನೆ ಆದ ಕಾರಣ ಈ ತಪ್ಪುಗಳೆಲ್ಲ ನನ್ನಿಂದ ನಡೆಯುವುದಿಲ್ಲ ನನ್ನ ಹೃದಯ ಹೃದಯದಲ್ಲಿ ಯಾವತ್ತೂ ಕೂಡ ಭಗವಂತ ತುಂಬಿರ್ತಾನೆ ಭಕ್ತಿಯಿಂದ ನಾನು ತುಂಬಿಸಿಕೊಂಡಿದ್ದೇನೆ ಆದ್ರಿಂದ ನನ್ನ ಹೃದಯದಲ್ಲಿ ಭಗವಂತನನ್ನು ಧಾರಣೆ ಮಾಡಿದ್ರಿಂದ ನನ್ನ ಮನಸ್ಸಾಗಲಿ ನನ್ನ ಮಾತಾಗಲಿ ನನ್ನ ಇಂದ್ರಿಯಗಳಾಗಲಿ ಯಾವುದೂ ಕೂಡ ತಪ್ಪು ಕೆಲಸವನ್ನು ಮಾಡುವುದಿಲ್ಲ ಇದನ್ನು ಇಷ್ಟು ಈ ಶ್ಲೋಕವನ್ನು ನಮಗೆ ಪ್ರತಿದಿನ ಹೇಳಲಿಕ್ಕಾಗಲಿಲ್ಲದಿದ್ದರೂ ಕೂಡ ಚತುರ್ಮುಖ ಬ್ರಹ್ಮ ನಾರದರಿಗೆ ಈ ರೀತಿಯಾಗಿ ಉಪದೇಶ ಕೊಟ್ಟ ಚತುರ್ಮುಖ ಬ್ರಹ್ಮನ ಇಂದ್ರಿಯ ಚತುರ್ಮುಖ ಬ್ರಹ್ಮನ ಮನಸ್ಸು ಮಾತು ಮಾತು ಸುಳ್ಳಾಡಲ್ಲ ಮನಸ್ಸು ಕೆಟ್ಟದ್ದನ್ನು ಯೋಚನೆ ಮಾಡಲ್ಲ ಇಂದ್ರಿಯಗಳು ಕೆಟ್ಟ ಕಡೆಗೆ ಹೋಗುವುದಿಲ್ಲ ಎಂಬುದಾಗಿ ನಾರದರಿಗೆ ಉಪದೇಶ ಕೊಟ್ಟ ಹೇಗೆ ಕೇಳಿದರೆ ಅವನು ಯಾವಾಗಲೂ ತನ್ನ ಹೃದಯದಲ್ಲಿ ಭಗವಂತನ್ನು ಧರಿಸಿಕೊಂಡಿರ್ತಾನೆ ಎಂಬ ಇದನ್ನು ಪ್ರತಿನಿತ್ಯ ಚಿಂತನೆ ಮಾಡೋಣ ನಮಗೆ ಶ್ಲೋಕ ಹೇಳಲಿಕ್ಕಾಗಲಿಲ್ಲದಿದ್ದರೂ ಕೂಡ ಇಷ್ಟನ್ನು ಚಿಂತನೆ ಮಾಡೋಣ ಆವಾಗ ನಮ್ಮ ಮನಸ್ಸು ನಮ್ಮ ಮಾತು ನಮ್ಮ ಇಂದ್ರಿಯವು ಕೂಡ ಕೆಟ್ಟ ಮಾರ್ಗಕ್ಕೆ ಹೋಗಲ್ಲ ಅದನ್ನೇ ವಿಷ್ಣು ಸಹಸ್ರಾಮದಲ್ಲಿ ಭಗವಂತನನ್ನು ಶುಭಾಂಗ ಶೋಭನವಾದ ಅಂಗ ಉಳ್ಳವನು ಅಂಗಗಳು ಶೋಭನವಾಗುವುದು ಯಾವಾಗ ನಮ್ಮ ಅಂಗಗಳು ಶೋಭನವಾಗುವುದು ಯಾವಾಗ ಕೈ ಶೋಭನವಾಗುವುದು ಯಾವಾಗ ನಮ್ಮ ಕೈಯಲ್ಲಿ ದೇವರ ಪಾದವನ್ನು ಮುಟ್ಟಿದ್ರೆ ದೇವರಿಗೆ ಕೈಯನ್ನು ಮುಗಿದರೆ ನಮ್ಮಕ್ಕಿಂತ ಹಿರಿಯರಿಗೆ ಗೌರವವನ್ನು ಕೊಟ್ಟರೆ ನಮ್ಮ ಕೈ ಶುಭಾಂಗ ಒಳ್ಳೆಯ ಅಂಗ ನಮ್ಮ ಕಣ್ಣಿನಿಂದ ದೇವರನ್ನು ನೋಡಿದ್ರೆ ದೇವರ ಪ್ರತಿಮೆಯನ್ನು ಪ್ರತಿಮೆಯ ಒಳಗಿರುವ ದೇವರನ್ನು ಪ್ರತಿಮೆಯೇ ದೇವರಲ್ಲ ನ ನಹಿ ಸಹ ಅಂತ ಬ್ರಹ್ಮಸೂತ್ರ ನಾಲ್ಕನೇ ಅಧ್ಯಾಯದ ಮೂರನೇ ಸೂತ್ರ ವೇದವ್ಯಾಸರು ಹೇಳ್ತಾರೆ ಪ್ರತೀಕವೇ ದೇವರಲ್ಲ ಪ್ರತೀಕದ ಒಳಗೆ ದೇವರನ್ನು ಕಾಣಬೇಕು ಒಂದು ಅರ್ಥ ಅದಕ್ಕೆ ಇನ್ನೊಂದು ಅರ್ಥ ಎಂದರೆ ಪ್ರತೀಕದಲ್ಲಿ ಯಾವ ದೇವರಿದ್ದಾನೋ ಆ ದೇವರನ್ನೇ ಉಪಾಸನೆ ಮಾಡಬೇಕು ಪ್ರತೀಕದಲ್ಲಿ ಒಂದು ದೇವರಿರುವುದು ಲೋಕದಲ್ಲಿ ಪ್ರಸಿದ್ಧಿ ಪ್ರತೀಕದಲ್ಲಿ ಬೇರೆ ದೇವರಿದ್ದಾರೆ ಅಂತಲೇ ಪ್ರಸಿದ್ಧಿ ಇರುವುದು ಲೋಕದಲ್ಲಿ ಪ್ರಸಿದ್ಧಿ ಇದ್ದರಿದ್ದ ಅದೇ ದೇವರು ಅಂತ ಉಪಾಸನೆ ಮಾಡಬಾರ್ದಂತೆ ಹಾಗು ಉಪಾಸನೆ ಮಾಡಿದರೆ ದೊಡ್ಡ ಅನರ್ಥ ಆಗ್ತದೆ ಅಂತ ವೇದವ್ಯಾಸರು ಹೇಳ್ತಾರೆ ನಾನು ಹೇಳುವುದಲ್ಲ ವೇದವ್ಯಾಸರೇ ನ ಪ್ರತೀಕೇ ನಹಿಸಾಸ ಎಂಬ ಸೂತ್ರದಲ್ಲಿ ಹೇಳೋದು ಪ್ರತಿ ಅದು ಹೊರಟದ್ದು ಪ್ರತೀಕವೇ ದೇವರಲ್ಲ ಅಂತ ಹೇಳಲಿಕ್ಕೆ ಹೊರಟದ್ದು ಅದಕ್ಕೆ ಇನ್ನೊಂದು ಅರ್ಥ ಏನು ಪ್ರತೀಕದಲ್ಲಿ ಯಾವ ದೇವರಿದ್ದಾನೋ ಅದೇ ದೇವರನ್ನು ಉಪಾಸನೆ ಮಾಡಬೇಕು ಈಗ ಪ್ರತಿ ಒಂದು ಪ್ರತೀಕತೆ ಪ್ರಸಿದ್ಧ ಯಾರೋ ಒಬ್ರು ಅಂದ್ರಲ್ಲ ಹಿಂದೆ ಒಬ್ಬ ಭಗವನ್ ಅಂತವ್ರು ಕೃಷ್ಣನನ್ನು ನೋಡಿ ಇದು ಕೃಷ್ಣ ಅಲ್ಲ ಸುಬ್ರಹ್ಮಣ್ಯ ಅಂದ್ರಲ್ವ ಏನೋ ಆ ಕಡೆಗಳು ಇಟ್ಕೊ ಹಗ್ಗ ಇಟ್ಕೊಂಡು ಹೋದ್ರೆ ಅದು ಸುಬ್ರಹ್ಮಣ್ಯರ ವಾಸ್ತುಶಾಸ್ತ್ರದ ಪ್ರಕಾರ ಅದು ಸುಬ್ರಹ್ಮಣ್ಯ ಅಂತ ಯಾವುದನ್ನು ನೋಡಿ ಯಾವುದನ್ನು ಕಲ್ಪನೆ ಪ್ರತೀಕದಲ್ಲಿ ಯಾವ ದೇವರಿದ್ದಾರೋ ಅದನ್ನೇ ಉಪಾಸನೆ ಮಾಡಬೇಕು ಯಾರೋ ಹೇಳಿದ್ರು ಲೋಕದಲ್ಲಿ ಒಂದು ಪ್ರಸಿದ್ಧಿ ಬಂತು ಅದನ್ನು ಉಪಾಸನೆ ಮಾಡಲಿಕ್ಕೆ ಹೋಗಬಾರ್ದು ಆ ರೀತಿಯಾಗಿ ಈ ರೀತಿ ತುಂಬ ರೀತಿ ಉಂಟು ತುಂಬ ಉಂಟು ಅದರಿಂದ ಹೇಳ್ತಾ ಇದ್ದಾರೆ ಶುಭ ಅಂಗ ಕಣ್ಣುಗಳು ಶೋಭನವಾಗುವುದು ಯಾವಾಗ ಪ್ರತೀಕದ ಒಳಗೆ ದೇವರಿದ್ದಾನೆಂದು ನೋಡಿದಾಗ ನಮ್ಮ ಕಣ್ಣು ಶೋಭನವಾಗ್ತದೆ ಕಿವಿ ಶೋಭನವಾಗುವುದು ಯಾವಾಗ ಸ್ವಕ್ಷ ಆಗುವುದು ಯಾವಾಗ ಸ್ವಂಗ ಆಗುದು ಯಾವಾಗ ಅದು ಕೇಳಿದ್ರೆ ಸ್ವಕ್ಷ ಸ್ವಂಗ ಅಂತ ಬರ್ತದೆ ವಿಷ್ಣು ಸಹಸ್ರ ಒಳ್ಳೆಯ ಅಂಗ ಕಿವಿ ಒಳ್ಳೆಯ ಅಂಗ ಆಗುದು ಯಾವಾಗ ಕಿವಿಯಲ್ಲಿ ದೇವರ ಕತೆಯನ್ನು ಶ್ರವಣ ಮಾಡಿದ್ರೆ ಮಾತ್ರ ಕಿವಿ ಸ್ವಂಗ ಅಂಗ ಒಳ್ಳೆಯ ಅಂಗ ಆಗೋದು ಕಾಲು ಅಂಗ್ ಒಳ್ಳೆಯ ಅಂಗ ಆಗುವುದು ದೇವರಿಗೆ ನಮಸ್ಕಾರ ದೇವರಿಗೆ ಪ್ರದಕ್ಷಿಣೆ ಹಾಕಿದರೆ ಮಾತ್ರ ಆದ್ರಿಂದ ನಮ್ಮ ನಮ್ಮ ಅಂಗಗಳು ಶುಭಾಂಗ ಆಗುವುದು ಅದು ಯಾವ ಯಾವ ಕೆಲಸಕ್ಕೆ ದೇವರು ನಿಯೋಜಿಸಿದಾನೆ ಆಯಾ ಕೆಲಸಗಳನ್ನು ಮಾಡಿದಾಗ ಮಾತ್ರ ಅದು ಶುಭಾಂಗ ಆಗೋದು ಅದನ್ನೇ ಶ್ರೀ ಶುಭಾಂಗಾಯನ ಶೋಭನವಾದ ಅಂಗ ಉಳ್ಳವನಂತ ನಾವು ಉಪಾಸನೆ ಮಾಡಿದರೆ ಶೋ ಯಸ್ಮಾ ಸಹ ಅಂತ ಮಾಡಿದರೆ ಶೋಭನವಾದ ಅಂಗಗಳು ಯಾರ ಅನುಗ್ರಹದಿಂದ ನಮಗೆ ಬರ್ತದೋ ಅಂತವನು ಒಂದು ಶೋಭನವಾದ ಅಂಗವುಳ್ಳವನು ಅವನು ಶೋಭನವಾದ ಅಂಗವುಳ್ಳವನು ಅವನನ್ನು ಉಪಾಸನೆ ಮಾಡಿದರೆ ನಮಗೆ ಶೋಭನವಾದ ಅಂಗಗಳನ್ನು ತಂದು ಕೊಡ್ತಾನೆ ತಂದುಕೊಟ್ಟರೆ ಅದರ ಪರಿಣಾಮ ನಾವು ನಮ್ಮ ಅಂಗಗಳಿಂದ ಒಳ್ಳೆ ಒಳ್ಳೆಯ ಕೆಲಸವನ್ನೇ ಮಾಡ್ತೇವೆ ಆದ್ದರಿಂದ ಚತುರ್ಮುಖ ಬ್ರಹ್ಮ ತಿಳಿಸ್ತಾ ಇದ್ದಾನೆ ನನ್ನ ಈ ಇಂದ್ರಿಯಗಳು ಯಾಕೆ ಹೋಗುವುದೇ ನಾನು ಹೃದಯದಲ್ಲಿ ಯಾವತ್ತು ಭಗವಂತನ್ನು ಧಾರಣೆ ಮಾಡಿಕೊಂಡಿರ್ತೇನೆ ಅಂತ ತಿಳಿಸಿ ಮುಂದೆ ತಿಳಿಸ್ತಾ ಆ ಚತುರ್ಮುಖ ಬ್ರಹ್ಮನ ಉಪದೇಶವನ್ನೆಲ್ಲ ತಿಳಿಸ್ತಾ ತಿಳಿಸ್ತಾ ಬರ್ತಾರೆ ಮುಖ್ಯವಾಗಿ ದೇವರನ್ನು ಜಿಜ್ಞಾಸೆ ಮಾಡುವವ ಯಾವ ರೀತಿಯಾಗಿ ಇರಬೇಕು ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ಸ್ಯಾತ್ ಸರ್ವತ್ರ ಸರ್ವದಾ ದೇವರನ್ನು ಜಿಜ್ಞಾಸೆ ಮಾಡುವವ ಇಷ್ಟನ್ನಂತೂ ಮಾತ್ರ ತಿಳಿದುಕೊಂಡೇ ಇರಬೇಕು ಏನು ಗೊತ್ತಾ ಅನ್ವಯ ವ್ಯತಿರೇಕಾಭ್ಯ ಭಗವಂತ ಯಾವ ಕಾಲ ಎಲ್ಲ ಕಾಲದಲ್ಲೂ ಎಲ್ಲ ದೇಶಗಳಲ್ಲೂ ಎಲ್ಲ ವ್ಯಕ್ತಿಗಳಿಗೂ ಸಂಬಂಧಪಟ್ಟು ಇರುವವನು ಎಲ್ಲ ದೇಶ ಎಲ್ಲ ಕಾಲ ಎಲ್ಲ ವ್ಯಕ್ತಿಗಳಿಗೆ ಸಂಬಂಧಪಟ್ಟು ಭಗವಂತ ಇರುವವನು ಎಂಬುದನ್ನು ಸಾಧಕನಾದ ಮೊದಲು ಚಿಂತನೆ ಮಾಡಬೇಕು ಅನ್ವಯ ವ್ಯತಿರೇಕ ಎಲ್ಲ ದೇಶದಲ್ಲೂ ಭಗವಂತ ಇರ್ತಾನೆ ಎಲ್ಲ ಕಾಲದಲ್ಲೂ ಭಗವಂತ ಇರ್ತಾನೆ ಎಲ್ಲ ವ್ಯಕ್ತಿಗಳಲ್ಲೂ ಭಗವಂತ ಇರ್ತಾನೆ ಇದನ್ನು ಮೊದಲು ತಿಳ್ಕೊಳ್ಬೇಕು ಆದ್ರಿಂದ ಭಗವಂತ ಇಲ್ಲದೆ ಯಾವುದೂ ಕೂಡ ನಡೆಯುವುದಿಲ್ಲ ಅದೇ ತೇನ ವಿನ ತೃಣಮಪಿ ನಚಲತಿ ಅಂತ ಬಂದದ್ದು ಅದನ್ನೇ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ನತದಸ್ತಿ ವಿನಾಯತ್ ಸ್ಯಾತ್ ಮಯಾಭೂತಂ ಚರಾಚರಂ ನಾನು ಇಲ್ಲದೆ ಚರಾಚರ ವಸ್ತುಗಳು ಯಾವುದೂ ಕೂಡ ಇಲ್ಲ ನಾನು ಇದ್ರೆ ಮಾತ್ರ ಎಲ್ಲ ವಸ್ತುಗಳು ಅದಕ್ಕೆ ಒಂದು ಅಸ್ತಿತ್ವ ಅಂತ ಇರುವುದು ಯಾವಾಗ ಗೊತ್ತಾ ಅಲ್ಲಿ ಭಗವಂತ ಇದ್ರೆ ಮಾತ್ರ ಅದಕ್ಕೊಂದು ಅಸ್ತಿತ್ವ ಭಗವಂತ ಇಲ್ಲದಿದ್ದರೆ ಅದಕ್ಕೊಂದು ಅಸ್ತಿತ್ವವೇ ಇಲ್ಲ ಯಾವುದಕ್ಕೂ ಬೇಕಾದರೂ ಆಗಿರಲಿ ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ ಅದರಿಂದ ಭಗವಂತ ಮಾತ್ರ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅವನು ಮಾತ್ರ ತನ್ನ ವಶದಲ್ಲೇ ಇರ್ತಾನೆ ಬೇರೆಯವರ ವಶದಲ್ಲಿಲ್ಲ ಆದರೆ ನಾವೆಲ್ಲ ಭಗವಂತನ ಇರೋರು ಭಗವಂತನಿಗೆ ಸಂಬಂಧಪಟ್ಟಿರೋರು ಎಲ್ಲರೂ ಕೂಡ ಲಕ್ಷ್ಮಿಯಿಂದ ಹಿಡಿದು ಲಕ್ಷ್ಮಿಯಿಂದ ಹಿಡಿದು ಎಲ್ಲರೂ ಕೂಡ ಭಗವಂತನ ವಶದಲ್ಲೇ ಇರೋರು ಮಮಯೋನಿ ಅಪ್ಸ್ವ ಅಂತ ಸಮುದ್ರೆ ನಾನು ಎಂ ಕಾಮಯೇ ತಂತಂ ಉಗ್ರಂ ಕೃಣೋಮಿ ನಾನು ಯಾರನ್ನು ಬೇಕಾದರೂ ಬ್ರಹ್ಮನನ್ನಾಗಿ ಮಾಡ್ತೇನೆ ಯಾರನ್ನು ಬೇಕಾದರೂ ರುದ್ರನನ್ನಾಗಿ ಮಾಡ್ತೇನೆ ಆದರೆ ಮಮಯೋನಿ ನನಗೆ ಈ ಶಕ್ತಿ ಕೊಟ್ಟಿದ್ದಾನಲ್ಲ ಅವನು ಯಾರು ಗೊತ್ತಾ ಕ್ಷೀರಸಾಗರ ಕ್ಷೀರಸಾಗರದಲ್ಲಿ ಮಲ್ಕೊಂಡಿದ್ದಾನೆ ಅವನೇ ಕ್ಷೀರಸಾಗರದಲ್ಲಿ ಮಲ್ಕೊಂಡವ ನನ್ನ ಶಕ್ತಿಗೆ ಕಾರಣ ಸ್ವತಃ ಲಕ್ಷ್ಮೀ ದೇವಿಯ ಹೇಳು ಆದ್ದರಿಂದ ಎಲ್ಲರೂ ಕೂಡ ಭಗವಂತನ ವಶದಲ್ಲಿದ್ದಾರೆ ಭಗವಂತ ಮಾತ್ರ ಯಾರ ವಶದಲ್ಲೂ ಇಲ್ಲ ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಸ್ವವಶ ಅಂತ ಕರೆಯುತ್ತೆ ಸ್ವಾಪನ ಸ್ವವಶೋವ್ಯಾಪಿ ಅಂತ ಬರ್ತದೆ ಸ್ವವಶ ಸ್ವಸ್ಯ ವಶೇ ತನ್ನ ವಶದಲ್ಲೇ ಇರುವವನು ನಾವೆಲ್ಲ ಭಗವಂತನ ವಶದಲ್ಲಿರುವುದು ಭಗವಂತ ಮಾತ್ರ ತನ್ನ ವಶದಲ್ಲೇ ಇದುವನು ಇದನ್ನೇ ಹೇಳಿದ್ದು ಅಲ್ಲಿ ಸ್ವರಾಟ್ ಜನ್ಮಾದ್ಯಸೆ ಅಥವಾ ಅಲ್ಲಿ ಸ್ವರಾಟ್ ತಾನು ತಾನಾಗಿ ವಿರಾಜಿಸುವವ ಅಂತ ಅಲ್ಲಿ ಮೊದಲು ಬರ್ತದೆ ಅದನ್ನೇ ಸ್ವವಶ ತನ್ನ ವಶದಲ್ಲೇ ಭಗವಂತ ಇರುವವನು ಇದನ್ನು ತತ್ವ ಜಿಜ್ಞಾಸೆ ಮಾಡುವನು ತಿಳ್ಕೊಳ್ಬೇಕು ದೇವರ ಜಿಜ್ಞಾಸೆ ಮಾಡುವ ಮೊದಲು ಇದು ತಿಳ್ಕೊಳ್ಬೇಕು ಭಗವಂತ ಅವನ ವಶದಲ್ಲೇ ಇದ್ದಾನೆ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲ ವ್ಯಕ್ತಿಗಳಿಗೆ ಸಂಬಂಧಪಟ್ಟು ಭಗವಂತ ಇದ್ದಾನೆ ಇದನ್ನು ಕೊಂಡ್ರೆ ಮಾತ್ರ ಅವನಿಗೆ ದೇವರ ಜಿಜ್ಞಾಸೆ ಮಾಡಲಿಕ್ಕೆ ಸಾಧ್ಯ ಇದು ತಿಳ್ಕೊಳ್ಳಿಲ್ಲ ಅವನು ದೇವರ ಜಿಜ್ಞಾಸೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ತಿಳಿಸ್ತಾ ಮುಂದೆ ಈ ಸ್ಕಂದದಲ್ಲಿ ಭಗವಂತನ ಭಗವಂತ ಮುಕ್ತಿಯ ಬಗ್ಗೆ ಎಲ್ಲವನ್ನು ತಿಳಿಸ್ತಾ ಬರ್ತಾರೆ ನಂತರ ಮೂರನೇ ಸ್ಕಂದಕ್ಕೆ ಕಾಲಿಡ್ತಾರೆ ಮೂರನೇ ಸ್ಕಂದ ವಿದುರ ಮತ್ತು ಮೈತ್ರೇಯರ ಸಂವಾದದ ರೂಪದಲ್ಲಿ ಇರುವಂಥದ್ದು ಚತುರ್ಮುಖ ಬ್ರಹ್ಮನಾರದರ ಸಂವಾದ ಮುಗಿಯ ಮತ್ತು ಈಗ ಮೂರನೇ ಸ್ಕಂದ ವಿದುರ ಮತ್ತು ಮೈತ್ರೇಯರ ಸಂವಾದ ರೂಪದಲ್ಲಿ ಇರುವಂಥದ್ದು ಮಹಾಭಾರತ ಯುದ್ಧ ನಡೆಯುವ ಸಂದರ್ಭ ವಿದುರ ದುರ್ಯೋಧನ ದುರ್ಯೋಧನ ಚಿಕ್ಕಪ್ಪ ವಿದುರ ಈ ವಿದುರನಿಗೆ ತುಂಬ ದುರ್ಯೋಧನ ಅವಮಾನ ಮಾಡ್ತಾನೆ ಧೃತರಾಷ್ಟ್ರ ಮಾತ್ರ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದ ವಿದುರನಿಗೆ ಬೈದಾಗ ಸುಮ್ಮನೆ ಕೂತ್ಕೊಂಡ ತನ್ನ ಮಗನ ಮೇಲಿನ ವ್ಯಾಮೋಹದಿಂದ ತನ್ನ ಮಗ ಏನು ಮಾಡಿದ್ರೂ ಸರಿ ಅವನಿಗೆ

ಷಡ್ವಿಂಶತ್ ವತ್ಸರಾತ್ ಪೂರ್ವ ಸ್ವರ್ಗತೆ ಪುರುಷೋತ್ತಮಃ ಪ್ರೇಷಯಾಮ ಸಚ ಹರಿ ಉದ್ದವ ಬದರಿ ಮನು ಕಲಾಪಗ್ರಾಮೀಣ ವಕ್ತು ಅಶೇಷದಃ ಈ ಉದ್ಧವ ವಿದುರ ತೀರ್ಥಯಾತ್ರೆ ಮಾಡಬೇಕಂತ ಹೊರಟಿದ ಹೊರಟಾಗ ಮಧ್ಯದಲ್ಲಿ ಉದ್ಧವ ಸಿಕ್ತಾರೆ ಈ ಕೃಷ್ಣ ತಾನು ತನ್ನ ಅವತಾರ ಕಾರ್ಯಕ್ಕಿಂತ ಮುಂಚೆ ಇಪ್ಪತ್ತಾರು ವರ್ಷಗಳ ಹಿಂದೆ ಒಮ್ಮೆ ಉದ್ದವನಿಗೆ ಉಪದೇಶ ನೀಡಿದ್ದಾನೆ ಈ ಭಾಗವತಲ್ಲಿ ಮತ್ತೆ ಒಂದು ಉದ್ದವ ಗೀತೆ ಬರ್ತದೆ ಅದಕ್ಕಿಂತ ಮುಂಚೆ ಇಪ್ಪ ಪರಂಧಾಮಕ್ಕೆ ಹೋಗುವುದಕ್ಕಿಂತ ಇಪ್ಪತ್ತಾರು ವರ್ಷಗಳ ಹಿಂದೆ ಒಂದು ಒಮ್ಮೆ ಉದ್ದವನಿಗೆ ಉಪದೇಶ ನೀಡಿದ್ದಾನೆ ಅದು ಕೇವಲ ಅಲ್ಲಿ ಉದ್ದವನಿಗೆ ಮಾತ್ರ ಅಲ್ಲ ಅಲ್ಲಿ ಮೈತ್ರೇಯನಿಗೂ ಕೂಡ ನೀಡಿದ್ದಾನೆ ಭಗವಂತ ನಾವು ಉದ್ದವ ಗೀತೆ ಅದು ಮಾತ್ರ ಪ್ರಸಿದ್ಧ ಆ ಉದ್ಧವ ಗೀತೆ ಯಾವಾಗ ಹೇಳಿದ್ದು ಕೇಳಿದರೆ ಕೃಷ್ಣ ಪರಂಧಾಮಕ್ಕೆ ಹೋಗೋದ್ಕಿಂತ ಕೆಲವೇ ಕೆಲ ಕೆಲವು ದಿವಸಗಳ ಹಿಂದೆ ಅಷ್ಟೇ ಈ ಉದ್ದವ ಗೀತೆ ಹೇಳಿದು ಇಪ್ಪತ್ತಾರು ವರ್ಷಗಳ ಹಿಂದೆ ಆಚಾರ್ಯ ಮದ್ದವರು ನಿರ್ಣಯ ಮಾಡ್ತಾರೆ ಎರಡು ಬಾರಿ ಕೃಷ್ಣ ಉಪದೇಶ ಮಾಡ್ತಾನೆ ಅಲ್ಲಿ ಉದ್ದವನಿಗೆ ಮಾತ್ರ ತಿಳಿಸ್ತಾನೆ ಇಲ್ಲಿ ಉದ್ದವನಿಗೂ ಮತ್ತು ಮೈತ್ರೇಯರನ್ನು ಕೂಡಿಸಿಕೊಂಡು ಭಗವಂತ ಹೇಳ್ತಾನೆ ಆಗ ಇದೂ ಕೂಡ ಉದ್ದವ ಗೀತೆ ಇದೂ ಕೂಡ ಭಗವಂತ ನೀಡಿದ ಗೀತೆ ಹಾಗೆ ಉದ್ದವ ಗೀತೆ ಉಂಟು ಅದರಾಗಿ ಇದೂ ಕೂಡ ಭಗವಂತ ಉದ್ದವನಿಗೆ ಮತ್ತೆ ಮೈತ್ರಿಯರಿಗೆ ನೀಡಿದಂಥ ಇದು ಉಪದೇಶ ಇದನ್ನು ಆಚಾರ್ಯ ಮಧ್ವರು ನಿರ್ಣಯ ಮಾಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಅಂತಹ ವಿದುರ ಈಗ ವಿದುರನಿಗೆ ಮೈತ್ರೇಯರು ಸಿಗ್ತಾರೆ ಆ ಮೈತ್ರೇಯರು ಆಗ ವಿದುರನಿಗೆ ಕೃಷ್ಣ ನೀಡಿದಂಥ ಏನು ಉಪದೇಶ ಉಂಟು ಆ ಉಪದೇಶವನ್ನು ತಿಳಿಸುವ ಪ್ರಸಂಗ ಇಲ್ಲಿ ಮೈತ್ರೇಯರ ಹತ್ರ ಉದ್ದವ ಸಿಕ್ಕಿದ ವಿದುರನಿಗೆ ಉದ್ದವನ ಹತ್ರ ಉಪದೇಶ ಮಾಡಬೇಕಂತ ಕೇಳಿದಾಗ ಉದ್ದವ ಹೇಳಿದ ಮೈತ್ರೇಯರು ಬಂದು ನಿಮಗೆ ಉಪದೇಶ ಮಾಡ್ತಾರೆ ಅಂತ ಉದ್ದವ ಹೇಳಿ ಅಲ್ಲಿಂದ ಹೊರಟ ಆ ಅದರಾಗೆ ಮೈತ್ರೇಯರು ಅಲ್ಲಿಗೆ ಬಂದರು ಮೈತ್ರೇಯರು ಮತ್ತೆ ಉದ್ದ ವಿದುರನ ಸಂವಾದ ಇಲ್ಲಿ ಪ್ರಾರಂಭವಾಗ್ತದೆ ಈ ಉದ್ದವ ಗೀತೆ ಮೂಲತಃ ಕೃಷ್ಣ ಕೃಷ್ಣನೇ ಉಪದೇಶ ಮಾಡಿದ್ ಬೇರೆ ಅಲ್ಲಿ ಅದು ಮಾತ್ರ ಕೃಷ್ಣ ಉಪದೇಶ ಮಾಡಿದ್ದಲ್ಲ ಇದು ಕೂಡ ಕೃಷ್ಣನೇ ಉಪದೇಶ ಮಾಡಿದ್ದು ಇಲ್ಲಿ ಮತ್ತೆ ಸೃಷ್ಟಿಯ ವಿಚಾರವನ್ನೆಲ್ಲ ತಿಳಿಸ್ತಾ ತಿಳಿಸ್ತಾ ವಿದುರ ಸೃಷ್ಟಿಯ ಕಾರ್ಯದ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಭಗವಂತ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡ್ಬೇಕಂತ ಸೃಷ್ಟಿ ಚತುರ್ಮುಖ ಬ್ರಹ್ಮನ ಮೂಲಕ ಸೃಷ್ಟಿ ಮಾಡಬೇಕಂತ ಭಗವಂತ ಸಂಕಲ್ಪಿಸ್ತಾನೆ ಚತುರ್ಮುಖ ಬ್ರಹ್ಮ ಸನಕ ಸನಂದ ಸನಂದನಾದಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಸನಕ ಸನಂದನಾದಿಗಳನ್ನು ಸೃಷ್ಟಿ ಮಾಡಿ ಸನಕ ಸನಂದನಾದಿಗಳು ಸೃಷ್ಟಿ ಮಾಡಲಿಕ್ಕೆ ಉತ್ಸಾಹ ತೋರಲಿಲ್ಲ ಅವ್ರು ಯಾವತ್ತೂ ಕೂಡ ಅಧ್ಯಾತ್ಮದಲ್ಲೇ ಆಸಕ್ತರಾಗಿದ್ದರು ಅವರು ಅಧ್ಯಾತ್ಮದಲ್ಲೇ ಆಸಕ್ತರಾಗಿದ್ದರಿಂದ ಅವರಿಗೆ ಸೃಷ್ಟಿ ಮಾಡಬೇಕಂತ ತೋರಲಿಲ್ಲ ಅದಕ್ಕೇನು ಮಾಡುವುದು ಚತುರ್ಮುಖ ಬ್ರಹ್ಮ ರುದ್ರದೇವರನ್ನು ಸೃಷ್ಟಿ ಮಾಡ್ತಾನೆ ರುದ್ರದೇವರು ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೂ ಅವರ ಸೃಷ್ಟಿ ಭಯಾನಕವಾಗಿತ್ತು ಭೂತಗಳು ಪ್ರೇತಗಳು ಎಲ್ಲ ಆಯ್ತು ಸೃಷ್ಟಿ ನಿಲ್ಲಿಸು ಸಾಕು ಅಂತ ಹೇಳಿದ್ರು ಚತುರ್ಮುಖ ಬ್ರಹ್ಮ ಮತ್ತೆ ಮರೀಚಿ ಆದಿಗಳನ್ನು ಸೃಷ್ಟಿ ಮಾಡಿದ್ವಿ ಅವರಿಂದಲೂ ಕೂಡ ಸೃಷ್ಟಿ ಸಾಕಾಗುವುದಿಲ್ಲ ಅಂತ ಯೋಚನೆ ಮಾಡಿ ಚತುರ್ಮುಖ ಬ್ರಹ್ಮ ಏನು ಮಾಡಿದ ತನ್ನ ಶರೀರದಿಂದನೇ ಒಂದು ಎರಡು ಜೋಡಿಗಳನ್ನು ಸೃಷ್ಟಿ ಮಾಡಿದ ಅದೇ ಸ್ವಾಯಂಭುವ ಮತ್ತೆ ಶತರೂಪಿ ಇವರಿಬ್ಬರ ಸೃಷ್ಟಿ ಶುರು ಆಗ್ತದೆ ಇವರಿಬ್ಬರತ್ರ ಸೃಷ್ಟಿ ಮಾಡಲಿಕ್ಕೆ ಹೇಳ್ತಾನೆ ಇವರಿಬ್ಬರು ಸೃಷ್ಟಿ ಮಾಡುವಾಗ ಏನಾಯಿತು ಕೇಳಿದ್ರೆ ಭೂಮಿ ಇದ್ದಕ್ಕಿದ್ದಂತೆ ಮುಳುಗಿ ಹೋಗ್ತದೆ ಭೂಮಿ ಇವರಿಬ್ಬರು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಇವರಿಬ್ಬರು ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಆಗುವಾಗ ಭೂಮಿ ಇದ್ದಕ್ಕಿದ್ದಂತೆ ಮುಳುಗಿ ಹೋಗ್ತದೆ ಇದ್ದಕ್ಕಿಂತ ಯಾರು ಅಂತ ಯೋಚನೆ ಮಾಡುವಾಗ ಭೂಮಿ ಕಕ್ಷೆ ತಪ್ಪಿ ಕೆಳಗೆ ಬಿದ್ದಿತ್ತು ವರಾಹವತಾರ ಎರಡು ಬಾರಿ ಆಗ್ತದೆ ಎರಡು ಬಾರಿ ವರಾಹವತಾರ ಆಗ್ತದೆ ಈ ಮೊದಲ ಬಾರಿ ವರಾಹ ಆಗುವ ಭೂಮಿ ತನ್ನ ಕಕ್ಷೆಯಿಂದ ಕೆಳಗೆ ಬೀಳುವಾಗ ಚತುರ್ಮುಖ ಬ್ರಹ್ಮ ತುಂಬಾ ಯೋಚನೆ ಮಾಡ್ತಾನೆ ಯೋಚನೆ ಮಾಡುವಾಗ ತನ್ನ ರಂಧ್ರದಿಂದ ತನ್ನ ಮೂಗಿನ ಇದರಿಂದ ಹಂದಿ ರೂಪ ಸೃಷ್ಟಿಯಾಯ್ತು ವರಾಹ ರೂಪ ಸೃಷ್ಟಿಯಾಯ್ತು ಆ ರೂಪ ಏನು ಮಾಡಿತು ಭೂಮಿ ಏನು ಕಕ್ಷೆಯಿಂದ ತಪ್ಪಿ ಹೋಗಿತ್ತು ಭೂಮಿ ಆ ಭೂಮಿಯನ್ನು ತಂದು ಮೇಲೆ ಇಟ್ಟಿತು ಆಮೇಲೆ ಮೇಲೆ ಇಟ್ಟ ಮೇಲೆ ಭೂಮಿ ಸರಿಯಾಯಿತು ಇನ್ನೊಂದು ಬಾರಿ ಅವತಾರ ಆಗ್ತದೆ ಮತ್ತೆ ಅವನು ಹಿರಣ್ಯಾಕ್ಷ ಅವನು ಬೇಕ ಬೇಕಂತನೇ ಭೂಮಿಯನ್ನು ಕಕ್ಷೆಯಿಂದ ತಪ್ಪಿಸಿದವ ಈ ಹಿರಣ್ಯಾಕ್ಷನ ಅವತಾರವಾಗುವಾಗ ಅವನು ತುಂಬ ಲೋಕಕ್ಕೆ ಉಪಟಲ ಕೊಡ್ತಾ ಇರುವ ಅವ ಇನ್ನು ಹುಡ್ತಾನೆ ಅಂತ ದೇವತೆಗಳಿಗೆಲ್ಲ ಗೊತ್ತಾಯ್ತು ಆಗ ದೇವತೆಗಳೆಲ್ಲ ಚತುರ್ಮುಖನ ಹತ್ರ ಪ್ರಾರ್ಥನೆ ಮಾಡಿತು ಆಗ ಚತುರ್ಮುಖ ಒಂದು ಒಂದು ಸೂತ್ರವನ್ನು ಹೇಳ್ತಾನೆ ವಿಶ್ವಸ್ಯ ಸ್ಥಿತಿಲಯೋದ್ಭವಹೇತುರಾದ್ಯೋ ಯೋಗೇಶ್ವರೈರ ಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ಕ್ಷೇಮ ಸ್ತ್ರ್ಯಧೀಶ ವಿಶ್ವದ ಸ್ಥಿತಿ ಲಯ ಉತ್ಪತ್ತಿ ಇವುದೆಲ್ ಇವುಗಳನ್ನೆಲ್ಲ ಮಾಡುವವನು ಯಾರು ಭಗವಂತ ಆದ್ರಿಂದ ಯೋಗೇಶ್ವರ ಉಪಾಯವನ್ನು ಬಲ್ಲವನು ಮುಖ್ಯವಾಗಿ ಅವನು ಯೋಗೋ ಯೋಗ ವಿಧಾನೇತ ಉಪಾಯಗಳ ನಾವೇನಾದರೂ ಉಪಾಯ ಮಾಡಿದ ಅದಕ್ಕೆ ಅದಕ್ಕಿಂತ ಜಾಸ್ತಿ ಉಪಾಯ ಭಗವಂತನಲ್ಲಿರ್ತದೆ ನಾವು ನಾವೇ ಬಾರಿ ಉಪಾಯ ಮಾಡುವುದಂತ ಅಂದ್ಕೊಳ್ತೇವೆ ನಮ್ಮ ಉಪಾಯ ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ಅದು ಅದಕ್ಕಿಂತ ದೊಡ್ಡ ಉಪಾಯ ಭಗವಂತನಲ್ಲಿರ್ತದೆ ಆದ್ದರಿಂದ ಅವನು ಯೋಗೇಶ್ವರ ಉಪಾಯ ಅವ ಉಪಾಯ ಅವನಲ್ಲೇ ಇರುವುದು ಉಪಾಯ ಎಲ್ಲ ಅವನಿಗೇ ತಿಳಿದಿದೆ ಅವನು ಎಂತವ ಕ್ಷೇಮಂ ವಿಧಾಸ್ತೀತಿ ನಮಗೆ ಯಾವಾಗಲೂ ಕೂಡ ಕ್ಷೇಮವನ್ನು ಮಾಡುವವ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಪ್ರಾಪ್ತಸ ಪರಿರಕ್ಷಣಂ ಕ್ಷೇಮ ನಮಗೆ ಏನು ಪ್ರಾಪ್ತವಾಗಿರ್ತದೆ ಅದನ್ನು ರಕ್ಷಣೆ ಮಾಡುವವ ಭಗವಂತ ಕ್ಷೇಮ ಅಂತವನಿಗೆ ಹೆಸರು ಒಂದು ಅಪ್ರಾಪ್ತವಾದನ್ನು ಕೊಡುವವನು ಭಗವಂತನೇ ನಮ್ಮಲ್ಲಿ ಇರುವುದಿಲ್ಲ ಅಂತ ಅಪ್ರಾಪ್ತವಾದನ್ನು ಕೊಡುವವ ಭಗವಂತ ಅದಕ್ಕೆ ಯೋಗ ಅಂತ ಕರೆಯುವುದು ಪ್ರಾಪ್ತವಾದದ್ದುಂಟಲ್ವಾ ಅದನ್ನು ರಕ್ಷಣೆ ಮಾಡುವವನು ಕೂಡ ಭಗವಂತನೆ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅನು ಕ್ಷೇಮ ಅಂತ ಭಗವಂತನು ಉಪಾಸನೆ ಮಾಡಬೇಕು ಆದ್ದರಿಂದ ಹೇಳ್ತಾ ಇದ್ದಾನೆ ನಮಗೆ ಕ್ಷೇಮವನ್ನು ಉಂಟು ಮಾಡುವವನು ಭಗವಂತನೇ ಅವನೇ ರಕ್ಷತ ಭಗವಂತನೇ ನಮ್ಮನ್ನು ರಕ್ಷಣೆ ಮಾಡುವವ ರಕ್ಷಣಾಯ ನಮಃ ರಕ್ಷಣೆ ಮಾಡುವವನು ಅವನೇ ಮೂರು ಲೋಕಕ್ಕೂ ಒಡೆಯನವನೇ ಆದ್ದರಿಂದ ನಮ್ಮ ರಕ್ಷಣೆಯನ್ನು ಅವನು ಖಂಡಿತವಾಗಿ ಮಾಡಿಯೇ ಮಾಡ್ತಾನೆ ಅಂತ ಕಿಯಾ ನಿಹಾರ್ಥ ನಾವು ಯಾಕೆ ಚಿಂತನೆ ಮಾಡಬೇಕು ಅಂದರೆ ಈಗ ಹಿರಣ್ಯಾಕ್ಷೆ ಎಲ್ಲ ಹುಡ್ತಾನೆ ಎಂಬುದಾಗಿ ಇವರಿಗೆ ಚಿಂತೆ ಈಗ ಹುಟ್ಟಿ ಏನು ಮಾಡ್ತಾನೆ ಅಂತ ಆ ಹೊತ್ತಿಗೆ ಹೇಳುವಂಥ ಮಾತು ಭಗವಂತ ವಿಶ್ವದ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವವ ಉಪಾಯವನ್ನು ಬಲ್ಲವರಿಗೆಲ್ಲ ಉಪಾಯ ಮಾಡುವವನವನೇ ನಮ್ಮ ಕ್ಷೇಮ ನಮಗೆ ಕ್ಷೇಮವನ್ನುಂಟು ಮಾಡುವವನು ಅವನೇ ಹಾಗಿರುವಾಗ ನಮಗೆ ಭಗವಂತ ಖಂಡಿತವಾಗಿಯೂ ಕ್ಷೇಮವನ್ನು ಉಂಟು ಮಾಡಿಯೇ ಮಾಡ್ತಾನೆ ಹೀಗಿದ್ದರೆ ನಾವು ಯಾಕೆ ಯೋಚನೆ ಮಾಡಬೇಕು ಎನ್ನುವುದು ಹೇಳ್ತಾರೆ ನಮಗೆ ನಂಬಿಕೆ ಇಲ್ಲ ಭಗವಂತನಲ್ಲಿ ಅಷ್ಟೇ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬ ವಿಷಯದಲ್ಲಿ ನಮಗೆ ನಂಬಿಕೆ ಇಲ್ಲ ನಂಬಿಕೆ ಬೇಕು ಭಗವಂತ ನಮ್ಮನ್ನು ರಕ್ಷತಿತ್ಯೇವ ವಿಶ್ವಾಸ ಭಗವಂತ ನಮ್ಮನ್ನು ಖಂಡಿತವಾಗಿಯೂ ರಕ್ಷಣೆ ಮಾಡಿಯೇ ಮಾಡ್ತಾನೆ ಎಂಬ ವಿಷಯದಲ್ಲಿ ನಮಗೆ ದಾರ್ಢ್ಯ ಬೇಕು ಆ ದಾರ್ಢ್ಯ ಉಂಟು ಆದ್ದರಿಂದ ಭಗವಂತ ನಮ್ಮನ್ನು ಖಂಡಿತ ರಕ್ಷಿಸ್ತಾನೆ ಅಂತ ತಿಳ್ಕೊಳ್ಳಿ ನೀವು ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ ಮುಂದೆ ಆ ಹಿರಣ್ಯಾಕ್ಷನ ಭೂಮಿಯಲ್ಲಿ ಅವ ಜನ್ಮ ಎತ್ತಾನೆ ಎತ್ತಿದ ಮೇಲೆ ಅವನು ಭೂಮಿಯನ್ನು ಒಂದು ಬಾರಿ ಎತ್ಕೊಂಡು ಹೋಗ್ತಾನೆ ಎತ್ಕೊಂಡು ಹೋದಾಗ ಭಗವಂತ ಪುನಃ ವರಾಹ ರೂಪದಿಂದ ಬಂದು ಆ ಭೂಮಿಯನ್ನು ಅವನನ್ನು ಕೊಂದು ಭೂಮಿಯನ್ನು ಎತ್ತಿ ಪುನಃ ಅದೇ ಸ್ಥಳದಲ್ಲಿ ತಂದಿಡ್ತಾನೆ ಅಲ್ಲಿ ಯುದ್ಧದ ಯುದ್ಧವನ್ನೆಲ್ಲ ಒಳ್ಳೆಯ ರೀತಿಯಾಗಿ ವಿವರಿಸ್ತಾರೆ ಹೇಗೆ ಹೇಗೆ ಯುದ್ಧ ಅಂದರೆ ನಾವು ಕಾಲನಿಯಾಮಕ ಭಗವಂತನ ಅದಕ್ಕೆ ಸರಿಯಾಗಿ ಮುಗಿಸಬೇಕು ಅದನ್ನೇ ಹೇಳ್ತಾ ಕೂತ್ಕೊಂಡು ಮುಂದಿನ ಸ್ಕಂದ ಹೋಗುವುದಿಲ್ಲ ಆದ್ದರಿಂದ ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ಸುರಕ್ಷಿತವಾಗಿ ತಂದು ಇಡ್ತಾನೆ ವರ ವರಾಹ ಅದನ್ನೇ ಶ್ರೀ ವರಾಹಾಯ ನಮಃ ಶ್ರೀ ವರ ಅಂದರೆ ಶ್ರೇಷ್ಠನಾದವನು ಆಹ ಅಂದರೆ ಯಾ ಎಲ್ಲರಿಂದಲೂ ಅಹೇಯನಾದವ ಅಹೇಯ ಅಂದರೆ ಯಾರೂ ಕೂಡ ಭಗವಂತನನ್ನು ಬಿಟ್ಟಿರುವುದಿಲ್ಲ ಲಕ್ಷ್ಮಿಯೇ ನೀವು ಭೂವರಾಹನ್ನು ನೋಡಿದ್ದೀರಾ ಪ್ರತಿಮೆಯನ್ನು ಆಚಾರ್ಯ ಮಧ್ವರು ಕೊಟ್ಟ ವಿಷ್ಣು ತೀರ್ಥರಿಗೆ ಕೊಟ್ಟ ಭೂವರಾಹ ಪ್ರತಿಮೆಯಲ್ಲಿ ಲಕ್ಷ್ಮಿ ತೊಡೆಯಲ್ಲೇ ಕೂತ್ಕೊಂಡಿದ್ದಾಳೆ ಅಂದರೆ ಯಾ ಲಕ್ಷ್ಮಿಯಿಂದನೂ ಲಕ್ಷ್ಮಿಯೂ ಕೂಡ ಅವನನ್ನು ಬಿಟ್ಟಿರುವುದಿಲ್ಲ ಶ್ರೇಷ್ಠನಾದವನು ಎಲ್ಲರಿಂದಲೂ ಅಹೇಯನಾದವನು ಪ್ರತಿನಿತ್ಯ ವರಾಹನನ್ನು ಚಿಂತನೆ ಮಾಡೋಣ ಭೂಮಿಯಲ್ಲಿ ನಡೆದಾಡುವಾಗ ನಮಗೆ ವರಾಹನ ಅನುಗ್ರಹ ಬೇಕು ವರಾಹನ ಅನುಗ್ರಹ ಇಲ್ಲದಿದ್ದರೆ ನಾವು ತೋಡಿಗೆ ಹೋಗಿ ಬೀಳುವ ಪ್ರಸಂಗ ನಾವು ಅಂದ್ಕೊಳ್ತೇವೆ ನೇರವಾಗಿ ಗಾಡಿ ಉಂಟು ಗಾಡಿಯಲ್ಲಿ ಕೂತ್ಕೊಳ್ತೇವೆ ಕಣ್ಣು ಕಾಣ್ತದೆ ಮಾವ ಮನೆಗೆ ಹೋಗ್ತೇವೆ ಅಂತ ತಲೆ ತಿರುಗಿದರೆ ಏನು ಮಾಡ್ತೀರಿ ತಲೆ ಸ್ವಲ್ಪ ಒಂದು ಸ್ಕ್ರೂ ಕಮ್ಮಿ ಆದರೆ ನಿಮಗೆ ತೋಡಿದ್ದ ತೋಡಿದ್ದದ್ದು ರಸ್ತೆ ಅಂತ ಕಾಣ್ತದೆ ತೋಡಿಗೆ ಹೋಗಿ ಬೀಳ್ತೀರಿ ನೀವು ನಾವು ಆರಾಮಾಗಿ ಮನೆಗೆ ಹೋಗ್ತಾ ಇದ್ದೇವೆ ಅದೇ ವರಾಹನ ಅನುಗ್ರಹ ಪ್ರತಿನಿತ್ಯನು ಮನೆಯಿಂದ ಹೊರಡುವಾಗ ಮನೆಗೆ ಬಂದ ಮೇಲೆ ವರಾಹನನ್ನು ಚಿಂತನೆ ಮಾಡಬೇಕು ರಕ್ಷತ್ವಸೋ ಮುಂದೆ ಮುಂದೆ ನಾರಾಯಣ ವರ್ಮದಲ್ಲಿ ಬರ್ತದೆ ರಕ್ಷತ್ವಸೋ ಮಾಧ್ವನಿ ಯಜ್ಞ ಕಲ್ಪ ದಾರಿಯಲ್ಲಿ ರಕ್ಷಣೆ ಮಾಡುವ ನಮಗೆ ವರಾಹ ರೂಪಿ ಪರಮಾತ್ಮ ವರ ಅಂದರೆ ಶ್ರೇಷ್ಠನಾದವನು ಆಹ ಅಂದರೆ ಎಲ್ಲರಿಂದಲೂ ಅಹೇಯನಾದವನು ಅವನನ್ನು ಪ್ರತಿನಿತ್ಯ ನಾವು ಉಪಾಸನೆ ಮಾಡಿತು ಅಂತಾದರೆ ನಾವು ನಮಗೂ ಕೂಡ ಲೋಕದಲ್ಲಿ ಒಂದು ಶ್ರೇಷ್ಠತ್ವ ಬರ್ತದೆ ಎಲ್ಲರಿಂದಲೂ ಅಹೇಯ ಅಂದರೆ ನಮಗೆ ಬೇಕಾದವರು ನಮ್ಮನ್ನು ಬಿಟ್ಟು ಹೋಗಲ್ಲ ಇಡೀ ಲೋಕ ನಮ್ಮ ಹತ್ರ ಮಾತಾಡಬೇಕಂದ್ರೆ ನಾವು ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅಷ್ಟೇ ಆಗೋದು ಅದು ಭಗವಂತನಿಗೆ ನಮಗಾಗಲ್ಲ ನಮ್ಮ ನಮ್ಮವರು ನ ನಮ್ಮಿಂದ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅವರಿಗೆ ನಾವು ಬೇಕಾಗಿ ಬೇಕಾಗ ಬೇಕಾಗೋರಿಗೇ ಇರ್ತೇವೆ ನಾವು ಅದರಿಂದ ವರಾಹಾಯ ನಮಃ ಇನ್ನೊಂದು ಅರ್ಥವನ್ನು ವರ ಅಂದರೆ ವರ ವ ಅಂದರೆ ಶ್ರೇಷ್ಠ ರ ಅಂದರೆ ಕೊಡುವವನು ಶ್ರೇಷ್ಠವಾದದ್ದನ್ನು ಕೊಡುವವನು ಆದ್ದರಿಂದ ವರಾಹ ಆಹ ಅಂದರೆ ಎಲ್ಲರಿಂದಲೂ ಅಹೇಯ ನಮಗೆ ಏನಾದರೂ ಒಂದು ಬೇಕಿದ್ದೆ ಯಾಕಂದರೆ ಅಲ್ಲಿ ಧ್ಯಾನದಲ್ಲಿ ಹೇಳುವಾಗ ಸಕಲವಾಂಛಿತ ಸಿದ್ಧ ಏಜ ಅಂತ ಹೇಳ್ತಾರೆ ವರಾಹನನ್ನು ಧ್ಯಾನ ಮಾಡುವಾಗ ಆಚಾರ್ಯ ಮದ್ದು ಎಲ್ಲವನ್ನು ಕೊಡುವವ ಅಂತ ನಾವು ಏನೆಲ್ಲ ಬಯಸ್ತೇವೆ ಅದನ್ನೆಲ್ಲ ಕೊಡುವವ ಆದ್ದರಿಂದ ವರ ವರ ಅಂದ್ ವಾ ಅಂದರೆ ಶ್ರೇಷ್ಠ ಶ್ರೇಷ್ಠವಾದದ್ದನ್ನು ಕೊಡುವವ ನಮಗೆ ಏನಾದರೂ ಒಂದು ಬೇಕಿರ್ತದೆ ಬೇಕಿರುವಾಗ ವರಾಹನನ್ನು ಚಿಂತನೆ ಮಾಡುವನ ಶ್ರೇಷ್ಠವಾದದ್ದನ್ನು ಕೊಡುವವನು ಎಲ್ಲರಿಂದಲೂ ಅಹೇಯನಾದವನು ಶ್ರೀ ವರಾಹಾಯ ನಮಃ ಶ್ರೀ ಶ್ರೇಷ್ಠನಾದವನು ಶ್ರೇಷ್ಠವಾದದ್ದನ್ನು ಕೊಡುವವನು ನಮ್ದೇ ಭೂಮಿ ನಮ್ದೇ ಜಾಗು ನಮ್ಮ ಕೈ ತಪ್ಪಿ ಹೋಗಿರ್ತದೆ ಏನೋ ಮೋಸದಿಂದ ಬರಿಸಿಕೊಂಡಿರ್ತಾರೆ ಆ ಜಾಗ ನಮಗೆ ಬರಬೇಕು ಎಷ್ಟಂತ ಕೋರ್ಟಿಗೆ ಅಲಿಯುವುದು ಹಣ ನಮ್ದೇ ಹಣ ಹೋಗುದು ಮತ್ತು ಪುನಃ ಕೂತ್ ಬೇಡ ಪ್ರಯತ್ನ ಪಡಿ ಅದಕ್ಕೆ ಎಷ್ಟು ಬೇಕಷ್ಟು ಪ್ರಯತ್ನ ಮಾಡಿ ವರಾಹಾಯ ನಮ ವರ ವ ಅಂದರೆ ಶ್ರೇಷ್ಠವಾದ ಭೂಮಿ ರಾ ಅಂದರೆ ಅದನ್ನು ಕೊಡುವವ ಶ್ರೇಷ್ಠವಾದ ಭೂಮಿಯನ್ನು ಕೊಡುವವನು ನಮ್ಮದೇ ಭೂಮಿಯನ್ನು ನಮಗೆ ನೀಡುವವನು ವರಾಹಾಯ ನಮಃ ಶ್ರೀ ವರಾಹಾಯ ನಮಃ ಶ್ರೇಷ್ಠವಾದ ಭೂಮಿಯನ್ನು ನೀಡುವವನು ಭೂಮಿ ತಪ್ಪಿ ಹೋಗಿದ್ರೆ ಒಂದು ಬೇರೆ ಬೇಡ ನಮ್ಮದೇ ಭೂಮಿ ಅದು ನಮ್ಮ ನಮ್ಮಲ್ಲಿ ನಮಗೆ ಇರಬೇಕಲ್ವಾ ಅದನ್ನು ನೀಡುವವನು ಭಗವಂತನೇ ನಮಗೆ ನಮ್ಮದೇ ಅದೊಂದು ಸ್ವಂತ ಜಾಗು ಸಿಕ್ಕಿದೆ ಅಂತಂದರೆ ಅದು ರೂಪಿ ಪರಮಾತ್ಮನಿಂದ ಬಂದದ್ದು ನಾವು ಅವತ್ತು ಚಿಂತನೆ ಮಾಡಲಿಲ್ಲದಿದ್ದರೆ ಇವತ್ತು ಚಿಂತನೆ ಮಾಡೋಣ ನಾನು ನಿನ್ನೆ ಹೇಳಿದಂತೆ ವಸಾನೆ ಎಲ್ಲ ಕ್ರಿಯೆ ಆದಮೇಲೆ ಭಗವಂತನ ಚಿಂತನೆ ಮಾಡಿದರೂ ಭಗವಂತನಿಗೆ ಬೇಜಾರಾಗಲ್ಲ ಅದಕ್ಕವನು ಅದಕ್ಕೋಸ್ಕರ ಅವನು ಕೃತಜ್ಞ ಅಂತ ಕರೆಯುವುದು ಶ್ರೀ ಕೃತಜ್ಞ ಒಂದು ವಿಷ್ಣುನಾಥನ ಕೃತಜ್ಞ ಅಂತ ಒಂದು ನಾಮ ಬರ್ತದೆ ಕೃತಜ್ಞ ಅಂದರೆ ಏನು ಗೊತ್ತಾ ಕೃತಜ್ಞತೆಯನ್ನು ಜ್ಞಾಪಿಸಿ ಕೊಡುವವನಂತ ಅಂದರೆ ಅವನು ನಮಗೆ ಉಪಕಾರ ಮಾಡಿರ್ತಾನೆ ಆ ಉಪಕಾರವನ್ನು ಜ್ಞಾ ನಮಗೆ ಈ ಈ ಉಪಕಾರ ಕೊಡುವ ಯಾರು ಅದು ಕೂಡ ಭಗವಂತನೇ ಅದರಿಂದ ಕೃತಜ್ಞಾಯ ನಮಃ ಶ್ರೀ ಉಪಕಾರವನ್ನು ಕೊಡುವವನು ನಮ್ಮಿಂದ ಒಳ್ಳೆ ಒಳ್ಳೆಯ ಸಾಧನೆಯನ್ನು ಮಾಡಿಸ್ತಾ ಇರ್ತಾನೆ ಭಗವಂತ ಆ ಉಪಕಾರವನ್ನು ನಮಗೆ ಜ್ಞಾಪಿಸಿ ಕೊಡಬೇಕು ಭಗವಂತ ಯಾಕಂದರೆ ಕೃತಜ್ಞೆ ನಾಸ್ತಿ ನಿಷ್ಕೃತಿ ಚಿಕ್ಕ ಪುಟ್ಟ ಉಪಕಾರ ಮಾಡಿದವನನ್ನು ಮರೆತು ಬಿಟ್ಟರೆ ಉಂಟಲ್ವಾ ಅವನಿಗೆ ಒಳ್ಳೆಯದಾಗಲ್ಲ ಯಾರು ಇದು ಲೌಕಿಕಕ್ಕೆ ಹೇಳಿದ್ದು ಲೌಕಿಕದಲ್ಲಿ ನಮಗೆ ಒಬ್ಬ ಒಂದು ರೂಪಾಯಿ ಕೊಟ್ಟಿರ್ತಾನೆ ನಾವು ಒಂದು ರೂಪಾಯಿ ಅವನಿಗೆ ವಾಪಸ್ ಕೊಟ್ಟಿರ್ಬೋದು ಆ ಒಂದು ರೂಪಾಯಿ ಕೊಟ್ಟದ್ದನ್ನು ನಾವು ಮರೆತು ಬಿಟ್ಟಿದ್ದರೆ ಉಂಟಲ್ವಾ ಅವನಿಗೆ ಒಳ್ಳೆಯದಾಗಲ್ಲ ಅಲ್ಲ ನಾವು ತೀರ್ಸಿ ಆಗಿದೆ ಅದು ಪ್ರಯೋಜನ ಆದರೆ ಮುಗಿ ತೀರ್ಸಿ ಆದರೆ ನಿಮ್ಮ ಋಣ ಪರಿಹಾರ ಆಗುವುದಿಲ್ಲ ಆ ಸಮಯದಲ್ಲಿ ನಿಮಗೆ ಒಂದು ರೂಪಾಯಿ ಬೇಕಿತ್ತಲ್ವ ಕೊಟ್ಟದ್ದು ಅವನೇ ಅಲ್ವಾ ಆದ್ದರಿಂದ ಆ ಋಣ ಇದ್ದೇ ಇರ್ತದೆ ಚೂರಾದರೂ ಇದ್ದೇ ಇರ್ತದೆ ನೀವು ತೀರಿಸಿ ಬಿಡಿ ಅದು ಅಲ್ಲಿಗೆ ಹೋಗೋದಿಲ್ಲ ಈಗ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿರ್ತೇವೆ ನಾವು ನಾವು ಒಂದು ದೊಡ್ಡ ಹತ್ತರದಲ್ಲಿ ಕೂತ್ಕೊಂಡಿದ್ದೇವೆ ಅಂತ ತಿಳ್ಕೊಳ್ಳಿ ನಾವು ಅವರಿಗೆ ಸಂಬಳ ಕೊಡ್ತೇವೆ ಮುಗ್ದೋ ಇತ್ತು ಅಲ್ಲಿ ಮುಗ್ದೋ ಅವರ ಋಣ ಇದ್ದೇ ಇರ್ತದೆ ಚೂರಾದರೂ ಅವರು ಇಲ್ಲದಿದ್ದರೆ ನಿಮಗೆ ಆ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅವರು ಆ ಕೆಲಸ ಮಾಡಲಿಕ್ಕೆ ಆದದ್ದು ಹಣ ಕೊಟ್ಟರೆ ಸ್ವಲ್ಪ ತೀರಿ ಹೋಗ್ತದೆ ಹಾಗೆ ಹೇಳಲಿಕ್ಕೆ ಇಲ್ಲ ಯಾಕಂದರೆ ನೋಡಿ ಹಾಗೆ ಹೇಳುವುದಂತ ಆದರೆ ಎಲ್ಲರ ಋಣ ಹೋಗಬೇಕಾಗ್ತದೆ ತಂದೆ ತಾಯಿಯ ಋಣ ಅವರಿಗೆ ಶ್ರಾದ ಹಾಕ್ತದೆ ಅವರ ಋಣ ಅಂತ ಅವರಿಗೆ ನಮಸ್ಕಾರ ಮಾಡೋದು ಯಾಕೆ ಶಾರ್ದ ಹಾಕ್ತಾ ಇಲ್ಲ ಅವರ ಋಣ ಹೋಯಿತು ಅದು ಹೋಗುವುದೇ ಇಲ್ಲ ನೀವು ಹಾಕಿ ಮತ್ತೊಂದು ಹಾಕಿ ನೀವು ಶ್ರದ್ಧಾ ಹಾಕಿಲಿಕ್ಕೆ ದೇಹ ಕೊಟ್ಟವರು ಅವರೇ ಅಲ್ಲ ಅಲ್ಲಿ ನೀವು ಅಲ್ಲಿ ಪುನಃ ಅಲ್ಲಿ ಒಂದು ಪುಣ್ಯ ಅವರಿಗೆ ಹೋಯಿತು ಅದು ಎಲ್ಲ ಎಲ್ಲದರಲ್ಲೂ ಕೂಡ ಋಣ ಉಳ್ದೇ ಉಳಿತದೆ ಋಣ ಪರಿಹಾರ ಆಗುದಂತ ಇಲ್ಲ ಸ್ವಲ್ಪ ಪರಿಹಾರ ಆಗ್ತದೆ ಪೂರ್ತಿ ಪರಿಹಾರ ಯಾರದ್ದು ಆಗುವುದಿಲ್ಲ ನಿಮಗೆ ಉಪಕಾರ ಮಾಡಿದವರಿಗೆ ನಾವು ಅಲ್ಲಿ ಪ್ರತ್ಯುಪಕಾರ ಮಾಡಿಬಿಟ್ರೆ ಅಲ್ಲಿ ಋಣ ಚೂರಾದರೂ ಇದ್ದೇ ಇರ್ತದೆ ಅದರಿಂದ ಚಿಕ್ಕ ಇದೇ ಇದು ಈ ಧರ್ಮಶಾಸ್ತ್ರ ಹೇಳುವಂಥ ಮಾತು ಕೃತಜ್ಞೆ ನಾಸ್ತಿ ನಿಷ್ಕೃತಿ ಕೃತಜ್ಞತೆ ಚೂರೇ ಚೂ ಅವನಿಗೆ ಒಳ್ಳೆಯದಾಗೋದೇ ಇಲ್ಲ ಅಂಥದ್ರಲ್ಲಿ ಗರ್ಭದ ಅಲ್ಲ ಅನಾದಿಯಿಂದ ಅನಂತ ಕಾಲದವರೆಗೂ ನಮಗೆ ಉಪಕಾರ ಮಾಡ್ತಾ ಇರುವ ಭಗವಂತನನ್ನು ಮರೆತು ಬಿಟ್ಟರೆ ಉದ್ಧಾರ ಆಗ್ತೇವೆ ನಾವು ಎಂಥ ಉಪಕಾರ ಎಂಥ ಉಪಕಾರ ಹೆಜ್ಜೆ ಹೆಜ್ಜೆಗೋ ಕ್ಷಣ ಕ್ಷಣಕ್ಕೂ ಇನ್ನೊಬ್ಬ ಉಪಕಾರ ಮಾಡಿದ ಅಂತಾದರೆ ಅವನಿಗೂ ಕೂಡ ಅಲ್ಲಿ ಪ್ರೇರಣೆ ಮಾಡುವ ದಿಯೋ ಯೋನ ಪ್ರಚೋದ ಭಗವಂತನೆ ಆ ವ್ಯಕ್ತಿಗೆ ಉಪಕಾರ ಮಾಡುವಂಥ ಪ್ರೇರಣೆ ಮಾಡುವ ಭಗವಂತನೇ ಅಂತಹ ಉಪಕಾರ ಭಗವಂತ ಅದನ್ನೇ ಕೃತಜ್ಞ ಅಂತ ಆ ಕೃತಜ್ಞತೆ ನಮಗೆ ಜ್ಞಾಪಕಕ್ಕೆ ಬರಬೇಕಲ್ವಾ ಕೃತಜ್ಞ ನಮ ಊಟ ಮಾಡ್ತೇವೆ ಊಟ ಮಾಡಿದ ಮೇಲೆ ಭಗವಂತ ಜೀರ್ಣ ಮಾಡ್ತೇವೆ ಅಂತ ನಾವು ಯೋಚನೆ ಮಾಡ್ತೇವ ಒಟ್ಟೆ ಹಸಿವಾಗ್ತದಲ್ವಾ ಇದನ್ನು ಜೀರ್ಣ ಮಾಡಿದವ ಭಗವಂತ ಈ ಉಪಕಾರವನ್ನು ನಾವು ಸ್ಮರಣೆ ಮಾಡ್ತೇವಾ ಆಗ ದೊಡ್ಡ ಕೃತಜ್ಞತೆ ಆಗಲಿಲ್ವ ಇದು ಊಟ ಕೊಟ್ಟವ ದೇವರಂತ ಸ್ಮರಣೆ ಮಾಡ್ತೇವೆ ಊಟ ಕೊಟ್ಟವನ ಆ ಊಟ ತಿಂತೇವಲ್ಲ ಜೀರ್ಣ ಆಗಬೇಕಲ್ಲ ಅದು ಜೀರ್ಣ ಮಾಡಿದವ ಭಗವಂತ ಲೌಕಿಕದಲ್ಲಿ ನಿಮಗೆ ಕೆಟ್ಟ ರೀತಿ ಕಾಣ್ತದೆ ಮಲಮೂತ್ರ ವಿಸರ್ಜನೆ ಮಾಡುವುದು ಆದರೆ ಆ ಮಲಮೂತ್ರ ವಿಸರ್ಜನೆ ಮಾಡುವುದು ಆಗಲಿಲ್ಲ ಅಂತಾದರೆ ನಮ್ಮ ಪರಿಸ್ಥಿತಿ ಏನು ಅದನ್ನು ಮಾಡಿಸೋ ಭಗವಂತ ಮಲಮೂತ್ರ ವಿಸರ್ಜನೆ ಮಾಡಿಸೋ ವಾಮನರೂಪಿ ಪರಮಾತ್ಮ ಆ ವಾಮನರೂಪಿ ಪರಮಾತ್ಮವನ್ನು ಚಿಂತನೆ ಮಾಡ್ತೇವಾ ಹಾಗಾದರೆ ಎಂತಹ ಕೃತಜ್ಞತೆ ಇರಬೇಕು ನಮ್ಮಲ್ಲಿ ಅದು ಇದನ್ನೆಲ್ಲ ಜ್ಞಾಪಿಸಿಕೊಡುವ ಭಗವಂತ ಭಗವಂತನ ಪ್ರತಿನಿತ್ಯ ಶ್ರೀ ಕೃತಜ್ಞಾಯ ನಮಃ ಶ್ರೀ ಕೃತಜ್ಞತೆಯನ್ನು ಜ್ಞಾಪಿಸಿಕೊಡೋ ಉಪಕ ಸ್ಮರಣೆ ಮಾಡೋಣ ನಾವು ಭಗವಂತ ಏನೆಲ್ಲ ಉಪಕಾರ ಮಾಡ್ತಾನೆ ಅದೆಲ್ಲ ನಮಗೆ ಅವನು ಯೋಚಿಸಿಕೊಡ್ತಾನೆ ಅದೇ ಅವನೇ ಯೋಚಿಸಿಕೊಡಬೇಕು ಕೊಟ್ಟು ನಮಗೆ ಆ ಏನು ಇದುಂಟು ಸ್ಮರಣೆ ಮಾಡದೆ ಪಾಪ ಬಂದಿರ್ತದೆ ಆ ಪಾಪ ಬರದಂತೆ ಮಾಡ್ತಾನೆ ಅದರಿಂದ ಭಗವಂತ ಇದು ಅದರಿಂದ ವರಾಹಾಯ ನಮಃ ಶ್ರೇಷ್ಠವಾದ ಭೂಲೋಕವನ್ನು ನೀಡುವವ ಶ್ರೇಷ್ಠವಾದದನ್ನು ನೀಡುವವ ಶ್ರೇಷ್ಠನಾದವನು ಈ ರೀತಿಯಾಗಿ ವರಾಹನನ್ನು ಚಿಂತನೆ ಮಾಡೋಣ ನಾವು ಈ ಭೂಮಿಯನ್ನು ಅವನು ಎತ್ತಿದಾನೆ ಆ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಈಗ ನಾವು ಕೂತ್ಕೊಂಡಿದ್ದೇವೆ ನಮ್ಮನ್ನು ಹೊತ್ತವ ವರಾಹರು ಪೇಪರ್ ಅದೇ ನಾವು ಹೇಳುವುದು ಪೃಥ್ವಿತ್ವಯಾ ಧೃತಾಲೋಕ ದೇವಿತ್ವಂ ಧೃತ ಅಂತ ಜಪದಲ್ಲಿ ಹೇಳ್ತೇವೆ ಈ ಭೂಮಿಯನ್ನು ಹೊತ್ತವಾವ ಅದರಿಂದ ಆ ಹೊತ್ತ ವರಾಹರೂಪಿ ಪರಮಾತ್ಮ ಇಲ್ಲಿಂದ ನಾವು ವರಾಹ ಎನ್ನುವ ಈವಾಗಲೇ ವರಾಹ ಎನ್ನುವ ಹತ್ತು ಬಾರಿ ಹೇಳೋಣ ಆ ಉಪಕಾರದ ಸ್ಮರಣೆಯನ್ನು ಮಾಡಿಕೊಳ್ಳೋಣ ಈ ರೀತಿಯಾಗಿ ವರಾಹ ಭೂಮಿಯನ್ನು ಎತ್ತಿ ಸ್ವಸ್ಥಾನದಲ್ಲಿಟ್ಟು ಅಲ್ಲಿಗೆ ಸಮಾಪ್ತಿ ಸಮಾಪ್ತಿಯಾಗ್ತದೆ ನಂತರ ಆ ಸ್ವಯಂಭೂಮನು ಮತ್ತೆ ಶತರೂಪೆ ಸೃಷ್ಟಿಯನ್ನು ಮುಂದುವರಿಸ್ತಾರೆ ಪ್ರಿಯವ್ರತ ವೃ ಉತ್ಥಾನಪಾದ ಎಂಬ ಎರಡು ಗಂಡು ಮಕ್ಕಳು ಆಕೂತಿ ದೇವಹೂತಿ ಪ್ರಸೂತಿ ಎಂಬ ಮೂರು ಹೆಣ್ಣು ಮಕ್ಕಳು ಈ ರೀತಿಯಾಗಿ ಸು ಇದು ಮಾಡಿ ಆ ಶುಕ್ಲನಾಮಕ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಕರ್ದಮ ಪ್ರಜಾಪತಿ ಬಿಂದು ಸರೋವರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ ಅವನ ಅವನಿಗೆ ಈ ದೇವಹೂತಿಯನ್ನು ಕರೆದುಕೊಂಡು ದೇವಹೂತಿಯನ್ನು ಕರ್ದಮ ಪ್ರಜಾಪತಿ ಹತ್ರ ಭಗವಂತ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಆ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಕೊಟ್ಟು ಭಗವಂತ ಅಲ್ಲ ಈ ಸ್ವಯಂಭವನು ಮದುವೆ ಮಾಡ್ತಾನೆ ಮದುವೆ ಮಾಡಿದ ಮೇಲೆ ಕರ್ದಮ ಪ್ರಜಾಪತಿ ಮಾತ್ರ ಅವನಷ್ಟಕ್ಕೆ ಅವನು ತಪಸ್ಸು ಮಾಡ್ತಾ ಕೂತ್ಕೊಂಡಿರ್ತಾನೆ ಮತ್ತು ಇದ್ದಕ್ಕಿದ್ದಂತೆ ಒಂದು ದಿವಸ ಎಚ್ಚರವಾಗಿ ಈ ಇವಳ ತಪಸ್ಸನ್ನು ಮೆಚ್ಚಿ ನಿನಗೆ ಏನು ಬೇಕು ಅಂತ ಕೇಳ್ತಾಳೆ ಆಗ ಅವಳು ವಿವರಿಸ್ತಾಳೆ ಆಗ ಅವ ನಿನ್ನ ಸೇವೆಯಿಂದ ತುಷ್ಟೋಹ ಮಧ್ಯ ತವ ಮಾನಿ ಮಾನಿನಿ ಮಾನದಾಯ ಶುಶ್ರೂಷಯ ಪರಮಯ ಪರಯಾಚ ಭಕ್ತ್ಯ ನಿನ್ನ ಸೇವೆಯಿಂದ ನಾನು ಬಹಳ ತುಷ್ಟನಾಗಿದ್ದೇನೆ ನಿನ್ನ ಇಚ್ಛೆಯನ್ನೆಲ್ಲ ಪೂರೈಸ್ತೇನೆ ಅಂತ ಹೇಳಿ ಯೋಗವನ್ನು ಆಶ್ರಯಿಸಿ ವಿಮಾನದಲ್ಲಿ ಒಂದು ವಿಮಾನವನ್ನು ಸೃಷ್ಟಿ ಮಾಡಿ ಅವನನ್ನು ಎಲ್ಲ ಕಡೆ ಕೂಡ ಕರ್ಕೊಂಡು ಎಲ್ಲ ಹೋಗ್ತಾನೆ ಮತ್ತೆ ಕರ್ದಮ ಪ್ರಜಾಪತಿ ಅವಳಿಗೆ ಅಂತರ ಇದು ಹೇಗೆ ಹೇಗಂತ ಹೇಗೆ ಸಾಧ್ಯ ಅಂತ ಹೇಳುವಾಗ ಶುಕಾಚಾರ್ಯ ಅಂತಾರೆ ಕಂ ದುರಾಪಾದೇಶ ಉದ್ದಮ ಚೇತಸಿ ಆಶ್ರಿತ ತೀರ್ಥ ಪದ ಪದಶ್ಚರಣೋ ವ್ಯಸನಾತ್ಯಯ ಪಾದದಿಂದ ಗಂಗೆ ಬಂತು ಯಾರ ಪಾದದಿಂದ ಭಗವಂತ ಪಾದವನ್ನು ತಾಗಿಸಿದಾಗ ಗಂಗೆ ಉದ್ಭವ ಆಯಿತು ಆ ಗಂಗೆ ಏನು ಕೇಳಿದರೆ ಯಾರು ಭಗವಂತನ ಚರಣವನ್ನು ಆಶ್ರಯಿಸ್ತಾರೆ ಅವರ ಎಲ್ಲ ದುಃಖವನ್ನು ನಾಶ ಮಾಡ್ತದೆ ಅಂದರೆ ಭಗವಂತನ ಚರಣವನ್ನು ಯಾರೆಲ್ಲ ಆಶ್ರಯಿಸ್ತಾರೆ ಅವರ ಎಲ್ಲ ದುಃಖಗಳೂ ಕೂಡ ಪರಿಹಾರ ಆಗ್ತದೆ ಹೇಳ್ತಾರೆ ಯಾವಾಗಲೂ ಕೂಡ ಭಗವಂತನ ಪಾದವನ್ನು ಆಚ ಆಶ್ರಯಿಸಿದವರು ಇವರು ಕರ್ದಮ ಪ್ರಜಾಪತಿಗಳು ಅಂದರೆ ಹೇಗೆ ವಿಮಾನವನ್ನು ಸೃಷ್ಟಿ ಮಾಡಿದರು ಹೇಗೆ ಅವಳನ್ನು ಎಲ್ಲ ಕಡೆ ಸುತ್ತಾಡಿಸಿದರು ಪ್ರಶ್ನೆ ಬರ್ತೆ ಯಾವತ್ತು ಕೈಯನ್ನು ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದವರು ಮೂಗು ಹಿಡ್ಕೊಂಡು ತಪಸ್ಸು ಮಾಡ್ತಾನೆ ಮಾಡ್ತಾನಿದ್ದವ್ರು ಕರ್ದಮ ಪ್ರಜಾಪತಿಗಳು ಮದುವೆ ಆದದ್ದಷ್ಟೇ ಮದುವೆ ಆದಮೇಲೆ ಅವಳ ಜೊತೆ ಏನಿರಲಿಲ್ಲ ಇವ್ರು ಅಷ್ಟೇ ಕೂತು ತಪಸ್ಸು ಅವಳು ಪಾಪ ಸೇವೆ ಮಾಡ್ತಾ ಇದ್ಲು ಇವರು ಎಚ್ಚರಾದ ಮೇಲೆ ವಿಮಾನ ಸೃಷ್ಟಿ ಮಾಡಿದ ಅವಳನ್ನು ಎಲ್ಲ ಕಡೆ ಕರ್ಕೊಂಡು ಹೋದು ಇದು ಹೇಗೆ ಅದಕ್ಕೆ ಹೇಳೋದು ಉದ್ಧಾಮ ಉದ್ದಾಮ ಯಾವತ್ತು ಭಗವಂತನ್ನು ಸ್ಮರಣೆ ಮಾಡ್ತಾ ಇರುವವರಿಗೆ ಅಸಾಧ್ಯವಾದದ್ದು ಯಾವುದೂ ಕೂಡ ಇಲ್ಲ ಎಲ್ಲವೂ ಕೂಡ ಸಾಧ್ಯ ಎಲ್ಲವೂ ಕೂಡ ಸಾಧ್ಯ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದನ್ನೇ ಸಿದ್ಧ ಸಂಕಲ್ಪ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಭಗವಂತ ಏನು ಸಂಕಲ್ಪ ಮಾಡ್ತಾನೆ ಅದು ನಡ್ದೇ ನಡೀತದೆ ಭಗವಂತನ ಅನುಗ್ರಹ ಇತ್ತು ಅಂತಾದರೆ ನಾವು ಮಾಡಿದ ಸಂಕಲ್ಪವೂ ಕೂಡ ಸಿದ್ಧವಾಗ್ತದೆ ಇಲ್ಲದೆ ನಾವು ಎಷ್ಟೇ ಸಂಕಲ್ಪ ಮಾಡಿದ್ರೂ ಕೂಡ ಅದೆಲ್ಲ ಉಲ್ಟವೇ ಆಗ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ ಒಳ್ಳೆ ನಾವು ವಿಷ್ಣು ಸಾಧನವರು ಒಂದು ನಾವ ಕೈಗೂ ಸಿದ್ಧಾರ್ಥ ಕೈಗೂಡಿದ ಪ್ರಯೋಜನ ಇವರಿಗೆ ಏನು ಪ್ರಯೋಜನ ಈಗ ಇವಳನ್ನು ವಿಮಾನದಲ್ಲಿ ಅವಳಿಗೆ ವಿಮಾನದಲ್ಲೆಲ್ಲ ಹೋಗಬೇಕಂತ ಆಸೆ ಹಾಂ ಹೋಯಿತು ಕೈಗೂಡಿದ ಪ್ರಯೋಜನ ಇವರಿಗೆ ಅದಕ್ಕೆ ವಿಮಾನ ಸೃಷ್ಟಿ ಮಾಡಿದ್ದು ಕೈಗೂಡಿದ ಪ್ರಯೋಜನ ಉಳ್ಳವರಾದರು ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಅವರು ಮಾಡಿದ ಸಂಕಲ್ಪ ನೆರವೇರಿತು ಸಿದ್ಧಿದಹ ಫಲವೂ ಸಿಕ್ಕಿತು ಸಿದ್ಧಿ ಸಾಧನಃ ಫಲವನ್ನು ಸಾಧಿಸಿ ಕೊಡುವವನು ಕೂಡ ಅವನೇ ಫಲ ಕೊಡುವುದು ಆ ಫಲಕ್ಕೆ ಏನು ಅದಕ್ಕೆ ಬೇಕಾದ ಒಂದು ಮಾರ್ಗವನ್ನು ಸೂಚಿಸುವುದು ಕೂಡ ಅವನೇ ಫಲವನ್ನು ಸಾಧಿಸಿ ಕೊಡುವವನು ಈ ರೀತಿಯಾಗಿ ಕರ್ದಮ ಪ್ರಜಾಪತಿ ಇದನ್ನು ಹೇಳ್ತಾ ಇದ್ದಾರೆ ಯಾವುದು ಕಷ್ಟವೇ ಇಲ್ಲ ಯಾರು ಭಗವಂತನ ಇದನ್ನು ಆಶ್ರಯಿಸಿಕೊಂಡಿರ್ತಾರೆ ಪಾದವನ್ನು ಅವರಿಗೆ ಕ ದುರಾತ್ಯ ಕಷ್ಟವಾದದ್ದು ಯಾವುದೂ ಕೂಡ ಇಲ್ಲ ಎಂಬುದನ್ನು ತಿಳಿಸ್ತಾರೆ ಮತ್ತು ಅವಳು ಏನು ಮಾಡಬೇಕು ಅವಳಿಗೆ ದೇಹ ಕರ್ದಮ ಪ್ರಜಾಪತಿಗಳ ಜೊತೆಗೆ ಸಂಘ ಮಾಡುವ ದೇಹ ಸುಖವನ್ನು ಅನುಭವಿಸಬೇಕಂತ ಆಸೆ ಅದಕ್ಕೂ ಕೂಡ ಒಂಬತ್ತು ರೂಪವನ್ನು ತಾಳಿದರು ಒಂಬತ್ತು ರೂಪವನ್ನು ತಾಳಿ ಅವಳು ಕೂಡ ಒಂಬತ್ತು ರೂಪ ಧರಿಸುವಂತೆ ಮಾಡಿ ಅವಳ ಜೊತೆಗೆಲ್ಲ ಕ್ರೀಡಿಸಿ ಅವಳು ಅವರಿಂದ ಅವಳಿಂದ ಒಂಬತ್ತು ಹೆಣ್ಣು ಮಕ್ಕಳನ್ನು ಅವರು ಪಡೆದರು ಪಡೆದ ಮೇಲೆ ವಾನಪ್ರಸ್ಥಾಶ್ರಮಕ್ಕೆ ಹೊರಡಲಿಕ್ಕೆ ಪ್ರಾರ ಒಂಬತ್ತು ಹೆಣ್ಣು ಮಕ್ಕಳು ಹುಟ್ಟಿದ್ರಲ್ವ ಇನ್ನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತೇನೆ ಅಂತ ಹೊರಡಲಿಕ್ಕೆ ಪ್ರಾರಂಭ ಮಾಡಿತ್ತು ಆ ಹೊತ್ತಿಗೆ ದೇವಹೂತಿ ಒಂದು ಪ್ರಶ್ನೆ ಮಾಡ್ತಾಳೆ ಏನಂತ ವಾನಪ್ರಸ್ಥ ವಾನಪ್ರಸ್ಥಾಶ್ರಮಕ್ಕೆ ಹೊರಟ್ರಿ ನಾನೆಂಥ ಮಾಡೋದೀಗ ಒಂಬತ್ತು ಹೆಣ್ಣು ಮಕ್ಕಳನ್ನು ಕೊಟ್ಟಾಯ್ತು ಒಂಬತ್ತು ಹೆಣ್ಣು ಮಕ್ಕಳನ್ನು ಕೊಟ್ಟು ಇವರು ವಾನಪ್ರಸ್ಥಾಶ್ರಮಕ್ಕೆ ಹೋದರೆ ಇನ್ನು ನೋಡ್ಕೊಳ್ ಆ ಒಂಬತ್ತು ಹೆಣ್ಣು ಮಕ್ಕಳು ನೋಡ್ಕೊಳ್ಳೋದ್ಯಾರ ಬ್ರಹ್ಮನ್ ದುಹಿತೃ ದುಹಿತೃಭಿ ತುಭ್ಯಂ ವಿಮೃಗ್ಯಾಹ ಪತಯ ಸಮಾಹ ಸ್ಯಾನ್ಮೆ ವಿಶೋಕಾಯ ತ್ವಯಿ ಪ್ರವ್ರವ್ರಜಿತೆ ವನಂ ಒಂಬತ್ತು ಹೆಣ್ಣು ಮಕ್ಕಳನ್ನು ಕೊಟ್ರಿ ಇನ್ನು ಆ ಒಂಬತ್ತು ಹೆಣ್ಣು ಮಕ್ಕಳಿಗೆ ಗಂಡು ಹುಡುಕುದು ಬೇಡವಾ ಆ ಗಂಡು ಯಾರು ಹುಡುಕುದು ನಾನೊಬ್ಬಳೆ ನಾನು ಈ ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ಕೂತ್ಕೊಂಡ್ರೆ ಆ ಒಂಬತ್ತು ಹೆಣ್ಣು ಮಕ್ಕಳು ನಾನೊಬ್ಬಳೆ ಒಂದು ಒಂದು ಹೆಣ್ಣಿಗೆ ಗಂಡು ಹುಡುಕುದೇ ಭಾರಿ ಕಷ್ಟ ಹಾಂ ಇಂಥದ್ರಲ್ಲಿ ಒಂಬತ್ತು ಹೆಣ್ಣು ಮಗು ಆ ಒಂಬತ್ತು ಹೆಣ್ಣಿಗೆ ಗಂಡು ಮಗು ಬೇಡ ಯಾರು ಹುಡುಕುದು ನೀವು ಆನಪ್ರಸ್ಥಾಶ್ರಮಕ್ಕೆ ಹೋಗಿ ಕೂತ್ಕೊಂಡ್ರೆ ಏನು ಮಾಡೋದು ನಾನು ಕೇಳ್ತಾಳೆ ಅವರು ಈ ಶೋಕಕ್ಕೆ ನೀವು ಉತ್ತರ ಕೊಡಲೇಬೇಕು ಈ ಶೋಕವನ್ನು ಪರಿಹಾರ ಮಾಡಲೇಬೇಕು ಅಂತ ಅವಳು ದೇವತೆ ದೇವತಿ ಕೇಳ್ತಾಳೆ ಅದಕ್ಕೆ ಕರ್ದಮ ಪ್ರಜಾಪತಿಯು ಆ ಎರಡನೇ ಸಮಸ್ಯೆಗೂ ಉತ್ತರವನ್ನು ಕೊಡ್ತಾರೆ ಭಗವಾಂ ತೇ ಅಕ್ಷರೋ ಗರ್ಭಂ ದೂರಾತ್ ಸಂಪ್ರಪಸ್ಯತೆ ನಿನ್ನ ಗರ್ಭವನ್ನು ಆದಷ್ಟು ಬೇಗ ಭಗವಂತ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಿ ಚೇತ್ತಾತೇ ಹೃದಯ ಗ್ರಂಥಿ ಗ್ರಂಥಿ ಆ ನಿನ್ನ ಸಮಸ್ಯೆಯನ್ನು ಕೂಡ ಭಗವಂತ ಪರಿಹಾರ ಮಾಡ್ತಾನೆ ಅಂತ ಕರ್ದಮ ಪ್ರಜಾಪತಿಗಳು ಆಶ್ವಾಸನೆ ನೀಡಿತು ಅದೇ ರೀತಿಯಾಗಿ ಆಶ್ವಾಸನೆ ಚ ಮುಂದೆ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಚತುರ್ಮುಖನ ಪುತ್ರರಾದ ಮರೀಚಿ ಮುಂತಾದವರೆಲ್ಲ ಆ ಒಂಬತ್ತು ಋಷಿಗಳು ಕರ್ದವರ ಆಶ್ರಮಕ್ಕೆ ಬಂದರು ಕರ್ದವರ ಮ ಹೆಣ್ಣು ಮಕ್ಕಳನ್ನು ಮರೀಚಿ ಮುಂತಾದ ಋಷಿಗಳೆಲ್ಲ ಮದುವೆ ಮಾಡಿಕೊಂಡರು ಮುಂದೆ ಹೋದರು ಹೋಗಿ ಆ ಒಂಬತ್ತು ಋಷಿ ಋಷಿಗಳೆಲ್ಲ ಮದುವೆ ಆದರು ಮದುವೆ ಆದಮೇಲೆ ಇವತ್ತು ಕೆಲಸ ಮುಗಿತು ಮುಗಿದ ಮೇಲೆ ಇವರು ವಾನಪ್ರಸ್ಥಾಶ್ರಮಕ್ಕೆ ಹೊರಟು ಹೊರಟ ಮೇಲೆ ಈ ದೇವಹೂತಿಗೆ ಮುಂದೆ ಏನು ಮಾಡಬೇಕು ಅವಳು ಭಗವಂತ ಅವತಾರ ಮಾಡಿದ ಅವಳೇ ಮತ್ತೆ ಭಗವಂತನ ಹತ್ರ ಹೋದಳು ಶರಣಂ ಶರಣ್ಯಂ ಜಿಜ್ಞಾಸಯಾ ಪ್ರಕೃತೆ ನಮಿ ನಮಾಮಿ ವರಿಷ್ಠ ಶರಣು ಹೊಂದಲಿಕ್ಕೆ ಯೋಗ್ಯನಾದವ ನೀನು ಭಗವಂತ ಅಮ್ಮನೆ ಮಗನಿಗೆ ಹೋಗಿ ನಮಸ್ಕಾರ ಮಾಡಿದ್ಲು ಶರಣು ಹೊಂದಲಿಕ್ಕೆ ಯೋಗ್ಯನಾದವ ನೀನು ಪ್ರಕೃತಿ ಪುರುಷರ ಜಿಜ್ಞಾಸೆ ಮಾಡಬೇಕಂತ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅದರ ತಿರುವನ್ನು ನನಗೆ ಕೊಡು ಅಂತ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ನಮಸ್ಕಾರ ಮಾಡಿ ಏನು ಮಾಡ್ತಾನೆ ಕೇಳಿದರೆ ಭಗವಂತ ಮನಸ್ಸಿನಲ್ಲೇ ಅವನನ್ನು ಅಭಿ ಅಭಿನಂದಿಸ್ತಾನೆ ಬಾಯ್ಬಿಟ್ಟು ಹೇಳುವುದಿಲ್ಲ ಮನಸ್ಸಿನಲ್ಲೇ ಅವನನ್ನು ಅಭಿನಂದಿಸಿ ಪರಮಾತ್ಮ ಮುಗುಳ್ನಗುತ ಸುಂದರವಾದ ತನ್ನ ಮುಖದಿಂದ ಅವಳನ್ನು ಕುರಿತು ಹೇಳಿದ ಅದನ್ನೇ ಕೃಷ್ಣನು ಕೂಡ ಅರ್ಜುನನಿಗೆ ಹೀಗೆ ಉಪದೇಶ ಮಾಡಿತ್ತು ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಅಂತ ಬರ್ತದೆ ಅರ್ಜುನ ಯುದ್ಧ ಮಾಡುವುದಿಲ್ಲ ಹೊರಟ ಶ್ರೀದಾ ಯುದ್ಧ ಬೇಡ ಯುದ್ಧವೋ ಮತ್ತೆಂತ ಎಲ್ಲ ಗುರುಗಳು ಅಜ್ಜ ಅವರೆಲ್ಲಿದ್ದಾರೆ ಯುದ್ಧವ ಅವರೆಲ್ಲ ಸಾಚಿ ನನಗೆ ಸಿಂಹಾಸನ ನಂಗೆ ಬೇಕಾ ಕೃಷ್ಣ ಮುಗುಳ್ನಾಗುತ್ತ ಅವನ ಮಾತಿಗೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ ಅಂದರೆ ಇನ್ನೊಬ್ಬರಿಗೆ ಉತ್ತರ ಕೊಡುವಾಗ ಯಾವ ರೀತಿಯಾಗಿ ಉತ್ತರ ಕೊಡಬೇಕೆನ್ನುವುದನ್ನು ನಮಗೆ ಭಗವಂತ ತೋರಿಸ್ತಾ ಇದ್ದಾನೆ ಒಬ್ಬರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ತಕ್ಷಣ ಗಂಟು ಮುಟ ಗಂಟು ಮುಖ ಹಾಗೆ ಉತ್ತರ ಕೊಡೋದಲ್ಲ ಅವಳು ಪ್ರಶ್ ಅವರು ಪ್ರಶ್ನೆ ಕೇಳುವಾಗ ನಗ್ತಾ ಉತ್ತರ ಕೊಡಬೇಕು ತತ್ ಶಿಷ್ಯ ಎ ಸತ್ಯಂ ಭವತಿ ಅಂತ ಹೇಳ್ತಾರೆ ಆಚಾರ್ಯ ಮಧ್ವರು ಶಿಷ್ಯನಿಗೆ ಶಿಷ್ಯನಿಗೆ ಆಶೀರ್ವಾದ ಮಾಡಿದ್ದು ಸತ್ಯ ಆಗುವುದು ಯಾವಾಗ ಕೇಳಿದ್ರೆ ಅವರು ಪ್ರ ಪ್ರಸನ್ನವಾಗಿ ಆಶೀರ್ವಾದ ಮಾಡಬೇಕಂತ ನಗ್ತಾ ನಗ್ತಾ ಪ್ರಸನ್ನವಾಗಿ ಅವನಿಗೆ ಆಶೀರ್ವಾದ ಮಾಡಿದ್ದಂತಾದರೆ ಅದು ಸತ್ಯ ಆಗ್ತದೆ ಅಂತ ತಿಳಿಸ್ತಾರೆ ಅದನ್ನು ಕೃಷ್ಣ ಅದನ್ನೇ ಆಚಾರ್ಯ ಮತ್ತು ಇವರು ದೇವ್ ದೇವರು ಮಾಡಿದ್ದನ್ನೇ ಅಲ್ಲಿ ಹೇಳಿದ್ದು ನಗ್ತಾ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಒಳ್ಳೆಯ ಉಪದೇಶವನ್ನೆಲ್ಲ ಕೊಡ್ತಾ ಮುಂದೆ ಒಳ್ಳೆಯ ರೀತಿಯಾಗಿ ಉಪದೇಶ ಕೊಡ್ತಾನೆ ಕೊಟ್ಟು ಅವನೊಂದು ಮಾತು ಹೇಳ್ತಾನೆ ನಮ್ಮ ಏಳಿಗೆಗೆ ಕಾರಣ ಯಾವುದು ಅಂತ ಒಂದು ಮಾತು ಹೇಳುವಾಗ ಯೋಗದ ಲಕ್ಷಣ ಮುಖ್ಯವಾಗಿ ಸಾಂಖ್ಯ ಸಾಂಖ್ಯಶಾಸ್ತ್ರ ಕಪಿಲ ಮಾಡಿದ್ದು ಅಂದರೆ ಈ ಸಾಂಖ್ಯೆ ಬೇರೆ ವೈದಿಕ ಸಾಂಖ್ಯೆ ಬೇರೆ ಈಗಿನ ಸಾಂಖ್ಯೆ ಬೇರೆ ಇದು ಋಷಿ ಯಾರೋ ಮಾಡಿದ್ದು ಆ ಸಾಂಖ್ಯವನ್ನೇ ಇಟ್ಕೊಂಡು ಮಾಡಿದ್ದು ಆದರೆ ಅದು ವೈದಿಕ ಸಾಂಖ್ಯೆ ಇದು ಅವೈದಿಕ ಸಾಂಖ್ಯ ಆ ಯೋಗದ ಲಕ್ಷಣವನ್ನು ಹೇಳ್ತಾನೆ ಯೋಗಸ್ಯ ಲಕ್ಷಣಂ ವಕ್ಷೆ ಸಬೀಜ ನೃಪಾತ್ಮಜೆ ಮನೋ ಏನೈವ ವಿಧಿನ ಪ್ರಸ ಪ್ರಸನ್ನ ಯಾತಿ ಸತ್ಪಥಂ ಯೋಗದ ಲಕ್ಷಣವನ್ನು ಹೇಳಿ ಅಲ್ಲಿ ಮನಸ್ಸಿನ ಒಂದು ಲಕ್ಷಣವನ್ನು ಹೇಳ್ತಾನೆ ಚೇತಃ ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಈ ಆತ್ಮನನ್ನು ಉದ್ಧಾರ ಮಾಡುವುದು ಯಾವುದು ಕೇಳಿದರೆ ಮನಸ್ಸು ಮನಸ್ಸೇ ನಮ್ಮನ್ನು ಉದ್ಧಾರ ಮಾಡು ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಂ ಅವಸಾಧಯೇದ್ ಆತ್ಮೈ ವಹಿ ಆತ್ಮನೋ ಬಂದು ಆತ್ಮೈವೈ ರಿಪುರಾತ್ಮನ ಅಂತ ಹೇಳ್ತಾನೆ ಕೃಷ್ಣ ನಮಗೆ ಬಂಧು ಯಾರು ಮತ್ತೆ ಮಿತ್ರ ಯಾರು ಅದಕ್ಕೆ ಹಿಂದಿನವರು ಎಲ್ಲ ವ್ಯಾಖ್ಯಾನ ಹೇಗೆ ಮಾಡಿದ್ರು ಕೇಳಿದರೆ ಆತ್ಮನಿಗೆ ಆತ್ಮನೇ ಬಂದು ಅಂತ ವ್ಯಾಖ್ಯಾನ ಮಾಡಿದರು ಆಚಾರ್ಯ ಮದ್ವರು ಹೇಳ್ತಾರೆ ಅಲ್ಲಿ ಶಬ್ದಕ್ಕೆ ಒಂದು ಮನಸ್ಸು ಅಂತ ಅರ್ಥ ಇನ್ನೊಂದಕ್ಕೆ ಆತ್ಮ ಅಂದರೆ ಆತ್ಮ ಅಂತ ಅರ್ಥ ನಮ್ಮನ್ನು ಉದ್ಧಾರ ಮಾಡುವುದು ಯಾವುದು ಕೇಳಿದ್ರೆ ಮನಸ್ಸು ನಮ್ಮನ್ನು ಹಾಳು ಮಾಡುವುದು ಯಾವುದು ಕೇಳಿದರೆ ಮನಸ್ಸೆ ನನ್ನ ನಿನಗೆ ಬಂಧು ಯಾರು ಕೇಳಿದರೆ ಮನಸ್ಸೆ ನಿನಗೆ ಶತ್ರು ಯಾರು ಕೇಳಿದರೆ ಮನಸ್ಸೆ ಕರೆಕ್ಟ್ ಅಲ್ವಾ ನಮಗೆ ಬಂದು ಯಾರು ಮನಸ್ಸೆ ಪ್ರವಚನ ಕೇಳುವ ಅದು ಮನಸ್ಸು ಆಗ ಏನಾಗ್ತದೆ ನಮಗೆ ಬಂಧು ಆಗ್ತದೆ ಪ್ರವಚನವು ಮತ್ತೆ ಅಂತಹ ಏಳು ಗಂಟೆಗೆ ಐ ಪಿ ಎಲ್ ಮ್ಯಾಚ್ ಉಂಟು ಆರು ಗಂಟೆಗೆ ಟಾಸ್ ಟಾಸ್ ಎಲ್ಲ ನೋಡಿ ಪಿಚ್ ರಿಪೋರ್ಟ್ ಎಲ್ಲ ನೋಡುವ ಅಂತ ಅದೇ ಮನಸ್ಸು ಹೇಳ್ತದೆ ಅದು ಆರು ಗಂಟೆಗೆ ಉಂಟು ಅದನ್ನು ನೋಡ್ತಾ ಕೂತ್ಕೊಳ್ಳುವಂಥ ಮನಸ್ಸೇ ಹೇಳ್ತದೆ ಆವಾಗ ನಮಗೆ ಮನಸ್ಸೇ ಮಿ ವೈರಿ ಆಗ್ತದೆ ಮನಸ್ಸು ಮಿತ್ರನೂ ಆಗ್ಬೋದು ಮನಸ್ಸು ವೈರಿಯೂ ಆಗ್ಬೋದು ಅದಕ್ಕೆ ಒಳ್ಳೆಯ ಮನಸ್ಸುಳ್ಳೋ ಭಗವಂತ ಸುಮನಸ್ ಭಗವಂತನಿಗೆ ಹೆಸರು ಮಹಾಮನಸ್ಸು ಮಹಾಮನಃ ಅಂತ ಒಂದು ನಾಮ ಉಂಟು ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನು ಶ್ರೀ ಮಹಾಮನಸ್ಸೇ ನಮಃ ಅಂತ ಉಪಾಸನೆ ಮಾಡಬೇಕು ಒಳ್ಳೆಯ ಮನಸ್ಸುಳ್ಳವ ಅಂತ ಭಗವಂತನ್ನು ಒಳ್ಳೆಯ ಮನಸ್ಸುಳ್ಳವ ಅಂತ ನಾವು ಉಪಾಸನೆ ಮಾಡಿತ್ತು ಅಂತಾದರೆ ನಮಗೂ ಕೂಡ ಭಗವಂತ ಒಳ್ಳೆಯ ಮನಸ್ಸು ಕೂಡ ಒಳ್ಳೆಯ ಮನಸ್ಸು ಅಂದರೆ ನಮ್ಮ ಮನಸ್ಸು ಸಾಧನೆಗೆ ಮ ಸಾಧನ ಮಾರ್ಗದಲ್ಲಿ ಹೋಗುವಂತೆ ಭಗವಂತ ಪ್ರೇರಣೆ ಮಾಡ್ತಾನೆ ಇಲ್ಲದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗು ಬೇಕಾದದ್ದೊಂದು ಯೋಚನೆ ಮಾಡೋದಿಲ್ಲ ಅದು ಹೇಳ್ತಾನೆ ಇವ್ ಹೇಳ್ತಾನೆ ನಮ್ಮನ್ನು ಉದ್ಧಾರ ಮಾಡೋದು ಕೂಡ ಮನಸ್ಸೇ ನಮ್ಮನ್ನು ಕೆಳಗೆ ಹಾಕುವುದು ಕೂಡ ಮನಸ್ಸೇ ಗುಣೇಶು ಸಕ್ತ ಬಂದಾಯ ಹಿ ಮುಕ್ತಯೇ ಸತ್ವ ರಜಸ್ಸು ತಮಸ್ಸು ಈ ಗುಣಾತ್ಮಕ ಏನು ಸತ್ವರಜ ತಮೋ ಗುಣ ಉಂಟು ಇದು ವಿಷಯ ವಿಷಯ ಪದಾರ್ಥದಲ್ಲಿ ಆಸಕ್ತವಾಯಿತು ಅಂತಾಯ್ತು ಆದರೆ ಚೀರಾ ವಿಷಯ ಪದಾರ್ಥದಲ್ಲೇ ನಮ್ಮ ಮನಸ್ಸು ಹೋಯಿತು ಅಂತ ಆದರೆ ಆಗ ಈ ಮನಸ್ಸು ಸಂಸಾರ ಬಂಧನಕ್ಕೆ ಕಾರಣವಾಗಿ ಹೋಗ್ತದೆ ಮನಯೇವ ಮನುಷ್ಯಾನಾಂ ಕಾರಣಂ ಬಂಧಮೋಕ್ಷಯೋ ಅಂತ ಆಚಾರ್ಯ ಮಧ್ವರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ ಮನಯೇವ ಮನುಷ್ಯಾಣ ಇದನ್ನು ಹೇಳಿದ್ದ ಆಚಾರ್ಯ ಇವತ್ತು ಎಲ್ಲರೂ ಕೂಡ ಈ ಶ್ಲೋಕವನ್ನು ಹೇಳ್ತಾರೆ ಹೇಳಿದ್ದ್ಯಾರಂತೂ ಯಾರಿಗೂ ಗೊತ್ತಿಲ್ಲ ಇದನ್ನು ಹೇಳಿದ್ದ ಆಚಾರ್ಯ ಮಧ್ವರು ಮನೆಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷ ಆಚಾರ್ಯರು ಹೇಳಿದ್ದಂದೆ ಆಚಾರ್ಯರು ಪುರಾಣದಲ್ಲಿ ಬಂದ ಮಾತನ್ನು ಹೇಳಿದ್ದು ನಮ್ಮ ಮಧ್ವಾಚಾರ್ಯ ಸ್ಪೆಷಲ್ ಏನು ಗೊತ್ತಾ ಯಾವುದು ಸ್ವಂತ ವಾಕ್ಯ ಇಲ್ಲವೇ ಅವರು ಎಲ್ಲವೂ ಕದ್ದದ್ದೇ ಯಾರದ್ದು ಕದ್ದದ್ದು ಯಾರ್ಯಾರ್ದು ಕದಿಲಿಲ್ಲ ಎಲ್ಲವೂ ಕೂಡ ಅಪ್ಪ ಏನು ಹೇಳಿದ್ದಾರೆ ಅದನ್ನೇ ತನ್ನ ಗ್ರಂಥದಲ್ಲಿ ಹಾಕಿತ್ತು ಸ್ವಂತ ರಚನೆ ಅಂತ ಇಲ್ವೇ ಇಲ್ಲ ಆಚಾರ್ಯರು ಅವರ ಸದಾಚಾರ ಸ್ಮೃತಿ ಬೇಕಾದರೂ ನೋಡಿ ಅದು ಕೂಡ ಪುರಾಣದಲ್ಲಿ ಎಲ್ಲ ಬಂದದ್ದನ್ನೇ ಅವರು ಹೇಳಿದರು ಸ್ವಂತ ರಚನೆಯಿಂದ ಯಾವುದೂ ಕೂಡ ಇಲ್ಲ ಆಚಾರ್ಯ ಎಲ್ಲ ಅಪ್ಪ ಹೇಗೆ ಮಾಡಿದ್ದಾರೆ ಅಪ್ಪನ ಮಾತುಗೆ ಅನುಗುಣವಾಗಿ ಮಧ್ವಾಚಾರ್ಯ ಹೇಳಿ ಅದರಿಂದ ಮನಯೇವ ಮನುಷ್ಯಾನ ಈ ಕಾರಣ ಬಂಧಕ್ಕೂ ಕಾರಣ ಮನಸ್ಸೇ ಮೋಕ್ಷಕ್ಕೂ ಕಾರಣ ಮನಸ್ಸೇ ಆದ್ದರಿಂದ ಆ ಮನಸ್ಸು ಒಳ್ಳೆ ರೀತಿ ಕಡೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಅದರಿಂದ ಭಗವಂತನು ಮಹಾ ಮನಸ್ಸೇ ನಮಃ ಒಳ್ಳೆಯ ಮನಸ್ಸು ಉಳ್ಳವ ಎಂಬುದಾಗಿ ನಾವು ಭಗವಂತನ್ನು ಉಪಾಸನೆ ಮಾಡಬೇಕು ಈ ರೀತಿಯಾಗಿ ಹೇಳಿ ಎಲ್ಲ ವಿಚಾರವನ್ನು ತಿಳಿಸ್ತಾ ತಿಳಿಸ್ತಾ ಭಗವಂತನ್ನು ಯಾವ ರೀತಿಯಾಗಿ ಧ್ಯಾನಿಸಬೇಕು ಎಂಬುದನ್ನು ಅವಳು ಅವನು ತಿಳಿಸ್ತಾ ಬರ್ತಾನೆ

ವ ವಾಲ್ ವಾಜ್ಯೋತ್ ವಾಜ್ಯೋಸ್ನ ಬಿರಾಹತ ಮಹದ್ ಅಂಧಕಾರಂ ಸಂಚಿಂತೆಯೇದ್ ಭಗ ಭಗವತ ಭಗವಂತನ ಪಾದವನ್ನು ಚಿಂತನೆ ಮಾಡಬೇಕಂತೆ ಆ ಭಗವಂತನ ಪಾದ ಹೇಗಿದೆ ಅವನ ಅಂಗಾಲಿನಲ್ಲಿ ವಜ್ರ ಅಂಕುಶ ಧ್ವಜ ಪದ್ಮ ಚಿಹ್ನೆಗಳಿಂದ ಯುಕ್ತವಾಗಿದೆ ಭಗವಂತನ ಪಾದ ಇದನ್ನೇ ಆಚಾರ್ಯ ಮಧ್ವರು ಸರಳೀಕರಿಸಿ ಸ್ತೋತ್ರದ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದು ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನ ಮುಂಡಲ ಅದು ಇದರದ್ದೇ ಭಾಗವತದ್ದೇ ಎಸೆನ್ಸ್ ಅದು ಚಿಕ್ಕ ಚಿಕ್ಕ ಶ್ಲೋಕದಲ್ಲಿ ಅವರು ಹೇಳಿಬಿಟ್ರು ಆಚಾರ್ಯ ಮಧ್ವರು ಅಂತಹ ಪದ್ಮ ಕೆಂಪಾಗಿ ಕೆಂಪಾದ ಉಗುರುಗಳಿಂದ ಕೂಡಿದಂತಹ ಉಗುರು ಯಾವತ್ತು ಕೆಂಪಿರಬೇಕಂತೆ ಅದೊಂದು ಲಕ್ಷಣ ಮೂವತ್ತೆರಡು ಲಕ್ಷಣವನ್ನು ತಿಳಿಸುವಾಗ ಉಗುರು ಕೆಂಪು ಕೆಂಪು ಆಗಿರಬೇಕಂತ ತಿಳಿಸ್ತಾರೆ ತುಟಿ ಕೆಂಪಾಗಿರಬೇಕು ಉಗುರು ಕೆಂಪಾಗಿರಬೇಕಂತ ತಿಳಿಸ್ತಾರೆ ವಿಶ್ವೋತ್ತಮ ತೀರ್ಥರಿದ್ದರು ಅವರ ತುಟಿ ನೋಡಬೇಕು ನೀವು ಈಗ ಇಲ್ಲ ಅವರ ಇದು ನೋಡ್ಬೇಕು ಭಾವಚಿತ್ರ ನೋಡಿಬೇಕು ತುಟಿ ಭಾರಿ ಕೆಂಪು ಅದೊಂದು ಮೂವತ್ತೆರಡು ಲಕ್ಷಣದಲ್ಲಿ ಒಂದೊಂದು ಲಕ್ಷಣ ತುಟಿ ಭಾರಿ ಕೆಂಪಾಗಿರಬೇಕು ಅದೊಂದು ಮಹಾತ್ಮರ ಲಕ್ಷಣ ಕಲಿಯುಗದಲ್ಲಿ ಹುಟ್ಟಿದ ಮನುಷ್ಯ ಎಲ್ಲವೂ ಮೂವತ್ತೆರಡು ಲಕ್ಷಣ ಪೂರ್ತಿ ಇರಲ್ಲ ಕೆಲವೊಂದು ಲಕ್ಷಣ ಇತ್ತು ಅಂತಾದರೆ ಅವರು ಸಾಮಾನ್ಯ ವ್ಯಕ್ತಿಗಳಂತಲ್ಲ ಒಂದು ಮಹಾತ್ಮರಂತ ಕರೀತಾರೆ ಅವರನ್ನು ಅದರಿಂದ ತುಟಿ ಕೆಂಪಾಗಿರಬೇಕು ಉಗುರುಗಳು ಕೆಂಪಾಗಿರ್ಬೇಕು ಒಳ್ಳೆ ಕೆಂಪು ಕೆಂಪು ಉಗುರುಗಳಿಂದ ಕೂಡಿದೆ ಅಂತಹ ಆ ಭಗವಂತನ ಏನು ಪಾದ ಉಂಟು ಇದನ್ನು ಧ್ಯಾನ ಮಾಡಿತು ಅಂತಾದರೆ ಅಂತಹ ಪಾದವನ್ನು ನಾವು ಧ್ಯಾನ ಮಾಡಿತು ಅಂತಾದರೆ ಅಂಧಕಾರಂ ಹೃದಯಾಂಧಕಾರಂ ಜ್ಯೋತ್ಸ್ನಾಭಿ ಆಹತಂ ಹೃ ಹೃದಯ ಹೃದಯಾಂಧಕಾರಂ ಹೃದಯದ ಅಂಧಕಾರವನ್ನೆಲ್ಲ ದೂರ ಮಾಡ್ತಂತೆ ನಮಾಮಿ ನಿಖಿಲಾಧೀಶ ಕಿರೀಟಾ ಘೃಷ್ಟಪೀಠವತ್ ಹೃತ್ತಮ ಶಮನೆರ್ಕಾಭಂ ಶ್ರೀಪತೆ ಪಾದ ಪಂಕಜಂ ಅಂತ ಹೇಳ್ತಾರೆ ಭಗವಂತನ ಕಾಲಿಗೆ ನಮಾಮಿ ಅಖಿಲ ನಿಖಿಲಾಧೀಶ ಕಿರೀಟ ಚತುರ್ಮುಖ ಬ್ರಹ್ಮಾದಿಗಳೆಲ್ಲರೂ ಬಂದು ನಮಸ್ಕಾರ ಮಾಡಿದ್ರಂತೆ ಆ ನಮಸ್ ಅವನ ಕಿರೀಟದಿಂದ ನಮಸ್ಕಾರ ಮಾಡಿದರೆ ಎಲ್ಲರು ಅದು ಏನು ಆ ಕಿರೀಟ ಘರ್ಷಣೆ ಉಂಟಲ್ವಾ ಯಾಕೆ ಹಾಗೆ ಮಾಡು ಹೃತ್ತಮ ಶಮನೇರ್ ಕಾಬಂ ಅಂತಹ ಪಾದ ಅದು ಚತುರ್ಮುಖ ಬ್ರಹ್ಮಾದಿಗಳು ನಮಸ್ಕಾರ ಮಾಡಿದಂತಹ ಪಾದ ಅಂತಹ ಪಾದವನ್ನು ನಾವು ಚಿಂತನೆ ಮಾಡಿದರೆ ಹೃತ್ತಮ ಶಮನೇರ್ ಕಾಭಂ ಹೃದಯ ಎಂಬ ಅಂಧಕಾರದಲ್ಲಿ ಏನು ಅಜ್ಞಾನಾದಿಗಳುಂಟು ಆ ಅಜ್ಞಾನಾದಿಗಳನ್ನೆಲ್ಲ ನಾಶ ಮಾಡ್ತಾ ಭಗವಂತ ಭಗವಂತನ ಪಾದವನ್ನು ನೋಡುವಾಗ ಈ ಅನುಸಂಧಾನ ಮಾಡಬೇಕು ನಮ್ಮ ಅಜ್ಞಾನವನ್ನು ನಾಶ ಮಾಡುವಂತಹ ಪಾದ ಅಜ್ಞಾನವನ್ನು ತೆಗೆಯೋವ ಅಂತಹ ಪಾದ ಭಗವಂತನ ಒಳ್ಳೆಯ ಪಾದ ಅದು ಒಳ್ಳೆಯ ಕಡೆಗೆ ನಮ್ಮನ್ನು ನಮ್ಮ ಅಜ್ಞಾನಾದಿಗಳನ್ನು ತೆಗೆದು ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ತಾರಣ ಅಂತ ವಿಷ್ಣು ಸಹಸ್ರಾಮದಲ್ಲಿ ಬರ್ತದೆ ತಾರಣ ಅಂದರೆ ದಾಟಿಸುವವ ಯಾವುದರಿಂದ ಅಜ್ಞಾನಾದಿಗಳಿಂದ ದಾಟಿಸುವವ ಶ್ರೀ ನಮಃ ಶ್ರೀ ತಾರಣ ಅಂತ ಒಂದು ಬರ್ತದೆ ಉತ್ತಾರಣ ಅಂತ ಇನ್ನೊಂದು ಬಾರಿ ಬರ್ತದೆ ಉತ್ತಾರಣ ಹೇಳಿದರೆ ಬೇರೆ ಉತು ಅಂದರೆ ಉತ್ ಉದ್ಗತನಾದವ ಅಂತ ಎತ್ತ ಪಾಪದಿಂದ ಉದ್ಗತನಾದವ ಭಗವಂತನಲ್ಲಿ ಪಾಪ ಇಲ್ಲ ಉತು ತಾರಣ ಅವನು ಪಾಪದಿಂದ ಉದ್ಗತನಾಗಿದ್ದಾನೆ ನಮ್ಮನ್ನು ಕೂಡ ಪಾಪದಿಂದ ದಾಟಿಸ್ತಾನೆ ನಾವು ಮಾಡಿದ ಪಾಪದಿಂದ ನಮ್ಮನ್ನು ದಾಟಿಸ್ತಾನೆ ಆದ್ದರಿಂದ ಅವನು ಉತ್ತಾರಣ ತಾರಣ ಅಂತ ಒಂದು ಬರ್ತದೆ ತಾರಣ ಹೇಳಿದರೆ ನಮ್ಮ ಅಜ್ಞಾನಾದಿಗಳನ್ನು ತೆಗೆಯುವವ ಅದ ಅದರಿಂದ ನಮ್ಮನ್ನು ದಾಟಿಸುವವ ಪಾಪದಿಂದ ದಾಟಿಸುವವ ಆದ್ದರಿಂದ ಭಗವಂತನ ಪಾದವನ್ನು ನೋಡುವಾಗ ಶ್ರೀ ತಾರಣಾಯ ನಮಃ ಶ್ರೀ ಅಜ್ಞಾನದಿಂದ ನಮ್ಮ ಅಜ್ಞಾನವನ್ನು ದಾಟಿಸುವಂತಹ ಪಾದ ಅಂತಹ ಪಾದಕ್ಕೆ ನನ್ನ ನಮಸ್ಕಾರ ಮುಂದೆ ಅಷ್ಟೇ ಅಲ್ಲ ಆ ಪಾದವನ್ನು ಆ ಪಾದ ಉಂಟಲ್ವ ಆ ಪಾದದಿಂದ ಏನು ಬಂದು ಗಂಗೆ ಬಂದು ಗಂಗೆ ಬಂದು ಅದನ್ನು ಆ ಗಂಗೆಯನ್ನು ಏನು ಮಾಡಿದ ಭಗವಂತನ ಪಾದೋದಕ ಆ ಪಾದೋದಕವನ್ನು ಏನು ಮಾಡಿದ ಶಿವ ತಲೆಯಲ್ಲಿ ಧಾರಣೆ ಮಾಡಿಕೊಂಡ ಆದ್ರಿಂದ ಅವನು ಶಿವ ಎನಿಸಿದ ವಸ್ತು ಹೊಸ್ತು ಸ್ಮಶಾನದಲ್ಲಿ ಇರೋದಲ್ವ ಶಿವ ಅಶಿವ ಆಗಬೇಕಲ್ವ ಆದರೂ ಶಿವ ಆದ ಅಶಿವ ಆಗಲಿಲ್ಲ ಯಾಕೆ ಗೊತ್ತಾ ಭಗವಂತನ ತೀರ್ಥವನ್ನು ಪಾದೋದಕವನ್ನು ತನ್ನ ತಲೆಯಲ್ಲಿ ಧಾರಣೆ ಮಾಡಿಕೊಂಡ ನಾವು ಕೂಡ ಪ್ರತಿನಿತ್ಯವನ್ನು ತೀರ್ಥಪ್ರಾಶನ ಮಾಡಿದ ಮೇಲೆ ತೀರ್ಥವನ್ನು ತಲೆಯಲ್ಲಿ ಧಾರಣೆ ಮಾಡಿಕೊಳ್ಬೇಕು ಭಗವಂತನ ಪಾದೋತಕವನ್ನು ತಲೆಯಲ್ಲಿ ಧಾರಣೆ ಮಾಡಿಕೊಂಡ್ರೆ ನಾವು ಕೂಡ ಶಿವ ಆಗ್ತೇವೆ ಶಿವ ಅಂದರೆ ಐಕ್ಯ ಹೊಂದದಲ್ಲ ಶಿವ ನಾವು ಕೂಡ ಮಂಗಳಪ್ರದರಾಗ್ತೇವೆ ಶಿವ ಶಬ್ದಕ್ಕೆ ಮಂಗಳಪ್ರದ ಅಂತ ಅರ್ಥ ಶಿವ ಶ್ರೀ ವಿಷ್ಣುದಾಸ ಅಂದರೆ ಅದೇ ಸರ್ವ ಶಿವಸ್ಥಾನು ಶಿವ ಅಂದರೆ ಮಂಗಳಪ್ರದನಾದವ ನಾವು ಕೂಡ ಜೀವನದಲ್ಲಿ ಮಂಗಳ ಮಂಗಳ ಆಗಬೇಕಂತ ಬಯಸುವವರಲ್ವಾ ನಮಗೆ ಮಂಗಳ ಆಗಬೇಕಂತ ಬಯಸುವವರಲ್ವಾ ಪ್ರತಿನಿತ್ಯ ತೀರ್ಥವನ್ನು ತಲೆಯಲ್ಲಿ ಧಾರಣೆ ಮಾಡಿಕೊಳ್ಳ ಯಾವ ರೀತಿಯಾಗಿ ಭಗವಂತನ ಪಾದವನ್ನು ರುದ್ರದೇವರು ತಲೆಯಲ್ಲಿ ಧಾರಣೆ ಮಾಡಿಕೊಂಡಿದ್ದರೆ ಹೇಗೆ ಶಿವ ಅನಿಸಿದರೂ ಅದೇ ರೀತಿಯಾಗಿ ನಾವು ತಲೆಯಲ್ಲಿ ತೀರ್ಥವನ್ನು ಧಾರಣೆ ಮಾಡಿಕೊಳ್ಳುವ ಮೂಲಕ ನಮಗೂ ಕೂಡ ಮಂಗಳವಾಗಲಿ ನಾವು ಕೂಡ ಮಂಗಳಪ್ರದ ಆಗುವಂತೆ ಆಗಲಿ ಅಂದರೆ ಒಳ್ಳೇದಾಗಲಿ ಅಂತ ಹೇಗೆ ಅವನು ಶಿವ ಎನಿಸಿದನೋ ಅದೇ ರೀತಿಯಾಗಿ ಈ ನಮ್ಮ ಮನ ಈ ತೀರ್ಥ ಭಗವಂತನ ಪಾದ ನಮ್ಮ ಮನಸ್ಸಿನಲ್ಲಿರುವ ಕಲಿ ಬೆಟ್ಟದ ಬೆಟ್ಟದಷ್ಟು ಜೋರಾಗಿ ಉಂಟು ಅಜ್ಞಾನ ಆ ಅಜ್ಞಾನಾದಿಗಳನ್ನು ದೂರ ಮಾಡುವಂತಹ ಪಾದ ಅಂತಹ ಪಾದಕ್ಕೆ ನಮಸ್ಕಾರ ಯಾವ ರೀತಿಯಾಗಿ ಭಗವಂತನನ್ನು ಧ್ಯಾನ ಮಾಡಬೇಕಂತ ಸ್ವತಃ ಭಗವಂತನೇ ಹೇಳ್ತಾ ಇದ್ದಾನೆ ಈಗ ಬೇರೆಯವರು ಹೇಳಿದಲ್ಲ ಸ್ವತಃ ಭಗವಂತನೇ ಹೇಳ್ತಾ ಇದ್ದಾನೆ ಅಂತಹ ಪಾದ ಎಂಬುದಾಗಿ ನೀನು ಧ್ಯಾನ ಮಾಡು ಈ ರೀತಿಯಾಗಿ ಹೇಳ್ತಾ ಮುಂದೆ ತುಂಬ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಬರ್ತಾರೆ ಮುಂದೆ ಆ ಭಗವಂತನ ಕಣ್ಣನ್ನು ಒಂದು ವರ್ಣನೆ ಮಾಡ್ತಾಳೆ ಭಗವಂತ ವರ್ಣನೆ ಮಾಡ್ತಾನೆ ಭಗವಂತನ ಕಣ್ಣು ತಸ್ಯಾವಲೋಕಂ ಅಧಿಕಂ ಕೃಪಾ ಕೃಪೆಯ ಅತಿ ಘೋರ ತಾಪತ್ರಯ ಉಪಶಮನಾಯ ನಿಸೃಷ್ಟ ಅಷ್ಟೋ ಆ ಭಗವಂತನ ಕಣ್ಣು ಉಂಟಲ್ವಾ ಇದನ್ನೇ ಆಚಾರ್ಯಮದವರು ನೋಡಿ ಒಂದೊಂದನ್ನೇ ಪ ವರ್ಣನೆ ಮಾಡ್ತಾ ಒಂದರು ಪಾದ ನಿತಂಬ ಉದರ ಹೃದಯ ಮುಖ ಕಣ್ಣು ಎಲ್ಲವನ್ನೂ ಕೂಡ ಆ ಮೊದಲನೇ ಅಧ್ಯಾಯದಲ್ಲಿ ಎಲ್ಲವನ್ನೂ ಕೂಡ ವಿವರಣೆ ಮಾಡ್ತಾ ಭಗವಂತನ ಯಾವ ರೀತಿಯಾಗಿ ಅನುಸಂಧಾನ ಮಾಡಬೇಕಂತ ಇದರದ್ದೇ ಎಸೆನ್ಸ್ ಅದು ಇದರದ್ದೇ ಎಸೆನ್ಸ್ ಅಪಿಲಾಲ್ ನಾಮಕ ಭಗವಂತ ಏನು ಹೇಳಿದಾನೆ ಇದರದ್ದೇ ಎಸೆನ್ಸ್ ಆಚಾರ್ಯ ಮಧ್ವರು ತಿಳಿಸಿದ್ದಾನೆ ಆ ಕಣ್ಣಿನ ಕೃಪೆ ಉಂಟಲ್ಲ ಕಣ್ಣನ್ನು ಹೀಗೆ ನೋಡಬೇಕಂತೆ ನಾವು ಭಗವಂತನ ಕ್ರಮ ಹೇಗೆ ಗೊತ್ತಾ ನಾವು ದೇವಸ್ಥಾನಕ್ಕೆ ಬರ್ತೇವಲ್ಲ ನಾವು ದೇವರನ್ನು ನೋಡ್ತೇವಲ್ವ ನಾವು ದೇವರನ್ನು ನೋಡುವಾಗ ಅವನು ಕೂಡ ನಮ್ಮನ್ನು ಹೀಗೆ ನೋಡ್ತಾನೆ ಭಗವಂತ ಆ ರೀತಿಯಾಗಿ ನೋಡ್ತಾ ಇದ್ದ ಅಂತ ನಾವು ಅನುಸಂಧಾನ ಮಾಡ್ಕೊಳ್ಬೇಕು ಪ್ರತಿಮೆಯೊಳಗೆ ಭಗವಂತ ಇರ್ತಾ ಅಲ್ವಾ ನೀವು ಕೃಷ್ಣ ಮಠಕ್ಕೆ ಹೋಗ್ತಿರಲ್ವ ಕೃಷ್ಣನ ನೋಡ್ತಿರಲ್ವ ನೀವು ಹೇಗೆ ಕೃಷ್ಣನ ನೋಡ್ತೀರೋ ನಿಮ್ಮಕ್ಕಿಂತ ಹೆಚ್ಚು ಕೃಷ್ಣ ನಮ್ಮನ್ನು ನೋಡ್ತಿರ್ತಾನೆ ಓಹ್ ಬಂದ ಇಷ್ಟಿದ್ರೂ ಬಂದ ಅಲ್ವಾ ಅಂತ ಇದು ಇದು ಭಗವಂತ ಅವನು ಕೃಪಾವತ್ಸಲವ ನಾವಾದರೆ ಯಾಕಪ್ಪ ಮನೆಗೆ ಅಂತ ತುಂಬ ಜನ ಆದರೆ ಬೇಗ ಮನೆಯಿಂದ ಹೋಗ್ಲಿ ಅಂತ ನಾವು ಚಟಪಡಿಸ್ತಾ ಇದ್ದು ನಮ್ಮ ಬೇಗ ಊಟ ಮಾಡುವ ಮೊದಲು ಸುಸ್ತಿಳಿದ್ವಿ ಭಗವಂತ ಅಲ್ಲಿ ಎಷ್ಟೇ ಜನ ಬರಲಿ ರಾತ್ರಿ ಹನ್ನೊಂದು ಗಂಟೆ ಆದರೂ ಕೂಡ ಹನ್ನೊಂದು ಗಂಟೆ ಬಂದವರು ನೋಡಿದ್ರೆ ಕೃಷ್ಣ ಹೀಗೆ ನೋಡ್ತಾನೆ ಇದು ಕೃಷ್ಣ ಇದು ಭಗವಂತ ಸು ಅಷ್ಟು ಕುಚೇಲ ಬರುವಾಗನೂ ಕೂಡ ಕೃಷ್ಣ ನಾನು ರಾಜ ಅಂತ ನೋಡಲಿ ಓ ಕುಚೇಲ ಬಂದ್ಯಾ ಬಾ ಇದು 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 ಏನು ಪ್ರೀತಿ ಅವನಿಗೆ ಅದಕ್ಕೂ ನೀವು ಸುಲೋಚನ ಅಂತ ಕರೆಯೋದು ಸುಲೋಚನ ಅಂತ ವಿಷ್ಣು ಸಹಸ್ರ ನಾಮ ಬರ್ತದೆ ಸುಲೋಚನೆ ಅಂದರೆ ಒಳ್ಳೆಯ ದೃಷ್ಟಿ ಉಳ್ಳವ ಅಂತ ಒಳ್ಳೆಯ ದೃಷ್ಟಿ ಹೀಗೆ ನೋಡ್ತಾನೆ ನಮ್ಮ ಅದು ಭಗವಂತ ಹೀಗೆ ಕಣ್ಣು ಬಿಟ್ಟು ಅವನೇ ಹೇಳ್ತಾನೆ ಕಣ್ಣಿನ ನೋಟ ಉಂಟಲ್ವಾ ಭಕ್ತರ ಅತಿ ಘೋರ ತಾಪತ್ರಯ ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಭವತ ಅಪನೋದೀಢ್ಯಂ ಶ್ರೀಪತೆ ಮುಖಪಂಕಜಂ ಆ ಭಗವಂತನನ್ನು ನಾವು ಹೀಗೆ ನೋಡಬೇಕಂತೆ ಆಗ ಏನು ಮಾಡ್ತದೆ ಗೊತ್ತುಂಟ ಆ ಮುಖ ಭವತ ಅಪನೋದಿಢ್ಯಂ ನಮ್ಮ ಎಲ್ಲ ತಾಪತ್ರಯಗಳನ್ನು ಕೂಡ ಆಧ್ಯಾತ್ಮಿಕ ದೇಹಕ್ಕೆ ಬಂದ ತಾಪತ್ರಯ ಭೂತಕ್ಕೆ ಸಂಬಂಧ ತಾಪತ್ರಯ ದೇವತೆಗಳಿಂದ ಬರುವಂಥ ತಾಪತ್ರಯ ಎಲ್ಲ ತಾಪತ್ರಯಗಳನ್ನು ಪರಿಹಾರ ಮಾಡುವಂತಹ ಮುಖ ಅದು ಎಲ್ಲ ವಿಘ್ನಗಳನ್ನು ಕೂಡ ಪರಿಹಾರ ಮಾಡ್ತದೆ ಅತಿ ಘೋರ ತಾಪತ್ರಯ ಸರ್ವ ಸರ್ವಸಿದ್ಧಿ ಕರಂಪರಂ ಎಲ್ಲ ರೀತಿಯಾದ ಒಂದು ವಿಘ್ನವನ್ನು ಪರಿಹಾರ ಮಾಡ್ತದೆ ಅಂತಹ ಕಣ್ಣು ಉಳ್ಳವ ಸು ಸುಲೋಚನಾಯ ನಮಃ ಅಥವಾ ಸುದರ್ಶನಾಯ ನಮಃ ಸುಷ್ಟು ದರ್ಶನ ಒಳ್ಳೆಯ ದರ್ಶನ ಉಳ್ಳವ ಇದು ಒಳ್ಳೆಯದು ಭಗವಂತ ಒಳ್ಳೆಯ ದರ್ಶನ ಕೊಡ್ತಾನೆ ನಮಗೆ ನಾವು ಭಗವಂತ ನೋಡಿದರೆ ಭಗವಂತ ನಮ್ಮನ್ನು ನೋಡ್ತಾನೆ ಅಲ್ಲಿ ಮಂದಹಾಸ ಎಲ್ಲವೂ ಕೂಡ ಇದು ಕೃಷ್ಣನ ಪ್ರತಿಮೆಯಲ್ಲಿ ನೋಡಿ ಅವನ ಕಣ್ಣು ಮುಖದಲ್ಲಿ ಮಂದಹಾಸ ಆ ಮಂದಹಾಸ ಏನು ಮಾಡ್ತದೆ ಕೇಳಿದರೆ ಹಾಸಂ ಹರೇ ಹರೇ ಆ ಮಂದಹಾಸ ಉಂಟಲ್ವಾ ಅದು ಎಲ್ಲ ಶೋಕವನ್ನು ನಾಶ ಮಾಡ್ತದೆ ನಮಗೆ ಬರುವ ಎಲ್ಲ ಶೋಕ ಯಾವುದೇ ರೀತಿಯಾದಂಥ ಶೋಕ ಇರಲಿ ಆ ಶೋಕವನ್ನು ಪರಿಹಾರ ಮಾಡ್ತದೆ ನಮಗೆ ಈ ಶ್ಲೋಕ ಹೇಳಲಿಕ್ಕೆ ಆಗ್ತದಿಲ್ಲ ಈ ಶ್ಲೋಕ ಬಾಯಿಪಟ ನಾನು ಒಂದು ಸರಿ ಹೇಳಿದ ತಕ್ಷಣ ಬಾಯಿಪಟ ಆಗುವುದಿಲ್ಲ ಇಷ್ಟನ್ನು ಚಿಂತನೆ ಮಾಡುವ ಕೃಷ್ಣವನ್ನು ನೋಡುವಾಗ ಆ ಕಣ್ಣನ್ನು ನೋಡುವಾಗ ನಮ್ಮ ತಾಪತ್ರಯವನ್ನು ಪರಿಹಾರ ಮಾಡುವಂತಹ ಕಣ್ಣು ಸುಲೋಚನಾಯ ನಮಃ ಅಂತ ಚಿಂತನೆ ಮಾಡೋಣ ಸುದರ್ಶನಾಯ ನಮಃ ಆ ಮುಖವನ್ನು ನೋಡುವಾಗ ಅಲ್ಲಿರುವ ನಗುವನ್ನು ನೋಡುವಾಗ ನಮ್ಮ ಶೋಕವನ್ನು ನಾಶ ಮಾಡುವಂತಹ ನಗು ಪುಷ್ಪಹಾಸಾಯ ನಮಃ ಪುಷ್ಪಹಾಸ ಅಂದರೆ ಅದೇ ಪೋಷಯತೀತಿ ಪುಷ್ಪ ಅಂತ ಮಾಡ ನಿಚು ಮಾಡಿದೆ ಪೋಷ ಏತಿ ಅಂದರೆ ನಮ್ಮನ್ನು ಪೋಷಣೆ ಮಾಡುವಂಥ ನಗುವಂತೆ ಪೋಷಣೆ ಮಾಡುವುದು ಯಾವಾಗ ಶೋಕ ಇದ್ದರೆ ಶೋಕ ಹೋದರೆ ಅಲ್ಲ ಶೋಕವನ್ನು ನಾಶ ಮಾಡಿ ನಾಶ ನಾಶನ ಮಾಡಿ ನಮ್ಮನ್ನು ಇದು ಮಾಡು ನಮ್ಮನ್ನು ರಕ್ಷಣೆ ಮಾಡು ಆದ್ದರಿಂದ ಪುಷ್ಪಹಾಸಾಯ ನಮಃ ಬಾ ಭಗವಂತನ ಮುಖವನ್ನು ನೋಡುವಾಗ ಪುಷ್ಪದಂತಹ ನಗು ಅರಳಿದ ಕಮಲ ಹೇಗೆ ನೋಡಲಿಕ್ಕೆ ಚಂದವೋ ಅದಕ್ಕಿಂತ ಚಂದ ಭಗವಂತ ಆದ್ದರಿಂದ ಶೋಕವನ್ನು ನಾಶ ಮಾಡ್ತದೆ ಮತ್ತೆ ಆ ಹುಬ್ಬುಂಟಲ್ವಾ ಆ ಹುಬ್ಬು ಭಯಂಕರ ಇಲ್ಲಿ ವರ್ಣನೆ ಕೊಡ್ತಾರೆ ಭಗವಂತ ಹೇಳ್ತಾನೆ ಆ ಹುಬ್ಬು ಮನ್ಮಥನಿ ಮನ್ಮಥನಿಗೂ ಕೂಡ ಮೋಹ ಉಂಟು ಮಾಡ್ತೇನೆ ವಸ್ತುಸ್ತು ನಮ್ಮ ಮನಸ್ಸನ್ನು ಹಾಳು ಮಾಡುವ ಮನ್ಮಥ ಆ ಮನ್ಮಥನಿಗೂ ಮೋಹವನ್ನು ಉಂಟು ಮಾಡುವಂಥ ಹುಬ್ಬು ಅದು ಕಲಿಯುಗದಲ್ಲಿ ಕೆಟ್ಟ ಕೆಟ್ಟ ಕಾಮನೆಗೆ ನಾವು ಜಾರಿ ಬೀಳ್ತಾ ಇರ್ತೇವೆ ಪದೇ ಪದೇ ಬೀಳ್ತಾ ಇರ್ತೇವೆ ಭಗವಂತನ ಹುಬ್ಬನ್ನು ನೋಡಿ ಮನ್ಮತನಿಗೂ ಮೋಹ ಮಾಡುವಂತಹ ಹುಬ್ಬು ಉಳ್ಳವ ಇಷ್ಟನ್ನು ಚಿಂತನೆ ಮಾಡೋಣ ಆಗ ಕೆಟ್ಟ ಕೆಟ್ಟ ಕಾಮನಿಗೆ ನಮ್ಮನ್ನು ಗುರಿಯಾಗದಂತೆ ಮಾಡ್ತಾನೆ ಆದ್ರಿಂದ ಮನ್ಮತನಿಗೂ ಮೋಹ ಮನ್ಮತನಿಗೂ ಮೋಹ ಉಂಟು ಮಾಡುವ ಹುಬ್ಬು ಅಂತ ನಾವು ಚಿಂತನೆ ಮಾಡಿದ್ರೆ ಏನಾಗ್ತೇವೆ ಗೊತ್ತಾ ಮುಂದೆ ಅವನೇ ಹೇಳ್ತಾನೆ ಹಾಗಿದ್ರೆ ಹರಿಯನ್ನು ಹೇಗೆ ಮೊ ಮನ್ಮತ ಇದು ಮಾಡಲಿಕ್ಕಾಗಲ್ಲ ಮೋಹಗೊಳಿಸ್ಲಿಕ್ಕಾಗಲ್ಲ ಎಷ್ಟು ಮಾಡಿದರೂ ಮೋಹಗೊಳಿಸ್ಲಿಕ್ಕಾಗಲ್ಲ ಹರಿಯನ್ನು ಮಾತ್ರ ಅಲ್ಲ ಹರಿಭಕ್ತರನ್ನು ಕೂಡ ಅವನಿಗೆ ಮೋಹಗೊಳಿಸ್ಲಿಕ್ಕಾಗೋದಿಲ್ಲಂತೆ ಭಗವಂತನ ಹುಬ್ಬು ಮನ್ಮಥನಿಗೂ ಮೋಹ ಉಂಟು ಮಾಡ್ತದೆ ನಾವು ಚಿಂತನೆ ಮಾಡಿದರೆ ಹರಿಯನ್ನು ಹರಿಗೆಂತೂ ಮೋಹ ಉಂಟು ಮಾಡುವುದಿಲ್ಲ ಭಕ್ತರನ್ನೂ ಕೂಡ ಹರಿಭಕ್ತರಿಗೂ ಕೂಡ ಮೋಹ ಉಂಟ ಉಂಟಾಗುವುದಿಲ್ಲ ಅಂತೆ ಅಂತಹ ಹುಬ್ಬು ಅವನು ಅದನ್ನೇ ಆಚಾರ್ಯ ಮಧ್ವರ ಹೇಳ್ತಾರೆ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಇದ ಇಲ್ಲಿ ಬರದಂಥ ಒಂದು ವಿಷಯ ಒಂದು ಎಷ್ಟರ ವಿಷಯವನ್ನು ಒಂದು ಆಚಾರ್ಯ ಹೇಳ್ತಾರೆ ಇಲ್ಲಿ ಮನ್ಮತನಿಗೆ ಮೋಹ ಮಾಡುವಂಥ ಹುಬ್ಬು ಅಂತ ಹೇಳಿದರು ಆಚಾರ್ಯ ಮಧ್ವರ ಇನ್ನೊಂದು ವಿಷಯವನ್ನು ಹೇಳ್ತಾರೆ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಆ ಹುಬ್ಬು ಎಂತ ಗೊತ್ತಾ ಚತುರ್ಮುಖ ಬ್ರಹ್ಮನಿಗೂ ಕೂಡ ಪಾರಮೇಷ್ಠಿ ಅಧಿಕಾರಿ ಸತ್ಯಲೋಕಾಧಿಪತ್ಯವನ್ನು ಕೊಡುವಂಥ ಹುಬ್ಬಂತೆ ಅದು ಅದಿಲ್ಲಿ ಹೇಳಿ ಆಚಾರ್ಯ ಮದುವೆ ಹೇಳ್ತಾರೆ ಸತ್ಯಲೋಕಾಧಿಪತ್ಯವನ್ನು ಕೊಡುವಂಥ ಹುಬ್ಬು ನನ್ನ ಮಗನಿಗೆ ಕೆಲಸ ಸಿಕ್ಕಲಿಲ್ಲ ಮತ್ತು ನಾವೆಲ್ಲ ಬೊಬ್ಬೆ ಹೊಟ್ಟಿದ್ದೋ ಇಪ್ಪತ್ತೈದು ವರ್ಷ ಆಯಿತು ಎಲ್ಲ ಒಳ್ಳೆ ಮಾರ್ಕ್ ತೆಗೆದಿ ಅದೇ ಕೆಲಸ ಸಿಗ್ತಾ ಇಲ್ಲ ಚತುರ್ಮುಖನ ಬ್ರಹ್ಮನಿಗೂ ಚ ಸತ್ಯಲೋಕಾಧಿಪತ್ಯವನ್ನು ಕೊಡುವಂಥ ಹುಬ್ಬು ಅಂತ ನಾವು ದೇವರ ಹುಬ್ಬನ್ನು ನೋಡಿ ಚಿಂತನೆ ಮಾಡೋಣ ಸ್ಥಾನದಾಯ ನಮಃ ಸ್ಥಾನದ ಅಂದರೆ ಸ್ಥಾನಂ ದದಾತಿ ಸ್ಥಾನದ ಒಳ್ಳೆಯ ಸ್ಥಾನವನ್ನು ಕೊಡುವವ ನಿಮಗೆ ಒಳ್ಳೆಯ ಸ್ಥಾನ ಚತುರ್ಮುಖ ಬ್ರಹ್ಮನ ಸ್ಥಾನವನ್ನು ಯಾರಿಗಾದರೂ ಅಲುಗಾಡಿಸ್ಲಿಕ್ಕೆ ಆಗ್ತದ ಒಬ್ಬನಿಗಾದರೂ ಅಲುಗಾಡಿಸ್ಲಿಕ್ಕಾಗ್ತದ ಬೇರೆಯವರ ಸ್ಥಾನವನ್ನು ಆಗ್ತದೆ ಚತುರ್ಮುಖ ಬ್ರಹ್ಮನ ಸ್ಥಾನವನ್ನು ಯಾರಿಗೂ ಎಂದಿಗೂ ಅಲುಗಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಆಖಾಣಾಶ್ಮಾಧ ಎಷ್ಟು ಜನ ಬಂದರು ವಾಯುದೇವರನ್ನು ಅಲುಗಾಡಿಸ್ಲಿಕ್ಕೆ ಯಾರಿಗಾದರೂ ಆಯಿತಾ ಯಾರಿಗೂ ಆಗಲಿಲ್ಲ ಆದ್ದರಿಂದ ಅದು ಸ್ಥಾನದ ಒಳ್ಳೆಯ ನಾವು ಭಗವಂತನ ಈ ರೀತಿ ಉಪಾಸನೆ ಮಾಡಿದರೆ ನಮ್ಮ ನಮ್ಮ ಸ್ಥಾನ ಯಾವಾಗ ನಮಗೇ ಬಿದ್ದು ಹೋಗ್ತದೆ ಅಂತ ಗೊತ್ತಿಲ್ಲ ಯಾವ ರೀತಿಯಾದರೂ ಬಿದ್ದು ಹೋಗ್ಬಾರ್ದು ಆದ್ದರಿಂದ ಭಗವಂತನ ಸ್ಥಾನದ ಅಂತ ನಾವು ಉಪಾಸನೆ ಮಾಡಿದರೆ ನಮಗೂ ಒಳ್ಳೆಯ ಸ್ಥಾನವನ್ನು ಆ ಭಗವಂತ ತಂದುಕೊಡ್ತಾನೆ ಈ ರೀತಿಯಾಗಿ ಉಪದೇಶ ಮಾಡ್ತಾ ಅಂತಹ ಭಗವಂತನ ಉಪದೇಶವನ್ನೆಲ್ಲ ಅವಳು ಮಾಡ್ತಾ ಬರ್ತಾರೆ ಈ ರೀತಿ ಕಪಿಲ ವಾಸುದೇವ ತನ್ನ ಅಮ್ಮನಿಗೆ ಉಪದೇಶವನ್ನು ಮಾಡಿ ಅವಳು ಕೂಡ ಆ ಉಪದೇಶವನ್ನು ತನ್ನ ಜೀವನದಲ್ಲಿ ಅಳ ಅಳವಡಿಸಿಕೊಂಡು ಭಗವಂತನನ್ನು ಸೇರ್ತಾಳೆ ಎಂಬುದಾಗಿ ತಿಳಿಸ್ತಾರೆ ಭಾಗವತ ತಿಳಿಸ್ತದೆ ಈ ರೀತಿಯಾಗಿ ಸ್ತ್ರೀಯರಿಗೂ ಕೂಡ ಇಲ್ಲಿ ಒಂದು ಏನು ವಿಶೇಷ ಕೇಳಿದರೆ ಸ್ತ್ರೀಯರೂ ಕೂಡ ಭಗವಂತನನ್ನು ಚಿಂತನೆ ಮಾಡಬಹುದು ಎಂಬುದನ್ನು ಭಗವಂತ ತೋರಿಸಿಕೊಟ್ಟಿದ್ದಾರೆ ಸ್ತ್ರೀಯರು ಕೇವಲ ಅಡುಗೆ ಕೆಲಸ ಮಾಡ್ತಾ ಕೂತ್ಕೊಳ್ಳೋದಲ್ಲ ಸ್ತ್ರೀಯರಿಗೂ ಕೂಡ ಚಿಂತನೆ ಉಂಟು ಅವರೂ ಕೂಡ ಕೇವಲ ಅಡುಗೆ ಮಾಡ್ತಾ ಕೆಲಸ ಇರುವವರಲ್ಲ ಅದು ಮಾಡಬೇಕು ಇದು ಅವರೂ ಕೂಡ ಉಪಾಸನೆ ಮಾಡಬೇಕು ಅದಕ್ಕೋಸ್ಕರ ವಾದಿರಾಜರು ಲಕ್ಷ್ಮೀ ಶೋಭಾನೆ ಹಾಡು ಇಂಥದ್ದನ್ನೆಲ್ಲ ಕೊಟ್ಟದ್ದು ಸ್ತ್ರೀಯರಿಗಾಗಿಯೇ ಕೊಟ್ಟದ್ದು ಸ್ತ್ರೀಯರಿಗಿರುವ ಗಾಯತ್ರಿ ಅದು ಅವರೂ ಕೂಡ ಉಪಾಸನೆ ಮಾಡಬೇಕು ಅವರಿಗೂ ಕೂಡ ಉಪಾಸನೆ ಮಾಡುವ ಅಧಿಕಾರ ಉಂಟು ಅದಕ್ಕೋಸ್ಕರ ದಾಸರು ಎಲ್ಲ ಪದ್ಯವನ್ನೆಲ್ಲ ಕೊಟ್ಟು ಅದರಲ್ಲಿ ಕೂಡ ಭಗವಂತನ ಚಿಂತನೆಗಳು ಭಗವಂತನ ಉಪಾಸನೆಗಳು ಬರ್ತದೆ ಅವರೂ ಕೂಡ ಭಗವಂತನ ಉಪಾಸನೆ ಮಾಡಬೇಕೆಂಬುದನ್ನು ಕಪಿಲರೂಪಿ ಭಗವಂತ ನಮಗೆ ತೋರಿಸಿಕೊಟ್ಟು ಅವಳು ಭಗವಂತ ಏನು ಹೇಳಿದ ಆ ರೀತಿಯಾಗಿ ಎಲ್ಲ ಉಪಾಸನೆ ಮಾಡಿ ಮುಂದೆ ಇಲ್ಲಿಗೆ ಮೂರನೇ ಸ್ಕಂದವನ್ನು ಮುಗಿಸ್ತಾರೆ ಮುಂದೆ ನಾಲ್ಕನೇ ಸ್ಕಂದ ಪ್ರಾರಂಭವಾಗ್ತದೆ ನಾಲ್ಕನೇ ಸ್ಕಂದದಲ್ಲಿ ಮೈತ್ರೇಯರು ಮತ್ತು ವಿದುರನ ಸಂವಾದವೇ ಮುಂದುವರಿಯುತ್ತದೆ ಮೈತ್ರೇಯರು ಸ್ವಾಯಂಬುವ ಮನುವಿನ ವಂಶದ ಕತೆಯನ್ನು ಮುಂದುವರಿಸ್ತಾ ಬರ್ತಾರೆ ಈಗ ಸ್ವಾಯಂಬುವ ಮನುವಿನ ಆಕೂತಿ ಎನ್ನುವ ಮಗಳನ್ನು ಆ ಕಥೆಯ ಪ್ರಸಂಗವನ್ನು ತಿಳಿಸ್ತಾರೆ ರುಚಿ ಪ್ರಜಾಪತಿಗೆ ಮದುವೆ ಮಾಡಿಕೊಡ್ತಾನೆ ಪುತ್ರಿಕಾ ಪುತ್ರ ಧರ್ಮ ಎನ್ನೊಂದು ಧರ್ಮ ಈ ಆಧಾರದಲ್ಲಿ ಏನು ಮಾಡ್ತಾನೆ ಕೇಳಿದ್ರೆ ಸ್ವಾಯಂಬುವ ಮನವಿಗೆ ಯಜ್ಞನಾಮಕ ದೋಹಿತ್ರ ಅಲ್ಲದೆ ಮಗನೂ ಕೂಡ ಆಗ್ತಾನೆ ಆ ಪುತ್ರಿಕಾ ಪುತ್ರ ಧರ್ಮ ಎನ್ನುವ ನಿಯಮಕ್ಕನುಗುಣವಾಗಿ ಅವನು ಯಜ್ಞನಾಮಕ ಭಗವಂತ ಸ್ವಯಂಭವನು ಯಜ್ಞ ಮಾಡ್ತಾ ಇರುವಾಗ ರಾಕ್ಷಸರು ಆಕ್ರಮಣ ಮಾಡಿದ್ರು ಆವಾಗ ಭಗವಂತ ಯಜ್ಞದಿಂದನೇ ಆವಿರ್ಭೂತನಾದ ಆವಾಗ ಸ್ವಯಂಭವನು ಈಶಾ ಯತ್ಕಿಂಚ ಜಗತ್ಯಂ ಜಗತ್ ತೇನ ತಕ್ತೇನ ಭುಂಜೀತ್ರಧ ಸಿದ್ಧ ಕೂರ್ವನ್ನೇ ವೇಹ ಕರ್ಮಣಿ ಜಿಜೀವೇಶ ಏವಂ ತ್ವಯಿ ನಾನತೆ ತೋಸ್ತಿ ನ ಕರ್ಮ ಲಿಪ್ಯತೆ ನೇ ಈ ರೀತಿಯಾಗಿ ಹದಿನೆಂಟು ಮಂತ್ರದಿಂದ ಸ್ತುತಿ ಮಾಡ್ತಾನೆ ಯಜ್ಞನಾಮಕ ಭಗವಂತನು ಯಜ್ಞನಾಮಕ ಭಗವಂತ ಆ ಯಜ್ಞದಿಂದ ಮೇಲೆ ಬಂದು ಆ ಅಸು ಏನು ಯಜ್ಞಕ್ಕೆ ತೊಂದರೆ ಕೊಡ್ತಾ ಇದ್ದರೂ ಅವರನ್ನೆಲ್ಲ ಸಂಹಾರ ಮಾಡ್ತಾನೆ ಒಂದು ಯಜ್ಞಕ್ಕೆ ಕೂತ್ಕೊಳ್ಳುವಾಗ ಈ ಅನುಸಂಧಾನ ಮಾಡಿ ನಾವು ಯಜ್ಞಕ್ಕೆ ಕೂತ್ಕೊಳ್ಬೇಕು ಯಜ್ಞ ಅಂದ್ರೇನು ಕೇವಲ ಹೋಮ ಮಾಡೋದು ಮಾತ್ರ ಯಜ್ಞ ಅಲ್ಲ ಜಪ ಮಾಡುವುದಾಗಲಿ ಪ್ರವಚನ ಕೇಳುವುದಾಗಲಿ ಪ್ರವಚನ ಹೇಳುವುದಾಗಲಿ ಪೂಜೆ ಮಾಡುವುದಾಗಲಿ ಅಥವಾ ಹೋಮ ಮಾಡೋದು ಇದೆಲ್ಲವೂ ಕೂಡ ಯಜ್ಞ ಈ ಯಜ್ಞಕ್ಕೆ ಕೂತ್ಕೊಂಡಾಗ ಯಜ್ಞ ಸ್ವಾಯಂಬವನು ಯಜ್ಞ ಮಾಡುವಾಗ ರಾಕ್ಷಸರು ಸ್ವಯಂಭವನಿಗೆ ತೊಂದರೆ ಕೊಡಲಿಕ್ಕೆ ಬಂದರು ಆವಾಗ ಯಜ್ಞನಾಮಕ ಭಗವಂತ ಅವರನ್ನು ಸಂಹಾರ ಮಾಡಿದ ಯಜ್ಞವನ್ನು ಸಂಹಾರ ಮಾಡಿ ಯಜ್ಞವನ್ನು ರಕ್ಷಣೆ ಮಾಡಿದ ಅದು ಸುಯಜ್ಞ ಆಗುವಂತೆ ಮಾಡಿದ ಒಳ್ಳೆಯ ಯಜ್ಞ ಆಗುವಂತೆ ಮಾಡಿದ ಸುಯಜ್ಞ ಅಂತ ಕಡೆ ಬರ್ತದೆ ಭಾಗವತದಲ್ಲಿ ಸುಯಜ್ಞ ಒಳ್ಳೆಯ ಯಜ್ಞ ಆಗುವಂತೆ ಮಾಡಿದ ನಾವು ಪ್ರವಚನ ಕೇಳಿದ್ದು ಒಳ್ಳೆಯ ಯಜ್ಞ ಆಗುವಂತೆ ಮಾಡು ರಾಕ್ಷಸರು ಈವಾಗನೇ ಕಲಿ ಉಪ ನಮಗೆ ಉಪಟೆಲ್ಲ ಕೊಡಲಿಕ್ಕೆ ಶುರು ಮಾಡು ನಮಗೆ ಪ್ರವಚನ ಕೇಳುವುದಕ್ಕಿಂತ ಮುಂಚೆ ನಿದ್ದೆ ಬರುವುದಿಲ್ಲ ಪ್ರವಚನ ಕೇಳಲಿಕ್ಕೆ ಶುರು ಆಗುವಾಗ ನಿದ್ದೆ ಬರಲಿಕ್ಕೆ ಶುರುವಾಗ ್ಯಾ ಗೊತ್ತು ಇದು ಯಜ್ಞನಾಮ ಇದು ಕಲಿಯ ಪ್ರಭಾವ ಅದು ನಾವು ನಾವು ನಿದ್ದೆ ಮಾಡಬೇಕಂತ ಬರುವುದಲ್ಲ ಈ ಕಲಿ ಅಲ್ಲ ಅವನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗುವಾಗಲೇ ಅವನಿಗೆ ಸುರಾಗು ಎಲ್ಲಿಲ್ಲದು ಸಿಟ್ಟು ಇದು ಅಲ್ಲಿಗೆ ಆಕ್ರಮಣ ಮಾಡು ರಾತ್ರಿ ಆರು ಗಂಟೆ ಒಳ್ಳೆ ನಿದ್ದೆ ಮಾಡಿರ್ತೇವೆ ನಾವು ಬೆಳಿಗ್ಗೆ ಗಾಯತ್ರಿ ಜಪ ನಿಂತ್ಕೊಂಡು ಮಾಡಲಿಕ್ಕಲ್ವಾ ಸೂರ್ಯೋದಯಕ್ಕಿಂತ ಮುಂಚೆ ಹೇಳುವವರಿಗೆ ಅರುಣೋದಯದಲ್ಲಿ ಜಪ ಮಾಡಲಿಕ್ಕೆ ಶುರು ಮಾಡುವರಿಗೆ ಸೊ ಈ ಸೂರ್ಯೋದಯ ಆದಮೇಲೆ ಹೇಳುವರಿಗೆ ಅಂತ ಮಾಡು ಅದು ನಮ್ಮಲ್ಲಿ ಏಳಬೇಕಂತ ಇರುದಲ್ವ ಅದಕ್ಕೆ ಅವರು ಏಳು ಗಂಟೆಗೆ ಹೇಳುದು ಅದು ಏಳು ಎಂಬ ಶಬ್ದ ಉಂಟಲ್ಲ ಅದಕ್ಕೆ ಏಳು ಗಂಟೆಗೆ ಹೇಳುದು ಅದಕ್ಕೆ ಮುಂಚೆ ಏಳಬಾರ್ದಂತೆ ಸಂಕಲ್ಪ ಕೆಲವರು ಅರುಣೋದಯಕ್ಕೆ ಹೇಳ್ಬೇಕಂತ ಕ್ರಮ ನಮ್ದು ಅಲ್ಲ ಬ್ರಾಹ್ಮಿ ಬ್ರಾಹ್ಮೀಮೂರ್ತಕ್ಕೆ ತಪ್ಪಿದ್ರೆ ಅರುಣೋದಯಕ್ಕೆ ನಿಜವಾಗಿ ಬ್ರಾಹ್ಮಿ ಮುಹೂರ್ತಕ್ಕೆ ಬ್ರಾಹ್ಮಿಮೂರ್ತೇ ಚೋತ್ಥಾಯ ಹರಿಂಧ್ಯ ಅತಂದ್ರಿತ ಅತಿನ್ ಅತಂದ್ರಿತ ಆಲಸ್ಯವನ್ನೆಲ್ಲ ಬಿಡಬೇಕಂತೆ ಆಲಸ್ಯವನ್ನೆಲ್ಲ ಬಿಟ್ಟು ಹೇಳ್ಬೇಕಂತೆ ಚಳಿಗಾಲದಲ್ಲಿ ಚಳಿ ಅಂತ ಹೇಳುವುದಿಲ್ಲ ವೈಶಾಖದಲ್ಲಿ ರಾತ್ರಿ ನಿದ್ದೆ ಬರುವುದಿಲ್ಲ ಅದು ಬೆಳಿ ಬೆಳಿಗ್ಗೆ ನಮಗೆ ನಿದ್ದೆ ಅಂತ ಹೇಳುವುದಿಲ್ಲ ಈಗ ನಮ್ಮ ಕ್ರಮ ಈಗ ಅದು ಬೇರೆ ಆರು ಗಂಟೆಗೆ ಸೂರ್ಯೋದಯ ಆರು ಗಂಟೆ ಸೂರ್ಯೋದಯ ಆದ್ದರಿಂದ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಆಗಿ ಆಗ್ತದೆ ನಾಲ್ಕೂವರೆಗೆ ಅರುಣೋದಯ ನಾಲ್ಕುವರೆಗೆ ಸ್ನಾನ ಮಾಡಿ ಆಗಬೇಕು ಕೆಲವೊಮ್ಮೆ ಸ್ವಲ್ಪ ಇದಾದರೆ ತೊಂದರೆ ಬ್ರಾಹ್ಮಿ ಮುಹೂರ್ತ ಈಗ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಇದ್ದೀವಿ ನಾಲ್ಕೂವರೆಗೆ ಸ್ನಾನಕ್ಕೆ ಬರಬೇಕು ನಮಗೆ ಆಗೋದಿಲ್ಲ ಅದು ಏಳು ಗಂಟೆ ನಾವು ಏಳು ಗಂಟೆಗೆ ಹೇಳು ಅತಂದ್ರಿತ ಅತಂತ್ರ ಹೇಳಬೇಕಂತೆ ಎದ್ದು ಸಂಧ್ಯಾ ವಂದನಾದಿಗಳನ್ನು ಮಾಡಬೇಕು ನಮಗೆ ನಾರಾಯಣ ಅಷ್ಟಕ್ಷರ ಕೂತ್ಕೊಂಡು ಮಾಡುವ ಕಣ್ಣು ಕೂರ್ಲಿಕ್ಕೆ ಸಾಧ್ಯ ಮಣಿ ಎಲ್ಲಿಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ ಮತ್ತು ಅದು ಬೇಕಂತ ಮಾಡೋದಲ್ಲ ನಾವು ಜಪ ಮಾಡಬೇಕಂತಲೇ ಕೂತ್ಕೊಳ್ಳೋದು ಆದರೆ ಏನು ಮಾಡೋದು ಕಲಿ ಪ್ರಭಾವ ಕಲಿ ಬಿಡೋದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬಿಡೋದು ಆದ್ದರಿಂದ ಯಜ್ಞ ನಾಮಕ ಭಗವಂತ ಯ ಸ್ವಯಂಭುವನು ಯಜ್ಞಕ್ಕೆ ಕುಳಿತುಕೊಂಡಾಗ ರಾಕ್ಷಸರು ಆಕ್ರಮಣ ಮಾಡಿದ್ರು ಆಗ ಯಜ್ಞ ನಾಮಕ ಭಗವಂತ ಅವನನ್ನು ಕೊಂದು ಹಾಕಿದ ಎಂಬುದನ್ನು ಚಿಂತನೆ ಮಾಡಿ ನಾವು ಯಜ್ಞಕ್ಕೆ ಕುಳಿತುಕೊಳ್ಳೋಣ ಯಜ್ಞಕ್ಕೆ ತೊಂದರೆ ನಾವು ಯಜ್ಞ ಮಾಡುವಾಗ ಕಲಿಗಳು ಬಂದು ನಮಗೆ ಉಪಟಲ ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ಅಂತಹ ಕಲಿಗಳನ್ನು ಭಗವಂತ ಕೊಂದು ಹಾಕ್ತಾನೆ ನಮ್ಮ ಯಜ್ಞವನ್ನು ಕೂಡ ಸುಯಜ್ಞವನ್ನಾಗಿ ಮಾಡ್ತಾನೆ ಯಜ್ಞ ಅಂತ ಕೃತೆ ನಮ್ಮ ಯಜ್ಞವನ್ನು ಕೂಡ ಒಳ್ಳೆ ರೀತಿಯಾಗುವಂತೆ ಮಾಡ್ತಾನೆ ಅಂತ ಅಂದರೆ ಕೊನೆಗೊಳ್ಳುವಂತೆ ಮಾಡ್ತಾನೆ ನಮಗೆ ಯಜ್ಞ ಮಾಡಿದ್ದು ಆಯಿತು ಅಂತ ಆಗಬಾರ್ದು ಒಳ್ಳೆ ರೀತಿಯ ಒಳ್ಳೆ ರೀತಿಯಾಗಿ ಆಯಿತು ಎಂಬ ಭಾವನೆ ಬರಬೇಕು ನಮ್ಮ ಯಜ್ಞ ಪೂರ್ತಿಯಾದದ್ದು ನಮಗೆ ಅದು ತೋರಬೇಕು ಓಹ್ ನಾನು ಮಾಡಿದ ಯಜ್ಞ ಸಾರ್ಥಕ ಆಯಿತು ಅಂತ ನಾವು ಕೆಲವೊಮ್ಮೆ ಹೇಳ್ತೇವಲ್ಲ ಜಪ ಆದಾಗ ಆಯಿತು ಯಾಕೆ ಅದು ಕಲಿಯ ಪ್ರಭಾವ ಬಿಡುವುದಿಲ್ಲ ಅವ ಮಾಡಲಿಕ್ಕೆ ಕೆಲವೊಮ್ಮೆ ಓಹ್ ಇವತ್ತು ಜಪ ಭಾರಿ ಖುಷಿಯಾಯಿತು ಇನ್ನೂ ಅಂತ ತೋರ್ತಾ ಉಂಟು ನಮಗೆ ಜಪ ಅಂತ ನಾವೇ ಹೇಳ್ತೇವೆ ನಮ್ಮ ಬಾಯಲ್ಲಿ ಕೆಲವೊಮ್ಮೆ ಹಾಗೂ ಹೇಳ್ತೇವೆ ಒಮ್ಮೆ ಹೀಗೂ ಹೇಳ್ತೇವೆ ನಾವು ಆದ್ದರಿಂದ ಅಂತಹ ಸ್ವಾಯಂಭೂಮನಿಗೆ ರಾಕ್ಷಸರು ಆಕ್ರಮಣ ಮಾಡಿದಾಗ ಸ್ವಯಂಭುವನು ದೇವರನ್ನು ಸ್ತೋತ್ರ ಮಾಡಿದ ಸ್ತೋತ್ರ ಮಾಡಿ ಅವರನ್ನ ಯಜ್ಞನಾಮಕ ಭಗವಂತ ಮೇಲೆ ಬಂದು ಅವರನ್ನೆಲ್ಲ ಸಂಹಾರ ಮಾಡಿದ ನಂತರ ಕಿರಿಯ ಮಗಳಾದ ದಕ್ಷ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿದ ಅವರಲ್ಲಿ ಹದಿನಾರು ಹೆಣ್ಣು ಮಕ್ಕಳು ಅಲ್ಲಿ ಒಬ್ಬಳನ್ನು ಸತಿಯನ್ನುವಳನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ ದಕ್ಷ ಪ್ರಜಾಪತಿಯ ಕತೆ ಶುರು ಮಾಡ್ತಾಳೆ ಅಲ್ಲಿ ಕೆಲವೆಲ್ಲ ಹೆಣ್ಣು ಮಕ್ಕಳನ್ನು ಒಬ್ಬೊಬ್ಬರಿಗೆ ಕೊಟ್ಟದ್ದೆಲ್ಲ ಕತೆ ಬರ್ತದೆ ಕಾಲ ನಿಯಾಮಕ ಇನ್ನು ಹತ್ತು ನಿಮಿಷ ಇರೋದು ಮಾತ್ರ ಆದ್ದರಿಂದ ಇವತ್ತು ಈ ಸ್ಕಂದ ಮುಗಿಸಿದ ನಾಳೆ ಇನ್ನೊಂದು ಸ್ಕಂದ ಶುರು ಮಾಡುವ ಈ ಸ್ಕಂದ ಮುಗಿಯುವುದಿಲ್ಲ ಈ ಒಂದು ಮುಗಿಸಿದರೆ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ ಆ ದಕ್ಷ ಪ್ರಜಾಪತಿ ಒಂದು ಬಾರಿ ಆ ರುದ್ರದೇವರು ಇರುವಲ್ಲಿಗೆ ಬಂದ ರುದ್ರದೇವರು ಇರುವಲ್ಲಿಗೆ ಬಂದಾಗ ರುದ್ರದೇವರು ಎದ್ದು ನಿಂತ್ಕೊಳ್ಳಿಲ್ಲ ಅವ್ರು ಎದ್ದು ಎದ್ದು ನಿಂತ್ಕೊಳ್ಳಿ ಯಾ ಎದ್ದು ನಿಂತ್ಕೊಳ್ಳದೆ ಅವರು ಅವರಷ್ಟಕ್ಕೆ ಕೂತ್ಕೊಂಡಿದ್ರು ಪಿತ್ತನೆತ್ತಿಗೆ ಏರಿತು ಏರಿ ರುದ್ರದೇವರಿಗೆ ಶಾಪ ಕೊಟ್ಟು ಯಜ್ಞದಲ್ಲಿ ಇನ್ನೂ ನಿಮಗೆ ಹವಿಸ್ಸೆ ಇಲ್ಲ ಅಂತ ಶಾಪ ಕೊಟ್ಟು ಅಲ್ಲಿಂದ ನಡೆದ ಅಲ್ಲಿ ಪುನಃ ಪ್ರತಿಷಾಪಗಳೆಲ್ಲ ಬರ್ತದೆ ಪ್ರತಿಷಾಪಗಳನ್ನೆಲ್ಲ ಕೊಡ್ತಾರೆ ಕೊಟ್ಟು ಇವನಿಗೆ ಬುದ್ಧಿ ಕಳಿಸ್ಬೇಕಂತನೇ ಇವ ಏನು ಮಾಡಿದ ಕೇಳಿದರೆ ಒಂದು ಯಜ್ಞವನ್ನು ಪ್ರಾರಂಭ ಮಾಡಿದ ಯಜ್ಞವನ್ನು ಪ್ರಾರಂಭ ಮಾಡಿ ಅಲ್ಲಿ ಇವನಿಗೆ ಹೇಳಿಕೆಯನ್ನೇ ಕೊಡಲಿಲ್ಲ ಇವ ಮತ್ತು ಇಡೀ ಊರಿಗೆ ಹೇಳಿಕೆ ಕೊಟ್ಟಿದ್ದಾನೆ ತನ್ನ ಮಗಳಿಗೆ ಒಂದು ಹೇಳಿಕೆ ಕೊಡಲಿಲ್ಲ ಆಗ ಮಗಳಿಗೆ ಒಂದು ಆಸೆ ಎಷ್ಟಾದರೂ ಅಪ್ಪನ ಮನೆ ಅಲ್ಲ ನಾನು ಹೋಗಬೇಕಂತ ಮಗಳಿಗೆ ಆಸೆ ಮಗಳಿಗೆ ಆಸೆ ಆಯಿತು ರುದ್ರ ಹೇಳಿದ ಬೇಡ ಹೋಗೋದು ಬೇಡ ಯಾಕಂದರೆ ಅವನು ಬೇಕು ಬೇಕಂತನೇ ಈಗ ಇರು ನನಗೆ ಪಾಠ ಕಳಿಸ್ಲಿಕ್ಕೋಸ್ಕರ ಹೀಗೆ ಇರು ಅಲ್ಲ ನೀವು ಮಾಡಿದ ತಪ್ಪಲ್ವ ನನ್ನ ಅಪ್ಪ ಬರುವಾಗ ನಿಮ್ಮಕ್ಕಿಂತ ಹಿರಿಯರು ಹಿರಿಯರಿಗೆ ಗೌರವ ಕೊಡಬೇಕಲ್ವಾ ವಿತ್ತಂ ಬಂದು ವಯಕ್ಕರ್ಮ ಜ್ಞಾನಿ ಚೈವತ ಪಂಚಮಿ ಅಲ್ವಾ ಹಣ ಇರುವವರಿಗೆ ಗೌರವ ಕೊಡಬೇಕು ತಲೆ ಒಡ್ ತಲೆ ಒಡೆದು ಹಣ ಸಂಪಾದನೆ ಮಾಡಿದವರಿಗೆ ಅಲ್ಲ ಒಳ್ಳೆಯ ರೀತಿಯಾಗಿ ಸಂಪಾದನೆ ಮಾಡಿರ್ತಾರಲ್ಲ ಅವರಿಗೆ ಅಲ್ಲಿ ಇದು ಮಧ್ವಾಚಾರ್ಯರು ಮನುಸ್ಮೃತಿಯಲ್ಲಿ ಬಂದ ಮಾತನ್ನು ಗೀತಾ ಭಾಷೆಯಲ್ಲಿ ಉಲ್ಲೇಖ ಮಾಡ್ತಾರೆ ಆಚಾರ್ಯ ಮಧ್ವರು ಕೂಡ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ ಹಣ ಇರುವವರಿಗೆ ಗೌರವ ಕೊಡಬೇಕು ಹಣ ಇರುವವರು ಅಂದರೆ ಯಾರು ಈ ತಲೆ ಒಡೆದು ಸಂಪಾದನೆ ಮಾಡ್ತಾರೆ ಅವರಲ್ಲ ಒಳ್ಳೆಯ ರೀತಿಯಾಗಿ ಹಣ ಯಾಕಂದರೆ ಅವರಿಗೆ ಒಳ್ಳೆಯ ರೀತಿಯಾಗಿ ಹಣ ಬರುವುದು ಯಾವ ಯಾವ ಕಾರಣದಿಂದ ಹೋದ ಜನ್ಮದಲ್ಲಿ ಒಳ್ಳೆಯ ದಾನ ಮಾಡಿದರೆ ಈ ಜನ್ಮದಲ್ಲಿ ಒಳ್ಳೆಯ ಹಣ ಬರುತ್ತೆ ಇಲ್ಲದ್ರೆ ಹಣ ಬರುವುದಿಲ್ಲ ನನಗೆ ಬೇಕಾದಷ್ಟು ಹಣ ಬೇಕಾದಷ್ಟು ಉಣ್ಲಿಕ್ಕೆ ತಿನ್ನಲಿಕ್ಕೆ ಉಂಟು ಅದು ಅಪ್ಪನತ್ತ ಇದ್ದರಿಂದ ಮಗನಿಗೆ ಹಣ ಬರುವುದಲ್ಲ ಅಪ್ಪನತ್ತ ಇದ್ದದ್ರಿಂದ ಅಪ್ಪ ಅಪ್ಪನಿಗೆ ಬೇಕಾದಷ್ಟು ಸಂಪತ್ತುಂಟು ಆದ್ದರಿಂದ ನಾನು ಒಳ್ಳೆಯ ಊಟ ಹಾಕ್ತಾ ಇದ್ದಾರೆ ಅದು ಹಾಗಲ್ಲ ಪುಣ್ಯವಿ ಪುಣ್ಯವಿರಬೇಕು ಇವರ ಪುಣ್ಯ ಇದ್ದರೆ ಮಾತ್ರ ಅವರು ಅವರಿಗೆ ಕೊಡುವ ಅಂತ ತೋರ್ತದೆ ಇಲ್ಲದ್ರೆ ಮಗನಿಗೂ ಕೊಡುವ ಅಂತ ತೋರುವುದಿಲ್ಲ ಅಂದ ಒಳ್ಳೆಯ ಹಣ ಅದು ಹೋದ ಜನ್ಮದಲ್ಲಿ ಇವರು ದಾನ ಮಾಡಿದರೆ ಈ ಜನ್ಮದಲ್ಲಿ ಒಳ್ಳೆಯ ಹಣ ಬರ್ತದೆ ಹುಟ್ಟಿನಿಂದ ಶ್ರೀಮಂತರಾಗಿರ್ತಾರೆ ಬಂದು ಬಂಧುಗಳಿಗೆ ಗೌರವ ಕೊಡಬೇಕು ಬಂಧು ಅಲ್ಲವ ಬಂದೂ ಹೌದು ನಿಮ್ಮ ಮಾವ ನನ್ನ ನನ್ನ ಅಪ್ಪ ಬಂಧು ಬಂಧುಗಳಿಗೆ ಗೌರವ ಕೊಡಬೇಕು ಬಂಧು ಭಗವದ್ ಭಕ್ತರಾಗಿರಬೇಕು ಬಂಧುಗಳು ಅಂಥ ಭಗವದ್ಭಕ್ತ ಬಂಧುಗಳಿಗೆ ಮಾತ್ರ ಗೌರವ ಭಗವಂತನನ್ನು ದ್ವೇಷ ಮಾಡುವ ಬಂಧುಗಳಿಗೆ ಗೌರವ ಕೊಡಬೇಕಂತ ಇಲ್ಲ ಅದಕ್ಕೆ ಹಾಗೆ ಅರ್ಥ ಮಾಡಬೇಕು ಭಗವಂತನೇ ನಮ್ಮದವರಿಗೆ ಅಂತ ಗೌರವ ಕೊಡೋದು ಅದು ಅದು ಹರಿದ್ವೇಷದಲ್ಲಿ ಪರ್ಯವಸನ ಆಗ್ತದೆ ಅದಕ್ಕೆ ಆ ರೀತಿಯಾಗಿ ಅರ್ಥ ಮಾಡಬೇಕು ವಯ ವಯಸ್ಸಿನಲ್ಲಿ ಹಿರಿಯರಿಗೆ ಗೌರವ ಕೊಡಬೇಕು ಅಲ್ಲಿ ಕೂಡ ಭಗವತ್ ಭಕ್ತರಾಗಿರಬೇಕು ಅವರು ವಯಸ್ಸಿನಲ್ಲಿ ಹಿರಿಯರಾಗಿದ್ದರೆ ಕೇವಲ ನಂಬಕ್ಕಿಂತ ಹಿರಿಯರಾದ ತಕ್ಷಣ ಅವರಿಗೆ ನಮಸ್ಕಾರ ಮಾಡಬೇಕಂತಿಲ್ಲ ಅವರಿಗೆ ದೈವ ಎಷ್ಟು ಎಷ್ಟುಂಟು ಯಾವತ್ತು ನಮಸ್ಕಾರ ಮಾಡುವ ಕ್ರಮ ಹೇಗೆಂದರೆ ಅವರಿಗೆ ಹೇಗೆ ದೇವರ ಮೇಲೆ ಭಕ್ತಿ ಉಂಟು ಅದಕ್ಕೆ ಅನುಗುಣವಾಗಿ ಅವರಿಗೆ ಗೌರವ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಗೌರವ ಕೊಡಬಹುದು ಹಿರಿಯರಾದ ತಕ್ಷಣ ಎಲ್ಲರಿಗೆ ಒಂದೇ ರೀತಿಯಾಗಿ ಹಿರಿಯರಿಗೆ ಗೌರವ ಕೊಡಬೇಕಂತಿಲ್ಲ ಅವರವರಲ್ಲಿ ದೈವ ಭಕ್ತಿ ಯಾವ ರೀತಿಯಾಗಿ ಉಂಟು ಆ ರೀತಿಯಾಗಿ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡು ವಿತ್ತಂ ಬಂದು ವಯ ಕರ್ಮ ಒಳ್ಳೆಯ ಕರ್ಮ ಜಪ ಪೂಜೆ ಮಾಡುವನಿಗೆ ನಿಷ್ಕಾಮ ಕರ್ಮ ದೇವರಿಗೆ ಪ್ರೀತಿಯಾಗಂತ ಯಾರು ಜಪ ಮಾಡ್ತಾ ಇರ್ತಾನೆ ಅವನಿಗೆ ಗೌರವ ಕೊಡಬೇಕು ಜ್ಞಾನಿ ಜ್ಞಾನಿಗೆ ಗೌರವ ಕೊಡಬೇಕು ನಮ್ಮಪ್ಪ ಬಂಧೂ ಹೌದು ನಿಮಗೆ ನಿಮ್ಮಕ್ಕಿಂತ ಹಿರಿಯರೂ ಹೌದು ಕರ್ಮ ಒಳ್ಳೆಯ ತಪಸ್ಸನ್ನು ಮಾಡುವವರು ಜ್ಞಾನಿಯೂ ಕೂಡ ಹೌದು ನಿಮ್ಮಕ್ಕಿಂತ ಒಳ್ಳೆಯ ಜ್ಞಾನಿ ಹೌದಲ್ಲ ನಂಗೆ ಗೊತ್ತಿಲ್ಲ ಆದರೆ ಜ್ಞಾನಿ ಹೌದು ಲೌಕಿಕ ರೀತಿಯಲ್ಲಿ ಲೌಕಿಕ ರೀತಿಯಲ್ಲಿ ಅವರು ಅವರು ಒಳ್ಳೆಯ ಜ್ಞಾನ ಅಂತ ಇವಳು ತಿಳ್ಕೊಂಡಿದ್ದಾರೆ ನಿಜವಾಗಿ ರುದ್ರದೇವರೇ ದೊಡ್ಡ ಜ್ಞಾನಿಗಳು ಆದ್ದರಿಂದ ಇನ್ ಏತೇತು ಮಾನ್ಯಸ್ಥಾನಿ ಇದೆಲ್ಲ ನಮಸ್ಕಾರ ಮಾಡಲಿಕ್ಕೆ ಮಾನ್ಯಸ್ಥಾನ ಅಂತೆ ಇದು ಐದು ಇದು ಮನುಸ್ಮೃತಿಯಲ್ಲಿ ಮನು ಹೇಳ್ತಾನೆ ಇದನ್ನು ಮಧ್ವಾಚಾರ್ಯರು ಗೀತಾಭಾಷೆದಲ್ಲೂ ಉಲ್ಲೇಖ ಮಾಡ್ತಾರೆ ನೀವು ಗೌರವೇ ಕೊಡಲಿಲ್ಲ ನನ್ನ ಅಪ್ಪನಿಗೆ ನೀವು ಮಾಡಿ ತಪ್ಪು ನೀವು ಮಾಡಿದ್ದು ನಮ್ಮಪ್ಪ ಹಾಗೆ ಮಾಡಿದ್ದು ಆಗ ಚತುರ್ಮುಖ ಬ್ರಹ್ಮ ಹೇಳ್ತಾನೆ ಪ್ರತ್ಯುದ್ಗಮಃ ಪ್ರಶ್ರಯಣ ಅಭಿವಾದನಂ ವಿಧೀಯತೆ ಸಾಧು ಸಾಧು ಮಿತ ಸುಮೇ ಸುಮೇ ಸುಮಧ್ಯಮೆ ಪ್ರಾಜ್ಞೆ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯ ನ ದೇಹ ಮಾನೇ ದೊಡ್ಡವರು ಬರುವಾಗ ಎದ್ದು ನಿಲ್ಲಬೇಕು ವಿನಯ ತೋರಿಸ್ಬೇಕು ನಮಸ್ಕರಿಸಬೇಕು ಎಲ್ಲವೂ ಕೂಡ ಹೌದು ಅದು ಯಾರಿಗೆ ಅವರಿಗಲ್ಲ ಅವರ ಒಳಗಿರುವ ಭಗವಂತನಿಗೆ ಅವರ ಒಳಗೆ ಭಗವಂತ ಇದ್ದಾನೆ ಗುಹಾಶಯ ಏವ ನ ದೇಹ ಮಾನಿನೆ ಆ ದೇಹಕ್ಕೆ ನಮಸ್ಕಾರ ಮಾಡೋದಲ್ಲ ಅಪ್ಪನಿಗೆ ನಮಸ್ಕಾರ ಮಾಡೋದಲ್ಲ ಅಮ್ಮನಿಗೆ ನಮಸ್ಕಾರ ಮಾಡೋದಲ್ಲ ಆ ಅವರ ಒಳಗೆ ಭಗವಂತ ಇದ್ದಾನೆ ಪಿತೃನಾಮಕ ಭಗವಂತ ಇದ್ದಾನೆ ಮಾತೃನಾಮಕ ತಾಯಿ ಇದ್ದಾಳೆ ಆದ್ದರಿಂದ ಅವರಿಗೆ ನಮಸ್ಕಾರ ಆದ್ದರಿಂದ ನನ್ನ ದೇಹ ದೇಹಕ್ಕೆ ನಮಸ್ಕಾರ ಅಲ್ಲ ಆ ನಿಮ್ಮ ನಮ್ಮಪ್ಪನಿಗೆ ಹೀಗೆ ಮಾಡ್ಬೋದಿತ್ತಲ್ವಾ ನಿಮ್ಮಪ್ಪನಿಗೆ ಹೀಗೆ ಮಾಡ್ಬೋದಿತ್ತು ನಿನ್ನ ಅಪ್ಪ ಬರುವಾಗ ನನ್ನ ಪಕ್ಕದಲ್ಲಿ ಚತುರ್ಮುಖ ಬ್ರಹ್ಮ ಕೂತ್ಕೊಂಡಿದ್ದಾನೆ ಈ ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿ ವಾಸುದೇವ ರೂಪಿ ಪರಮಾತ್ಮ ನಾನು ಚತುರ್ಮುಖ ಬ್ರಹ್ಮನ ಒಳಗಿರುವ ರೂಪಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದೆ ನಿಮ್ಮ ಅಪ್ಪನಿಗೆ ಸ್ವಲ್ಪ ಅಹಂಕಾರ ಇತ್ತು ಅಹಂಕಾರ ಇದ್ದರಿಂದ ನಿಮ್ಮ ಅಪ್ಪನಲ್ಲಿ ದೇವರ ಸನ್ನಿಧಾನ ಕಮ್ಮಿ ಆಗಿತ್ತು ಕಮ್ಮಿ ಆಗೋದು ಜಾಸ್ತಿ ಆಗೋದಂತ ಹೇಗೆ ಗೊತ್ತಾ ಸೂಕ್ಷ್ಮವಾಗಿ ನಿಮಗೆ ತಿಳಿಸಿ ಬಿಡ್ತೇನೆ ಇದು ಮರದ ಕುರ್ಚಿ ಇದು ಪ್ಲಾಸ್ಟಿಕ್ ಕುರ್ಚಿ ಮರದ ಕುರ್ಚಿಯಲ್ಲಿ ನೀವು ಪೂರ್ತಿ ಬಲ ಬಲ ಹಾಕಿ ಕೂತ್ಕೊಳ್ಬೋದು ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಪೂರ್ತಿ ಬಲ ಹಾಕಿ ಕೂತ್ಕೊಂಡ್ರೆ ಅದು ಕಾಲು ಮುರಿದು ಬೀಳ್ತದೆ ನೀವು ಕೆಳಗೆ ಬೀಳ್ತೀರಿ ಮರದ ಕುರ್ಚಿ ಕುರ್ಚಿ ಅದೇ ಕುರ್ಚಿಯಲ್ಲಿ ಸ್ವಲ್ಪ ಸನ್ನಿಧಾನದ ವ್ಯತ್ಯಾಸ ಇಲ್ವಾ ಬಲ ಅದಕ್ಕೆ ಇದಕ್ಕೆ ಕಮ್ಮಿ ಇಲ್ವಾ ಅದೇ ರೀತಿಯಾಗಿ ನಮಗೆ ಸಿಟ್ಟು ಬರುವಾಗ ನಮ್ಮಲ್ಲಿ ದೇವರ ಸನ್ನಿಧಾನ ಕ ದೇವರಿರ್ತಾನೆ ಈ ದೇವರ ಸನ್ನಿಧಾನ ಕಮ್ಮಿ ಆಗ್ತದೆ ಸ್ವಲ್ಪ ಸಿಟ್ಟು ಮಾಡಿಕೊಳ್ಳೋದು ಸುಳ್ಳು ಹೇಳೋದು ತುಂಬ ಆಲಸ್ಯ ಮಾಡೋದು ಇದು ಇವಾಗ ನಮ್ಮಲ್ಲಿ ದೇವರ ಸನ್ನಿಧಾನ ಸ್ವಲ್ಪ ಕಮ್ಮಿ ಆಗ್ತದೆ ನಿಮ್ಮಪ್ಪ ಸ್ವಲ್ಪ ಅಹಂಕಾರದಿಂದ ಬಂದಿದ್ದ ನಿಮ್ಮಪ್ಪನಲ್ಲಿ ದೇವರ ಸನ್ನಿಧಾನ ಕಮ್ಮಿ ಆಗಿತ್ತು ಮತ್ತೆ ಅದಕ್ಕಿಂತ ದೊಡ್ಡ ಸನ್ನಿಧಾನ ಇಲ್ಲಿತ್ತು ಯಾವುದು ಚತುರ್ಮುಖ ಬ್ರಹ್ಮ ದೊಡ್ಡ ಸನ್ನಿಧಾನ ದೊಡ್ಡ ಸನ್ನಿಧಾನ ಇರುವಾಗ ಚಿಕ್ಕ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಬಾರ್ದು ಇದು ದೊಡ್ಡ ಸನ್ನಿಧಾನ ಚತುರ್ಮುಖ ಬ್ರಹ್ಮನಲ್ಲಿರುವ ವಾಸುದೇವ ರೂಪಿ ಪರಮಾತ್ಮನ ಸನ್ನಿಧಾನ ದೊಡ್ಡದು ನಿನ್ನ ಅಪ್ಪನಲ್ಲಿರುವ ಸನ್ನಿಧಾನ ಚಿಕ್ಕದು ಅದು ಬೇರೆ ಸಿಟ್ಟಾಗಿದ್ದವ ಸನ್ನಿಧಾನ ಆಗಿತ್ತು ಸನ್ನಿಧಾನವೂ ಚಿಕ್ಕದು ದನ ನಾಯಿ ಶುನಿಚೈವ ಶಪಾಕೇಚ ಕೇಚ ಪಂಡಿತಾ ಸಮದರ್ಶನ ನಾಯಿಯಲ್ಲೂ ದೇವರನ್ನು ಕಾಣಬೇಕು ದನದಲ್ಲೂ ದೇವರನ್ನು ಕಾಣಬೇಕು ಪಂಡಿತರು ಒಂದೇ ಪಂಡಿತರು ಒಂದೇ ರೀತಿಯಾಗಿ ನೋಡ್ತಾರೆ ಒಂದೇ ರೀತಿಯಾಗಿ ನೋಡ್ತಾರೆ ಹೇಳಿದರೆ ಹೇಗೆ ಅಲ್ಲಿರುವ ಭಗವದ್ ರೂಪವನ್ನು ಒಂದೇ ರೀತಿಯಾಗಿ ನೋಡ್ತಾರೆ ಸನ್ನಿಧಾನದಲ್ಲಿ ವ್ಯತ್ಯಾಸ ಉಂಟೆ ಮರದ ಕುರ್ಚಿ ಪ್ಲಾಸ್ಟಿಕ್ ಕುರ್ಚಿ ಇದ್ದಂತೆ ನಾಯಲ್ಲಿರುವ ಸನ್ನಿಧಾನ ಸ್ವಲ್ಪ ಕಮ್ಮಿಯೇ ಗೋವಿನಲ್ಲಿರುವ ಸನ್ನಿಧಾನ ಜಾಸ್ತಿಯೇ ದೇವರು ಎಲ್ಲ ಕಡೆಗೆ ಬಂದೆ ಈಗ ಅದೇ ಸಮಸ್ಯೆ ಅದು ಚತುರ್ಮುಖ ಬ್ರಹ್ಮ ಅದು ಒಳ್ಳೆಯ ಸನ್ನಿಧಾನ ಆ ಸನ್ನಿಧಾನದಲ್ಲಿ ರೂಪಿ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದೆ ನಾನು ಆದ್ರಿಂದ ನೀ ಈ ಸನ್ನಿಧಾನ ನಿನ್ನ ಅಪ್ಪ ಬರುವಾಗ ಸಿಟ್ಟಿನಲ್ಲಿ ಬಂದಿದ್ದ ಸನ್ನಿಧಾನ ಕಮ್ಮಿಯಾಗಿತ್ತು ಮತ್ತು ದೊಡ್ಡ ಸನ್ನಿಧಾನ ಇರುವಾಗ ಚಿಕ್ಕ ಸನ್ನಿಧಾನ ಬಂದರೆ ಎದ್ದು ನಿಂತ್ಕೊಳ್ಬೇಕಂತ ಇಲ್ಲ ಅದಕ್ಕೋಸ್ಕರ ನಾನು ಎದ್ದು ನಿಂತ್ಕೊಳ್ಳಿಲ್ಲ ಸ್ವಾಮಿಗಳು ಬರುವಾಗ ಎದ್ದು ನಿಲ್ಲಬೇಕು ಈಗ ಇನ್ನೊಬ್ಬರು ಯಾರು ನಿಮ್ಮಕ್ಕಿಂತ ಹಿರಿಯರು ಬಂದು ನೀವು ಎದ್ದು ನಿಂತ್ಕೊಳ್ತೀರಾ ಯಾಕಂದರೆ ದೊಡ್ಡ ಸನ್ನಿಧಾನ ಇರುವಾಗ ಚಿಕ್ಕ ಸನ್ನಿಧಾನ ಬಂದರೆ ಎದ್ ಇಲ್ಲ ಇದನ್ನು ಚತುರ್ಮುಖ ಬ್ರಹ್ಮ ಹೇಳಿದ ಅದಕ್ಕೋಸ್ಕರ ನಮ್ಮಲ್ಲಿ ಬಂದ ದೇವಸ್ಥಾನದೆಲ್ಲ ನಮಸ್ಕಾರ ಮಾಡಬಾರ್ದು ಅಂತ ಈ ಇದರಿಂದ ಬಂದ ಚತುರ್ಮುಖ ಬ್ರಹ್ಮ ಮಾತಿನಿಂದ ಬಂದದ್ದು ಪ್ರಾಯಃ ಪ್ರಾಯ ನಾವು ನಮಸ್ಕಾರ ಮಾಡಿದೆ ಒಳ್ಳೇದು ಯಾಕಂದರೆ ನಮಗೆ ಮತ್ತೆ ನಮಗೆ ಬಗ್ಲಿಕ್ಕೆ ಆಗುವುದೇ ಕಮ್ಮಿ ದೊಡ್ಡವರಿಗೆ ನಮಸ್ಕಾರ ಮಾಡೋ ಬುದ್ಧಿಯೇ ಇಲ್ಲ ನಾವು ಅಲ್ಲಿ ನಮಸ್ಕಾರ ಮಾಡಿದೆ ಇಲ್ಲಿ ನಮಸ್ಕಾರ ಮಾಡೋದು ನಾವು ಅಲ್ಲಿ ನಮಸ್ಕಾರ ಮಾಡೋದೇ ಹಾಯ್ ನಮಸ್ಕಾರ ಅದಕ್ಕೋಸ್ಕರ ನಾನು ಎದ್ದು ನಿಂತ್ಕೊಳ್ಳಲಿಲ್ಲ ಅಂತ ಹೇಳ್ತಾನೆ ಈ ರೀತಿಯಾಗಿ ಹೇಳಿ ಮುಂದೆ ಆದರೂ ಕೂಡ ಇವರು ಹಠ ಮಾಡಿ ಹೋಗ್ತಾಳೆ ಅಲ್ಲಿ ಗಂಡನಿಗೆ ಅವಮಾನ ಮಾಡ್ತಾರೆ ಅವಮಾನ ಮಾಡಿದಾಗ ಇವಳು ಆ ಬೆಂಕಿಗೆ ಬಿದ್ದು ಸಾಯ್ತಾಳೆ ಮತ್ತು ದಕ್ಷ ಪ್ರ ಭಗವನ್ ಭ ರುದ್ರದೇವರದ್ದೇ ಒಂದು ರೂಪ ವೀರಭದ್ರ ವೀರಭದ್ರ ಅಂದರೆ ಬೇರೆ ರೂಪ ಅಲ್ಲ ಈಗಲ್ಲ ಪ್ರಸಿದ್ಧಿ ರುದ್ರದೇವರ ಗಣ ಅಂತ ರುದ್ರದೇವರ ಗಣ ಅಲ್ಲ ರುದ್ರದೇವರೇ ಅವರ ಒಂದು ವೀರಭದ್ರನಾಗಿ ಬಂದದ್ದು ಒಂದು ಇದರಿಂದ ಅದು ವಾದಿರಾಜ ಲಕ್ಷ್ಮೀ ಶೋಭಾನೆಯಲ್ಲೂ ಕೂಡ ಹೇಳ್ತಾರೆ ಅಂದರೆ ವೀರಭದ್ರ ಅಂದರೆ ಬೇರೆ ಅಲ್ಲ ರುದ್ರದೇವರೇ ರುದ್ರದೇವರದ್ದೇ ಅವತಾರ ಅದು ಬಂದು ಎಲ್ಲರನ್ನು ಸಂಹಾರ ಮಾಡಿತು ಮತ್ತೆ ಸಂಹಾರ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ರುದ್ರದೇವರು ಬಂದು ಸಂಹಾರ ಮಾಡಿದ್ರು ಅಂತ ಉಂಟು ಅದು ಯಾಕೆ ಆಗಲಿಲ್ಲ ಅಲ್ಲೊಂದು ಪ್ರಶ್ನೆ ಬರ್ತದೆ ರುದ್ರದೇವರೇ ಆಗಿದ್ದರೆ ದಕ್ಷ ಪ್ರಜಾಪತಿ ಅಲೆ ಕಡಿಬೇಕಿತ್ತಲ್ವಾ ಅವರಿಗೆ ಆಗ ಮೂಲ ರೂಪದ ಸ್ಮರಣೆ ಮಾಡಿದರು ಈ ಅವತಾರ ರೂಪಕ್ಕೂ ಮತ್ತೆ ಅಂಶಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇಂದ್ರನಿಗೂ ಅರ್ಜುನಿಗೂ ಒಂದು ಇದು ಒಂದು ಬಾರಿ ಯುದ್ಧ ಆಯಿತು ಆಗ ಇಂದ್ರ ಸೋತ ಇಂದ್ರ ಗೆದ್ದ ಅರ್ಜುನ ಸೋತ ಇಬ್ಬರು ಒಂದೇ ಈ ಅವತಾರಕ್ಕೂ ಮತ್ತೆ ಮೂಲ ರೂಪಕ್ಕೂ ಸ್ವಲ್ಪ ಶಕ್ತಿಯಲ್ಲಿ ವ್ಯತ್ಯಾಸ ಇರ್ತದೆ ಇವರಿಗೆಲ್ಲ ವಾಯುದೇವರಿಗೆ ಮತ್ತೆ ಭಗವಂತನಿಗೆ ಹಾಗಿಲ್ಲ ಅವರು ಮೂಲ ರೂಪದಲ್ಲಿ ಎಷ್ಟು ಸಾಮರ್ಥ್ಯ ಇರ್ತದೋ ಅವತಾರ ರೂಪದಲ್ಲೂ ಅಷ್ಟೇ ಸಾಮರ್ಥ್ಯ ಇರ್ತದೆ ಆದರೆ ಇವರಿಗೆಲ್ಲ ಹಾಗಿರಲ್ಲ ಆ ರೀತಿಯಾಗಿ ಯುದ್ಧ ಆಯಿತು ಯುದ್ಧದಲ್ಲಿ ದಕ್ಷ ಪ್ರಜಾ ತಲೆ ಕಡೆದ್ರು ಮತ್ತೆ ಚತುರ್ ಚತುರ್ಮುಖ ಬ್ರಹ್ಮಂತ ದೇವತೆಗಳೆಲ್ಲ ಹೋದರು ದೇವತೆಗಳೆಲ್ಲ ಹೋಗಿ ರುದ್ರದೇವರಲ್ಲಿ ಮತ್ತೆ ಪ್ರಾರ್ಥನೆ ಮಾಡಿ ರುದ್ರದೇವರು ಮತ್ತೆ ದಕ್ಷ ಪ್ರಜಾವತಿಗೆ ಆಡುವಿನ ಇದು ತಲೆಯನ್ನೆಲ್ಲ ಇಟ್ಟು ಆ ಯಜ್ಞ ಪೂರ್ತಿಯಾಗುವಂತೆ ಮಾಡಿ ಆ ಮತ್ತೆ ಆ ಒಳ್ಳೆ ರೀತಿಯಾಗಿ ಆಗುವಂತೆ ಮಾಡಿದ್ರು ಎಂಬುದಾಗಿ ಈ ದಕ್ಷ ಪ್ರಜಾಪತಿಯ ಕಥೆಯಲ್ಲಿ ತಿಳಿಸ್ತಾರೆ ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು